ನಮಸ್ಕಾರ ಜ್ಯೋತಿಷ ಪಾಠಕ್ಕೆ ಸ್ವಾಗತ ಇವತ್ತಿನ ಪ್ರಶ್ನೆ ಅಂಶಗಳು ಲಿವಿಂಗ್ ಆರ್ ಮೂವಿಂಗ್ ಇದೇ ಕಡೆ ಇರಲೋ ಅಥವಾ ಬೇರೆ ಕಡೆ ಚೇಂಜ್ ಆಗಲೋ ಅದು ಹೆಚ್ಚಿನ ಭಾಗ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳು ಗೆ ಸಂಬಂಧಪಟ್ಟ ವಿಚಾರಗಳು ಕೇಳ್ತಾ ಇರ್ತಾರೆ ನನಗೆ ಈ ಊರಲ್ಲೇ ಚೆನ್ನಾಗಿರುತ್ತಾ ಅಥವಾ ಬೇರೆ ಊರಿಗೆ ಮೂವ್ ಆಗಲಾ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೆಲ್ಲ ಕೂಡ ಒಂದು ಗ್ರೂಪ್ ಆಗಿ ಮಾಡಿದ್ದೇನೆ ಹಲವಾರು ವಿಚಾರಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ ಇದರಲ್ಲಿ ಮೊದಲನೇ ಪ್ರಶ್ನೆ ವೇರ್ ಈಸ್ ಎ ಗುಡ್ ಪ್ಲೇಸ್ ಫಾರ್ ಮೀ ಟು ಲಿವ್ ಆರ್ ವರ್ಕ್ ಇದು ಎಲ್ಲಿ ಯಾವ ಜಾಗ ಯಾವ ಸ್ಥಳ ಯಾವ ದೇಶ ಯಾವ ಸಿಟಿ ನನಗೆ ಅನುಕೂಲವಾಗಿರುತ್ತೆ ನನ್ನ ನಾನು ಇರಲಿಕ್ಕಾಗಲಿ ಅಥವಾ ಕೆಲಸ ಸೊ ಇದನ್ನ ಜ್ಯೋತಿಷ್ಯದಲ್ಲಿ ಡೀಲ್ ಮಾಡ್ಲಿಕ್ಕೆ ಏನೂ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಸೂತ್ರಗಳು ಇಲ್ಲಿಯೂ ಇಲ್ಲ ಪ್ರಶ್ನೆಯಲ್ಲಿ ಸ್ವಲ್ಪ ಭಾಗ ಹೇಳ್ಬೋದು ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ಒಂದು ವಿಚಾರ ಶಾಸ್ತ್ರವನ್ನ ಕನ್ಸಲ್ಟ್ ಮಾಡೋ ಕಾಲಕ್ಕೆ ಯಾವುದೇ ಶಾಸ್ತ್ರ ಆಗ್ಲಿ ಶಾಸ್ತ್ರ ಅಂತಂದ್ರೆ ಏನು ಶಾಸನಾಥ್ ಶಂಚನಾಥ್ ಇತಿ ಶಾಸ್ತ್ರ ಅಂತ ಹೇಳ್ತಾರೆ ಯಾವುದು ರಾಜಶಾಸನದಂತೆ ಹೀಗೇ ಮಾಡಬೇಕು ಅಂತ ಹೇಳುತ್ತೋ ಅದನ್ನು ಶಾಸ್ತ್ರ ಅಂತ ಕರಿತೀವಿ ಹಲವಾರು ಶಾಸ್ತ್ರಗಳಿವೆ ವಿಜ್ಞಾನ ಶಾಸ್ತ್ರಗಳಿವೆ ಅದರಲ್ಲಿ ಭಾಗವೇ ಜ್ಯೋತಿಷ್ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವೈದ್ಯಶಾಸ್ತ್ರ ಅರ್ಥಶಾಸ್ತ್ರ ಒಂದೊಂದು ವಿಚಾರವನ್ನು ಹೇಳುತ್ತೆ ಸಾಮಾನ್ಯವಾಗಿ ಈ ಡೆಸಿಷನ್ ಮೇಕಿಂಗ್ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ನಮಗೆ ಎರಡು ಥರ ಇದೆ ನಮಗೆ ಶಾಸ್ತ್ರದ ಮೇಲೆ ಶಾಸ್ತ್ರ ಅಂತಂದ್ರೆ ಏನು ಹಿಂದಿನವರ ಎಕ್ಸ್ಪೀರಿಯನ್ಸ್ ತಾನೇ ಹಿಂದಿನವರು ನಮ್ಮ ಹಿರಿಯರು ಹಿಂದಿನ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಸ್ವಾನುಭವದಿಂದ ತಿಳ್ಕೊಂಡು ಅನುಭವಿಸಿ ಅದನ್ನು ಮುಂದಿನ ಪೀಳಿಗೆಗೆ ಕೊಡ್ತಾರೆ ಈಗ ಒಂದು ಸಣ್ಣ ಮಗು ಇದೆ ಸಣ್ಣ ಮಗು ಮನೆಯಲ್ಲಿ ಆಟ ಆಡ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ನೀರಿರೋದಾಗಲಿ ಒಂದು ಹಳ್ಳ ಇರೋದಾಗಲಿ ಇರ್ತದೆ ಯಾರೋ ಅಲ್ಲಿ ಮನೆಯಲ್ಲಿರೋದು ಯಾರೋ ಬಿದ್ದಿರ್ತಾರೆ ಪಾಪ ಅದನ್ನು ತಿಳಿದಾಗ ಗೊತ್ತಿಲ್ಲದೆ ಅವ್ರೇನು ಮಾಡ್ತಾರೆ ಯಾರನ್ನ ಬಂದರೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಇಲ್ಲಿ ಬೀಳ್ತೀರಾ ಮಕ್ಕಳೇ ಅಲ್ಲಿ ಹೋಗ್ಬೇಡಪ್ಪ ಅಲ್ಲಿ ಬೀಳ್ತೀಯ ಅಂತ ಹೇಳ್ತಾರೆ ಅಂದರೆ ಆಲ್ರೆಡಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಆ ಎಕ್ಸ್ಪೀರಿಯೆನ್ಸನ್ನು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ ಇಲ್ಲಿ ಶಾಸ್ತ್ರ ವಿಚಾರ ಕೂಡ ಅಷ್ಟೇ ಸ್ವತಃ ಸ್ವತಃ ಆಗೋದು ಆಗೋದೊಂದು ಕಡೆ ಇಲ್ಲ ಇನ್ನೊಬ್ಬರ ಎಕ್ಸ್ಪೀರಿಯನ್ಸನ್ನು ನಾವು ಗೇನ್ ಮಾಡೋದು ತಿಳ್ಕೊಳ್ಳೋದು ಶೇರ್ ಮಾಡಿಕೊಡೋದು ಎಲ್ಲರೂ ಗುರು ಮುಖಾಂತರವಾಗಿ ಶಾಸ್ತ್ರವನ್ನು ತಿಳ್ಕೊಳ್ಳೋ ಉದ್ದೇಶ ಇದೆ ಅವ್ರ ಎಕ್ಸ್ಪೀರಿಯನ್ಸಷ್ಟು ನಾವು ನಾವು ಸ್ವತಃ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಲೈಫ್ ಟೈಮ್ ಬೇಕಾಗುತ್ತೆ ಅದಕ್ಕೆ ಅವ್ರ ಎಕ್ಸ್ಪೀರಿಯೆನ್ಸಸ್ನ ನಾವು ಇಮ್ಮಿಡಿಯೇಟ್ಲಿ ನಾವು ಗ್ರಾಸ್ ಮಾಡಿಕೊಂಡು ಅವರ ಎಕ್ಸ್ಪೀರಿಯನ್ಸಸ್ ಮೇಲೆ ನಂಬಿಕೆಯಿಂದ ನಾವು ನಡೀತೇವೆ ನಮ್ಮ ಗುರುಗಳು ಹೇಳಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಈ ಥರ ಎಲ್ಲ ಶಾಸ್ತ್ರಗಳು ಇಷ್ಟೇ ಆದರೆ ಇಲ್ಲಿ ಒಂದು ಎಚ್ಚರ ಬೇಕು ನಂಬಿಕೆ ಅಂತಂಬೋದಿದಲ್ವಾ ನಂಬಿಕೆ ಅಂತಂದರೆ ಏನು ವಿಶ್ವಾಸ ನಂಬಿಕೆ ಇದೆಲ್ಲ ನಾವು ವ್ಯವಹಾರ ಪದಗಳು ಶಾಸ್ತ್ರ ವಿಚಾರದಲ್ಲಿ ಇದನ್ನು ಟರ್ಮ್ನಾಲಜಿಯನ್ನು ಶ್ರದ್ಧೆ ಅಂತ ಕರಿತೇವೆ ಶ್ರದ್ಧೆ ಅಂತಂದರೆ ಕಾನ್ಸಂಟ್ರೇಷನ್ ಅಲ್ಲ ನಂಬಿಕೆ ಸೊ ಶ್ರದ್ಧೆ ಅಂತಂದರೆ ಯಾವುದೋ ಒಂದು ಇದೆ ಅದು ಕೆಲಸ ಮಾಡುತ್ತೆ ಅಂತ ನನಗೆ ಅನುಭವ ಆಗದಿದ್ದರೂ ಕೂಡ ನಾನು ಅದನ್ನು ನಂಬುವುದು ಈಗ ಭಗವಂತ ಇದ್ದಾನೆ ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ ನನ್ನ ಇಂದ್ರಿಯಗಳ ಮುಖಾಂತರವಾಗಿ ನಾನು ಹಿಡ್ಕೊಂಡಿಲ್ಲ ಆದರೆ ಅನುಭವಿಸಿಲ್ಲ ಆದರೆ ಭಗವಂತ ಇದ್ದಾನೆ ಅಂತಂಬ ನಂಬಿಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಏನು ಹೇಳ್ತಿದ್ದಾರೆ ಅವರ ಎಕ್ಸ್ಪೀರಿಯನ್ಸಸ್ನ ಮೇಲೆ ನಾವು ದೇವರಿದ್ದಾನೆ ಅಂತ ಗಾಳಿಯನ್ನು ನಾವು ನೋಡಿಲ್ಲ ವೈ ಫೀಲ್ ಇಟ್ ಬಟ್ ನಂಬಿಕೆ ಅಂದರೆ ಪ್ರತ್ಯಕ್ಷವಾಗಿ ನಾವು ಅನುಭವಿಸದೇ ಇದ್ರು ನೋಡದೇ ಇದ್ರೂ ಅದು ಕೆಲಸ ಮಾಡುತ್ತೆ ಅಂತಂಬ ನಂಬಿಕೆ ಇದಲ್ವಾ ಅದರ ಮೇಲೆ ಶಾಸ್ತ್ರ ಮುಂದೆ ಉರಿಯುತ್ತೆ ಇಲ್ಲಿ ಎರಡು ವಿಚಾರ ಒಂದು ಇಂದ್ರಿಯಗಳಿಗೆ ಇಂದ್ರಿಯಗಳು ಅಂದರೆ ಏನು ಕಣ್ಣು ಕಿವಿ ನಾರಿಗೆ ತೋಳು ಚರ್ಮ ಮೂಗು ಪಂಚ ಇಂದ್ರಿಯಗಳಿದವಾ ನಾವು ಏನೇ ಆಗಲಿ ಪ್ರಪಂಚದಲ್ಲಿ ಫೀಲ್ ಆಗಬೇಕಂದ್ರೆ ಈ ಪಂಚ ಇಂದ್ರಿಯಗಳೆಂದರೆ ಫೀಲ್ ಆಗಬೇಕು ಅಂದರೆ ದೀಸ್ ಆರ್ ಇನ್ಪುಟ್ ಡಿವೈಸಸ್ ಏನಾದರೂ ಒಂದು ಪ್ರಪಂಚದಲ್ಲಿರುವಂಥ ವಿಷಯನ್ನಾಗಲಿ ಒಬ್ಬ ವ್ಯಕ್ತಿಯನ್ನಾಗಲಿ ಒಂದು ವಸ್ತುವನ್ನಾಗಲಿ ನೀವು ಫೀಲ್ ಆಗಬೇಕಾದ್ರೆ ಈ ಥರ ಈ ಇದನ್ನು ನಿಮ್ಮ ಅನುಭವಕ್ಕೆ ಕೊಡುವಂಥ ಇಂದ್ರಿಯಗಳು ಒಂದು ರೂಪವನ್ನು ನೋಡಬೇಕಂತಂದರೆ ಕಣ್ಣು ಒಬ್ಬ ಮನುಷ್ಯನನ್ನು ನೋಡಬೇಕು ಕಣ್ಣು ಬೇಕು ಕಣ್ಣಿಂದನೇ ನಿಮಗೆ ಇನ್ಫಾರ್ಮೇಷನ್ ಮನಸ್ಸಿಗೆ ಪಾಸ್ ಆಗ್ತದೆ ಒಂದು ಸ್ಮೆಲ್ ನೋಡಬೇಕು ಆ ಮೂಗು ಮೂಗಿಯಿಂದನೇ ಆ ಇಂದ್ರಿಯದಿಂದನೇ ನಿಮಗೆ ವಾಸನೆ ಅಂತ ಮನಸ್ಸಿಗೆ ಪಾಸ್ ಮಾಡುತ್ತೆ ಮನಸ್ಸಿಗೆ ಆ ಎಕ್ಸ್ಪೀರಿಯೆನ್ಸ್ ಅಂತ ತಂದು ಎಲ್ಲ ಇಂದ್ರಿಯಗಳು ಕೂಡ ಮನಸ್ಸಿಗೆ ಕನೆಕ್ಟ್ ಆಗಿರುತ್ತೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಅದರಲ್ಲಿ ಕಣ್ಣು ಅಂತ ಅಂಬೋದು ಮನಸ್ಸಿಗೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ನಾವು ಮನಸ್ಸಿನ ನೋಡೋದಂದ್ರ ಅರ್ಥ ಏನು ಕಣ್ಣಿಂದ ಎಕ್ಸ್ಪೀರಿಯನ್ಸ್ ಆಗೋದು ಕಣ್ಣು ಇನ್ಫಾರ್ಮೇಷನ್ ತಂದು ಕೊಡ್ಬೇಕು ಅದಕ್ಕೆ ಕಣ್ಣಿಂದ ನೋಡಿದ್ರೆನೇ ನಾವು ಬಹಳಷ್ಟು ನಂಬುತ್ತೇವೆ ಯಾಕಂದ್ರೆ ಡೈರೆಕ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಕೇಳಿದ್ದನ್ನ ನಂಬಬೋದು ನಂಬದೇ ಇರ್ಬೋದು ಕೆಲವಿನ ಸಮಯ ನಂಬಬಹುದು ಎಲ್ಲರೂ ಹೇಳ್ತಾರೆ ಹೀಗೆ ಹಾಗೆ ಅಂತ ಹೇಳ್ತಾರೆ ನಂಬಬಹುದು ಆದರೆ ವಿಚಾರ ಗೊತ್ತಾದ ಮೇಲೆ ನಮಗೆ ಅದು ಸರಿ ಆಗೋದಿಲ್ಲ ಹಾಗಾದ್ರೆ ಕಣ್ಣಿನ ಹೆಚ್ಚು ನಂಬ್ತೇವೆ ಕಿವಿಯನ್ನು ಕೆಲವೇ ಸಂಬಂಧ ನಂಬಿಕೆ ಇದ್ರೆ ಒಬ್ಬೊಬ್ಬನೂ ಒಳ್ಳೆ ನಮ್ಮ ನಮ್ಮ ಸ್ನೇಹಿತ ಒಳ್ಳೆ ನಂಬಿಕೆ ಇರುವಂಥ ಅವನು ಹೇಳಿದ್ರೆ ನಂಬ್ತೇವೆ ಎಲ್ಲರೂ ಹೇಳಿದ್ರೆ ನಾವು ನಂಬೋದಿಲ್ಲ ಈ ಥರ ಈ ಥರ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಥರ ಪ್ಲಾಟ್ಫಾರ್ಮ್ ಇದೆ ಆದರೆ ಮನಸ್ಸು ಈ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಅದು ಕರೆಕ್ಟಾ ಇಲ್ಲವಾ ಅಂತಂಬೋದು ಬುದ್ಧಿಗೆ ಪಾಸ್ ಮಾಡುತ್ತೆ ಹಿಂದೆ ನಾವು ಜ್ಯೋತಿಷ್ಯದಲ್ಲಿ ಹನ್ನೊಂದು ಅಥವಾ ಹನ್ನೆರಡು ಹದಿಮೂರು ಪಾಠದಲ್ಲಿ ನಾವು ಕೇಳಿದ್ದೇವೆ ಮನಸ್ಸು ಇಂದ್ರಿಯಗಳು ಎಕ್ಸ್ಪೀರಿಯೆನ್ಸ್ ಅಂತಂಬೋ ಕ್ಲಾಸಲ್ಲಿ ಕೇಳಿದ್ದೇವೆ ಯಾರಾದರೂ ಮಿಸ್ ಆಗಿದ್ರೆ ಜ್ಯೋತಿಷ್ಯ ಈ ಪಾಠ ಜ್ಯೋತಿಷ್ಯ ಒನ್ನಲ್ಲಿ ಎಕ್ಸ್ಪೀರಿಯ ಮನಸ್ಸಿನ ಬಗ್ಗೆ ಬುದ್ಧಿನ ಬಗ್ಗೆ ಒಂದು ಕ್ಲಾಸ್ ಇರುತ್ತೆ ಅದನ್ನು ತಿಳ್ಕೊಳ್ಳಿ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಕೂಡ ಪ್ರಶ್ನೆಗಳನ್ನು ಹೇಗೆ ನೋಡಬೇಕು ಅಂತಂಬೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇಟ್ಸ್ ಸೈಕಾಲಜಿ ಸೈಕಾಲಜಿ ಅಂತ ಅಂಬೋದು ಸಪ್ರೇಟಾಗಿರೋಲ್ಲ ನಾವು ಇರುವಂಥ ವಿಷಯಗಳನ್ನೇ ಅದರ ಉದ್ದೇಶವನ್ನೇ ತಿಳ್ಕೊಂಡು ಹೋಗ್ತಾ ಇರಬೇಕು ಸೊ ಡೀಪಾಗಿ ಸ್ಟಡಿ ಮಾಡ್ತೇವೆ ಸೊ ಬುದ್ಧಿ ಏನು ಮಾಡುತ್ತೆ ಸ್ಟಡಿ ಮಾಡುತ್ತೆ ಸೊ ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯೋ ಇಲ್ವೋ ನನಗೆ ಬೇಕಾದಂಥ ಒಂದು ಟಾಸ್ಕ್ ಕೊಟ್ಟರೆ ಅದನ್ನು ಸ್ಟಡಿ ಮಾಡುತ್ತೆ ಸೊ ಹೀಗೆ ಬುದ್ಧಿ ಅಂತಂಬೋದಿಲ್ವ ಇದಲ್ವ ಬುದ್ಧಿಗೆ ಏನು ಬೇಕು ಅದು ಸ್ಟಡಿ ಮಾಡಬೇಕಾರೆ ಇನ್ಫಾರ್ಮೇಷನ್ ಬೇಕು ವಿತೌಟ್ ಇನ್ಫಾರ್ಮೇಶನ್ ಅದು ಡೆಸಿಷನ್ ಕೊಡೋದಿಲ್ಲ ಮನಸ್ಸು ಒಪ್ಪಿಕೊಳ್ಳಬಹುದು ಅದು ದಟ್ ಇಸ್ ವೆರಿ ಬೇರೆ ವಿಷಯ ಈಗ ನಮಗೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ನಡೀತಾ ಇದೆ ವ್ಯಾಕ್ಸಿನೇಷನ್ ನಡೀತಾ ಇದೆ ಕೋವಿಡ್ ಕೋವಿಡ್ ಕೋವಿಡ್ಗೆ ಸಂಬಂಧಪಟ್ಟದ್ದು ವ್ಯಾಕ್ಸಿನೇಷನ್ ನಡೀತಾ ಇದೆ ಸರ್ಕಾರ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಕೊಟ್ಟಿದೆ ಎಲ್ಲರೂ ಏನು ಮಾಡ್ತಾರೆ ವ್ಯಾಕ್ಸಿನೇಷನ್ ಬಗ್ಗೆ ಹೆದರಿಕೆಗಳು ಸ್ವಲ್ಪ ದಿನಕ್ಕಿದ್ದಾವೆ ಇಲ್ಲ ಜೀವನದ ಬಗ್ಗೆ ಅದನ್ನು ತುಂಬ ಕಾಪಾಡುತ್ತೆ ಅಂತ ಹೇಳುವರೂ ಇದ್ದಾರೆ ತುಂಬ ಒಳ್ಳೆಯದು ವ್ಯಾಕ್ಸಿನೇಷನ್ ಹಾಕ್ಕೊಳ್ಳೋದ್ರಿಂದ ಲೈಫ್ ಥ್ರೆಟ್ ಇರೋಲ್ಲ ಅಂತ ಕೆಲವು ಜನ ವಾದನೆ ಇದೆ ಇನ್ನು ಕೆಲವಿನ ಜನ ಏನು ಹೇಳ್ತಾರೆ ಇಲ್ಲರಿ ವ್ಯಾಕ್ಸಿನೇಷನ್ ಅಂತ ಮನುಷ್ಯನ ಇಮ್ಯುನಿಟಿಯನ್ನು ಡೆಸ್ಟ್ರ್ ಡೆಸ್ಟ್ರಾಯ್ ಮಾಡುತ್ತೆ ಅಂತ ಕೆಲವಿನ ಜನ ವಾದನೆ ಇದೆ ಇದು ಸೋಷಿಯಲ್ ಮೀಡಿಯಾಲಿ ಇವತ್ತಿನ ದಿನ ನಡೀತಾ ಇದೆ ಇದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಇದಕ್ಕೆ ಕರೆಕ್ಟಾದ ಇನ್ಫಾರ್ಮೇಷನ್ ಏನು ಬೇಕು ಯು ನೀಡ್ ಡೇಟಾ ಸೊ ಅದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಅನುಕೂಲ ಆಗಿದೆ ಎಷ್ಟು ಜನಕ್ಕೆ ಬೆನಿಫಿಟ್ ಆಗಿದೆ ಎಷ್ಟು ಜನಕ್ಕೆ ಸೈಡ್ ಎಫೆಕ್ಟ್ಸ್ ಆಗಿದೆ ಆ ಒಂದು ವ್ಯಾಕ್ಸಿನ್ ಒಂದು ಶೆಲ್ಫ್ ಲೈಫ್ ಎಷ್ಟು ಹಾಫ್ ಲೈಫ್ ಎಷ್ಟು ವಾಟ್ ಈಸ್ ದ ಎಕ್ಸ್ಪೈರಿ ಡೇಟ್ ಟು ದ ಬ್ಯಾಚ್ ಅದು ಡೇಟ್ ಎಕ್ಸ್ಪೈರ್ ಆದಮೇಲೆ ಅದನ್ನು ಏನು ಮಾಡ್ತಾರೆ ಈ ವಿಷಯಗಳೆಲ್ಲ ಗೊತ್ತಿದ್ದರೆ ನಾವು ಅದರ ಮೇಲೆ ಒಂದು ಡೆಸಿಷನಿಗೆ ಬರ್ಬೋದು ಬಟ್ ಇನ್ಫ್ಯಾಕ್ಟ್ ನಮ್ಮ ಹತ್ರ ಯಾವ ಇನ್ಫರ್ಮೇಶನು ಇಲ್ಲ ನೀವು ವ್ಯಾಕ್ಸಿನ್ ಹಾಕೊಳ್ಳೋ ಕಾಲಕ್ಕೆ ವಾಟ್ ಈಸ್ ದ ಎಕ್ಸ್ಪೈರಿ ಡೇಟ್ ನೀವು ಹೇಳೋಂಗಿಲ್ಲ ಯಾರು ಹೇಳೋಂಗೂ ಇಲ್ಲ ವಾಟ್ ಈಸ್ ದ ಶೆಲ್ಫ್ ಲೈಫ್ ವಾಟ್ ಈಸ್ ದ ಹಾಫ್ ಲೈಫ್ ಗೊತ್ತಿಲ್ಲ ಇದೆಲ್ಲ ಟರ್ಮಿನಾಲಜಿ ಇದೆ ಅಂತಂಬುದು ಜನಗಳಿಗೆ ಗೊತ್ತಿಲ್ಲ ಆದರೂ ನಾವೇನು ಮಾಡ್ತೇವೆ ಹಿರಿಯರ ನಂಬಿಕೆ ಡಾಕ್ಟರ್ಸ್ ಹೇಳಿದ್ದಾರೆ ನಮ್ಮ ಸರ್ಕಾರ ಹೇಳಿದೆ ಆ ನಂಬಿಕೆ ಮೇಲೆ ನಾವು ಹಾಕ್ಕೊಡ್ತೇವೆ ನಮ್ಮ ಅದರ ಬಗ್ಗೆ ಏನು ಸ್ಟಡಿ ಮಾಡದೆ ಇದ್ರು ಕೂಡ ಅದನ್ನು ನಾವು ನಂಬ್ತೇವೆ ಇದನ್ನು ನಂಬಿಕೆ ಅಂತ ಕರೀತಾರೆ ಬಟ್ ಇಲ್ಲಿ ನಂಬಿಕೆ ಅಂತಂಬೋದು ಮನಸ್ಸು ಮಾಡುವಂಥ ಕ್ರಿಯೆ ಬುದ್ಧಿ ಮಾಡುವಂಥ ಕ್ರಿಯೆ ಅಲ್ಲ ಬುದ್ಧಿಗೆ ಬೇಕಾದ್ರೆ ಇನ್ಫಾರ್ಮೇಶನ್ ಬೇಕು ಡೇಟಾ ಬೇಕು ಒಂದು ನಿರ್ಧಾರ ಮಾಡಬೇಕು ಈ ಒಂದು ವ್ಯಾಕ್ಸಿನ್ ತುಂಬ ಚೆನ್ನಾಗಿದೆ ಎಕ್ಸ್ ವೈ ಜಡ್ ವ್ಯಾಕ್ಸಿನ್ ತುಂಬ ಚಲಿಸ ಕೆಲಸ ಮಾಡುತ್ತೆ ಅಂದರೆ ಯು ನೀಡ್ ಸಮ್ ಡೇಟಾ ಅದು ಎಷ್ಟು ಜನಕ್ಕೆ ಹಾಕಿದ್ದೀರಿ ಎಷ್ಟು ಜನಕ್ಕೆ ಯಾವ ಥರದ ರಿಸ್ಕ್ ಬಂದಿದೆ ರಿಸ್ಕ್ ಬಂದರೆ ಅವ್ನು ಏನಾಗಿದೆ ಇದೆಲ್ಲ ಬೇಕು ಇದೆಲ್ಲ ಇದ್ರೇ ನೀವು ಅದನ್ನು ಅಪ್ರೂವ್ ಮಾಡಲಿಕ್ಕೆ ಹಾಕ್ತೀರಿ ಇಲ್ಲದ್ರೆ ಸಾಧ್ಯ ಇಲ್ಲ ಸೊ ಬುದ್ಧಿ ಅಂತಂಬುದು ರೋಲ್ ಯಾವ ಆಗುತ್ತೆ ನಿಮಗೆ ಡೇಟಾ ಇದ್ದಾಗೆ ಆ ಡೇಟಾ ಯಾರು ಕೊಡಬೇಕು ಇಂದ್ರಿಯಗಳು ಕೊಡಬೇಕು ಇದೆಲ್ಲ ಸ್ವಲ್ಪ ವೈಜ್ಞಾನಿಕವ ಇದೆಲ್ಲ ವೈ ವಿಜ್ಞಾನವೇ ಸೈನ್ಸೇ ಇದಲ್ಲ ನಮ್ಮ ಪ್ರಾಚೀನ ವಿಜ್ಞಾನ ಶಾಸ್ತ್ರ ಅಂತ ಕರಿತೇವೆ ಇದರ ಬಗ್ಗೆ ಗೊತ್ತಿರಬೇಕು ಜ್ಯೋತಿಷ್ಯ ಅಂಬೋದು ಕೂಡ ವಿಜ್ಞಾನಶಾಸ್ತ್ರ ಯಾವ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿರಬೇಕು ಇಲ್ಲಿ ಬುದ್ಧಿ ಅಂತ ಅಂಬೋದಿಗೆ ಡೇಟಾ ಬೇಕು ಆ ಡೇಟಾ ಯಾರು ಕೊಡಬೇಕು ಮನಸ್ಸೇ ಕೊಡಬೇಕು ಒಂದು ಟಾಸ್ಕು ಕೊಡುತ್ತೆ ಮನಸ್ಸು ಪ್ಲಸ್ ಡೇಟಾ ಕೂಡ ಕೊಡುತ್ತೆ ಈಗ ಒಂದು ಶಾಪಿಗೆ ಹೋಗ್ತೇವೆ ಒಂದು ಸೀರೆಗಳನ್ನು ಶಾಪಿಂಗ್ ಹೇಳಿ ಸೊ ಹೆಣ್ಣು ಮಕ್ಕಳು ಪಾಪ ಒಂದು ನಾಲ್ಕೈದು ಜನ ಗುಂಪು ಸೇರಿಕೊಂಡು ಅಕ್ಕಪಕ್ಕದ ಮನವನ್ನು ಸೇರಿಸಿಕೊಂಡು ಕರ್ಕೊಂಡು ಹೋಗ್ತಾರೆ ಉದ್ದೇಶ ಏನು ನನಗೊಬ್ಬನಿಗೆ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ನಾಲ್ಕು ನಾನು ಸೀರೆ ಉಟ್ಕೊಳ್ಳೋದೆ ನಾಲ್ಕು ಜನ ಚೆನ್ನಾಗಿದೆ ಅಂತ ಹೇಳಿ ಆ ನಾಲ್ಕು ಜನನೇ ಕರ್ಕೊಂಡು ಹೋಗಿ ಯಾರು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಹಾಕೊಂಡ್ರೆ ಆಯ್ತಲ್ವಾ ಅಕ್ಕಪಕ್ಕದವ್ರನ್ನ ಬಂಧು ಬಳಗನ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಮ್ಯಾರೇಜ್ ಶಾಪಿಂಗ್ ಅಂತ ಹೇಳಿ ನಾವು ಹೋಗ್ತಾ ಇರ್ತಾರೆ ಅವಾಗೆಲ್ಲರೂ ಸೀರೆಗಳನ್ನು ಹಾಕ್ತಾರೆ ಮನಸ್ಸು ಏನು ಮಾಡುತ್ತೆ ಒಂದು ಲಿಸ್ಟ್ ಕೊಡುತ್ತೆ ನನ್ನ ಬಡ್ಜೆಟ್ ಇಷ್ಟು ಸೊ ಹತ್ತು ಸಾವಿರ ಒಳಗೆ ಒಂದು ಸೀರೆ ಬೇಕು ಅದು ರೇಷ್ಮೆ ಸೀರೆ ಆಗಿರಬೇಕು ಅದಕ್ಕೆ ನನಗಿಂತಹ ಕಲರ್ಸ್ ಅಂದರೆ ಇಷ್ಟ ಆ ಕಲರ್ಸೆಲ್ಲ ನೀನು ಚೂಸ್ ಮಾಡಬೇಕು ಪ್ಲಸ್ ಕ್ವಾಲಿಟಿ ಈ ಥರ ಇರಬೇಕು ಡಿಸೈನ್ ಈ ಥರ ಇರಬೇಕು ಬಾರ್ಡರ್ ಈ ಥರ ಇರಬೇಕು ಎಲ್ಲ ಒಂದು ಲಿಸ್ಟನ್ನು ಕೊಡುತ್ತೆ ಆ ಲಿಸ್ಟ್ ಬೇಸ್ ಮಾಡಿಕೊಂಡು ನಾವು ಬುದ್ಧಿ ಅಂತಂಬೋದು ಏನು ಮಾಡುತ್ತೆ ಹುಡುಕತ್ತೆ ಸೊ ಎಲ್ಲ ಕಲರ್ಸ್ ಇದಲ್ವ ಅದರಲ್ಲಿ ಏನು ಮಾಡ್ತೇವೆ ಇಷ್ಟವಾದ ಕಲರ್ಸನ್ನು ಮಾತ್ರ ಸಪ್ರೇಟ್ ಮಾಡ್ತೇವೆ ಅದು ಯಾರು ಮಾಡ್ತಾರೆ ಅಂದರೆ ಬುದ್ಧಿ ಮಾಡ್ತಾರೆ ಸೊ ಎಲ್ಲರೂ ಏನು ಮಾಡ್ತಾರೆ ಥಿಕ್ನೆಸ್ ನೋಡ್ತಾರೆ ಕ್ವಾಲಿಟಿ ನೋಡ್ತಾರೆ ಅದ್ರ ಮೇಲೆ ಇರುವಂಥ ಎಂಬ್ರಾಯ್ಡರಿ ಡಿಸೈನ್ ಅದೆಲ್ಲ ಕೂಡ ಹಿಂಗೆ ನೈಲಿಂದ ಗೋಕಿ ಎಲ್ಲ ನೋಡಿ ಗಟ್ಟಿ ಇದೆಯಾ ಇಲ್ಲವಂತ ಎಲ್ಲಾ ಟೆಸ್ಟ್ ಮಾಡಿ ಥಿಕ್ನೆಸ್ ಟೆಸ್ಟ್ ಮಾಡಿ ಅದನ್ನ ಲೈಫ್ ಟೈಗ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನೆಲ್ಲ ಟೆಸ್ಟಿಂಗಿಗೆ ಒಳಗೆ ಮಾಡಿದ್ರೆ ಅವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರ್ತಾರೆ ನೂರು ಸೀರಿಯಲ್ಲಿ ಒಂದು ಹತ್ತು ಸೀರೆ ಪಕ್ಕಕ್ಕೆ ಇಡ್ತಾರೆ ಆ ಹತ್ತು ಸೀರಿಯಲ್ಲಿ ಕ್ವಾಲಿಟಿ ಮೇಲೆ ಒಂದು ಐದು ಸೀರೆಯನ್ನು ಪಕ್ಕಕ್ಕೆ ಇಡ್ತಾರೆ ಆ ಐದು ಸೀರೆಯಲ್ಲಿ ಡಿಸೈನ್ ಬೇಸಡ್ ಮೇಲೆ ಒಂದು ಎರಡು ಸೀರೆ ಪಕ್ಕಕ್ಕೆ ಇಡ್ತಾರೆ ಆ ಎರಡು ಸೀರಿಯಲ್ ಇವ್ರಿಗೆ ಬೇಕಾದ ಒಂದು ಸೀರಿ ಆದ ಕಾರಣ ಎರಡು ಸೀರಿಯಲ್ಲಿ ಇವರಿಬ್ಬರಿಗೂ ಈ ಎರಡರಲ್ಲ ಡಿಶನ್ ಯಾವ ಚೆನ್ನಾಗಿದೆ ಕೊನೆಗೆ ಒಂದು ಸೀರೆ ಆಯ್ಕೆ ಮಾಡ್ತಾರೆ ಇದಕ್ಕೆ ಸುಮಾರು ಟೈಮ್ ತಗೊಳ್ತಾರೆ ಶಾಪಿಂಗ್ ಮಾಡೋರಿಗೆ ಗೊತ್ತಾಗ್ತದೆ ಹೆಣ್ಣು ಮಕ್ಕಳಿಗಿಂತಲೂ ಅವ್ರನ್ನ ಕರ್ಕೊಂಡು ಹೋಗುವಂಥ ಗಂಡು ಮಕ್ಕಳಿಗೆ ಗೊತ್ತಾಗ್ತದೆ ಎಷ್ಟೊತ್ತಾಗ್ತದೆ ಶಾಪಿಂಗ್ ಅಂಬೋದು ಸೊ ದಿಸ್ ಇಸ್ ದ ಪ್ರಾಸೆಸ್ ಈ ಈ ಓವರ್ ಆಲ್ ಟಾಸ್ಕ್ ಮಾಡೋದು ಯಾರು ಸೆಲೆಕ್ಷನ್ ಪ್ರಾಸೆಸ್ ಬುದ್ಧಿ ಮಾಡ್ತಾರೆ ಆದರೆ ಬುದ್ಧಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಯಾರು ಕೊಡಬೇಕು ಸೊ ಒಂದು ಬಟ್ಟೆ ಒಂದು ಸೀರೆ ನೋಡಿದ್ವಿ ತಿಕ್ನೆಸ್ ಈ ಥರ ಇದೆ ಅದನ್ನು ಏನು ಮಾಡ್ತೀವಿ ನಮ್ಮ ಸ್ಕಿನ್ ಅಂತ ಅಂಬೋದು ಸ್ಕಿನ್ ಈ ಒಂದು ಚರ್ಮ ಅಂತಂಬ ತೋಳು ಅಂಬೋ ಇಂದ್ರಿಯ ಆ ಡೇಟಾನ ಮನಸ್ಸಿಗೆ ಕೊಡುತ್ತೆ ಆ ಮನಸ್ಸು ಬುದ್ಧಿಗೆ ಕೊಡುತ್ತೆ ನೋಡಪ್ಪ ತಿಕ್ನೆಸ್ ಇಷ್ಟಿದೆ ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಗೋಗುತ್ತೆ ನಾವು ಪ್ರತಿಯೊಂದು ಸಪ್ರೇಟಾಗಿ ಹೇಳೋದಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ ಕಲರು ಕಣ್ಣು ನೋಡುತ್ತೆ ಇಮಿಡಿಯೇಟ್ಲಿ ಹೇಳುತ್ತೆ ಇದು ಈ ಕಲರ್ ಇದೆ ಅಂತೇಳಿ ಅವ್ರಿಗೇನದು ಈ ಕಲರ್ ಬೇಡ ಅಂತ ಹೇಳಿದ್ದಾರೆ ಇಮಿಡಿಯೆಟ್ಲಿ ಕಣ್ಣು ಇನ್ಫಾರ್ಮೇಷನ್ ಪಾಸ್ ಮಾಡ್ತದೆ ಕಣ್ಣು ಬೇಗ ಪಾಸ್ ಮಾಡ್ತದೆ ಕಣ್ಣಿಂದ ನೀವು ಡಿಸೈಡ್ ಮಾಡೋದು ತುಂಬ ಈಸಿ ಅದರ ಥಿಕ್ನೆಸ್ ಇದನ್ನು ಹಾಕಿ ಎಲ್ಲರಿಗೂ ಗೊತ್ತಾಗಲ್ಲ ಅದಕ್ಕೆ ಎಕ್ಸ್ಪರ್ಟ್ಸ್ ಅಂತ ಕರ್ಕೊಂಡು ಹೋಗ್ತೀವಿ ನನಗೆ ಸೆಲೆಕ್ಷನ್ ಮಾಡಕ್ಕೆ ಬರೋದಿಲ್ಲ ನೀವು ಯಾರನ್ನ ಬನ್ನಿ ಅಂತ ಕರ್ಕೊಂಡು ಹೋಗ್ತೀವಿ ಸೊ ಹೀಗೆ ಓವರ್ ಆಲ್ ಆಗಿ ಈ ಸ್ಟೋರಿಯಲ್ಲಿ ನಮಗೆ ಗೊತ್ತಾಗೋದೇನಂತಂದರೆ ಇನ್ಫಾರ್ಮೇಷನ್ ಬೇಕು ಡೇಟಾ ಬೇಕು ಸಾರಿ ಇನ್ಫಾರ್ಮೇಶನ್ ಡೇಟಾ ಬೇಕು ವಿತೌಟ್ ಡೇಟಾ ಬುದ್ಧಿ ಬಿಟ್ ಡೆಷನ್ ತೊಗೊಳಕ್ಕೆ ಏನೂ ಇಲ್ಲ ಇಲ್ಲಿ ಏನು ಶಾಸ್ತ್ರ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಶಾಸ್ತ್ರ ವಿಚಾರ ನಮ್ಮ ಬುದ್ಧಿ ಒಂದು ಕಡೆ ಶಾಸ್ತ್ರ ಹೇಳಿದ್ದನ್ನು ನಂಬಬೇಕು ನನ್ನ ಬುದ್ಧಿ ಹೇಳಿದ್ದನ್ನು ನಂಬಬೇಕು ಇಲ್ಲಿ ಪ್ರಶ್ನೆ ಸೊ ಬುದ್ಧಿಗೆ ಏನು ಬೇಕು ಡೇಟಾ ಬೇಕು ಸೊ ಎಲ್ಲಿ ನಮಗೆ ಡೇಟಾ ಸಿಗುವುದಿಲ್ಲವೋ ಅಥವಾ ಎಲ್ಲಿ ನಮಗೆ ಡೇಟಾ ಸಿಗುತ್ತೋ ಸೊ ಯಾವ ಪ್ರಶ್ನೆಗೆ ನಮಗೆ ಅದಕ್ಕೆ ಬೇಕಾದಂಥ ಡೇಟಾ ಸಿಗುತ್ತೋ ಅಲ್ಲಿಗೆ ಬುದ್ಧಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಶಾಸ್ತ್ರಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಡಬೇಕು ಬುದ್ಧಿ ಶಾಸ್ತ್ರ ಎರಡೂ ಕೆಲಸ ಮಾಡುತ್ತೆ ಯಾವುದನ್ನ ಒಂದು ಡೆಸನ್ ಮಾಡ್ಬೇಕಾದ್ರೆ ಎರಡೂ ಬೇಕು ಆದರೆ ಪ್ರಯಾರಿಟಿ ಹೇಗೆ ಅಂತಂದರೆ ಕಣ್ಣಿಗೆ ಕಾಣಿಸುವಂಥ ಅಥವಾ ಇಂದ್ರಿಯಗಳಿಗೆ ಡೇಟಾ ಸಿಗುತ್ತಲ್ವ ಇಂದ್ರಿಯಗಳಿಗೆ ಗೋಚರವಾಗುವಂಥ ವಿಷಯದಲ್ಲಿ ಅಂದರೆ ಡೇಟಾ ಕಲೆಕ್ಷನ್ ಅಂತ ಅಂಬೋದು ಸಾಧ್ಯ ಆಗುವಂಥ ವಿಚಾರದಲ್ಲಿ ಫಸ್ಟ್ ಪ್ರಯಾರಿಟಿ ಬುದ್ಧಿಗೆ ಕೊಡಬೇಕು ಮತ್ತು ಶಾಸ್ತ್ರಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಡಬೇಕು ಎಲ್ಲಿ ನಮಗೆ ಡೇಟಾ ಅವೈಲಬಿಲಿಟಿ ಇಲ್ಲವೋ ಡೇಟಾ ಎಲ್ಲಿ ಸಿಗುವುದಿಲ್ಲವೋ ಅಲ್ಲಿ ಫಸ್ಟ್ ಪ್ರಯಾರಿಟಿ ಶಾಸ್ತ್ರಕ್ಕೆ ಕೊಡಬೇಕು ಸೆಕೆಂಡ್ ಪ್ರಯಾರಿಟಿ ಬಂದು ನಮ್ಮ ಬುದ್ಧಿಗೆ ಕೊಡಬೇಕು ಎರಡು ಎಕ್ಸಾಂಪಲ್ ಹೇಳ್ತೇನೆ ಒಬ್ಬ ಹುಡುಗ ಹುಡುಗಿಗೆ ಮದುವೆ ಮಾಡಬೇಕು ಮದುವೆ ಮಾಡಿದ ಮೇಲೆ ಅವರಿಬ್ಬರು ಚೆನ್ನಾಗಿರ್ತಾರೋ ಇಲ್ವೋ ಅವರಿಬ್ಬರು ಗಲಾಟೆ ಮಾಡ್ಕೊಂಡಿರ್ತಾರೋ ಇಲ್ವೋ ದಾಂಪತ್ಯ ಜೀವನ ಚೆನ್ನಾಗಿರುತ್ತೋ ಇಲ್ವೋ ಅಪ್ಪ ಅಮ್ಮನ ಜೊತೆ ಅತ್ತೆ ಮಾವನ ಜೊತೆ ಹೇಗಿರ್ತಾರೆ ಇವರಿಗೆ ಮಕ್ಕಳು ಹುಟ್ಟಿದ್ರೆ ಅವ್ರ ಮಕ್ಕಳ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಸಮಾಜ ಜೊತೆ ಹೇಗೆ ವರ್ತನೆ ಮಾಡ್ತಾರೆ ಇದಕ್ಕೆಲ್ಲ ಕೂಡ ನೀವು ತಿಳ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಡೇಟಾ ಏನಿದೆ ಯಾಕೆಂದ್ರೆ ಇದು ಇದು ಯಾವುದೂ ಕೂಡ ಇಂದ್ರಿಯಗಳಿಗೆ ಎಲ್ಲ ಸಂಬಂಧಪಟ್ಟದ್ದು ಇದು ಯಾವುದು ಕೂಡ ಕಣ್ಣು ಈ ನಮ್ಮ ಇಂದ್ರಿಯಗಳೇನಿದೆ ಅದರ ಗ್ರಾಸ್ ಮಾಡುವಂತ ವಿಚಾರಗಳು ಯಾವುದೂ ಅಲ್ಲ ಧರ್ಮ ಅಧರ್ಮ ಇದರಲ್ಲಿ ಡ್ಯಾಟಾ ಎಲ್ಲಿದೆ ಪುಣ್ಯ ಪಾಪ ಡೇಟಾ ಎಲ್ಲಿದೆ ನೀವು ಇಂದ್ರಿಯಗಳು ಹಿಡ್ಕೊಳ್ಳಿಕ್ ಬೇಕಾದ ಡಾಟಾ ಇಲ್ಲ ಇಲ್ಲಿ ಅವಾಗ ಮಾಡ್ತೇವೆ ಫಸ್ಟ್ ಪ್ರಯಾರಿಟಿ ಶಾಸ್ತ್ರಕ್ಕೆ ಕೊಡ್ತೇವೆ ಅವಾಗ ಜ್ಯೋತಿಷ್ ಶಾಸ್ತ್ರ ಕನ್ಸಲ್ಟ್ ಮಾಡಿ ಇಬ್ಬರು ಪಕ್ಕಕ್ಕೆ ಇಟ್ಟುಕೊಂಡು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಡೇಟಾಬೇಸ್ ತೆಗೆದು ಇವರು ಈ ಹಿಂದಿನ ಜನ್ಮದಲ್ಲಿ ಈ ಥರ ಮಾಡಿದ್ದಾರೆ ಇವ್ರು ಈ ಥರ ಬಿಹೇವ್ ಮಾಡ್ಬೋದು ಅಥವಾ ಒಂದು ಅಪ್ರಾಕ್ಸಿಮೇಟ್ ಇದಕ್ಕೆ ಬರಬಹುದು ಊಹಿಸಬಹುದು ಯಾಕಂದ್ರೆ ವಿ ಡೋಂಟ್ ಹ್ಯಾವ್ ಡೇಟಾ ಅದಕ್ಕೋಸ್ಕರ ಜ್ಯೋತಿಷ್ ಶಾಸ್ತ್ರವನ್ನೇ ನಂಬೇಕಾಗ್ತದೆ ಮತ್ತೆ ಎಲ್ಲ ಸೆಟ್ ಆದ ಮೇಲೆ ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಎಷ್ಟು ಜನನ ಕರೆಯೋಣ ಏನು ಅಡುಗೆ ಮಾಡಿಸೋಣ ಪಟ್ಟಿಗಳು ಯಾವ ಥರ ಹುಡುಗನಿಗೆ ಹುಡುಗ ಹುಡುಗಿಗೆ ಏನು ಥರ ಮಾಡಬೇಕು ಎಷ್ಟು ದಿನ ಮದುವೆ ಮಾಡಬೇಕು ಇದಕ್ಕೆಲ್ಲ ಕೂಡ ನಿಮಗೆ ಇಂದ್ರಿಯಗಳಿಗೆ ಗೋಚರ ಆಗುವಂಥ ವಿಷಯ ಯಾವ ಊರಲ್ಲಿ ಮಾಡಬೇಕು ಅಂತಂದರೆ ನಮಗೆ ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲವೇ ಆಗುತ್ತೆ ಕಣ್ಣು ಕಿವಿ ಇದೆಲ್ಲ ಕೂಡ ಊರು ಅಂತಂದಾಗ ನಾವು ಎಲ್ಲ ಊರುಗಳನ್ನು ನೋಡಿರ್ತೇವೆ ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತಂದರೆ ನಾವು ಹೋಗ್ತೇವೆ ಆ ಕಲ್ಯಾಣ ಮಂಟಪ ನೋಡಿ ಚೆನ್ನಾಗಿದೆಯಾ ಇಲ್ವಾ ನಾವು ಎಷ್ಟು ಜನನ ಅಕಾಮಡೇಟ್ ಮಾಡ್ತೇವೆ ಒಂದು ಐನೂರು ಜನ ಬರ್ತಾರ ಚಿಕ್ಕ ಅದಕ್ಕೆ ಸೈಜ್ ಸಾಕು ಸಾವಿರ ಜನ ಬರ್ತಾರ ಅದಕ್ಕೆ ಬೇಕಾದಂಥ ಸೈಜ್ ಕಲ್ಯಾಣ ಮಂಟಪ ಹುಡುಕ್ತೇವೆ ಇದೆಲ್ಲ ಕೂಡ ಇಂದ್ರಿಯ ಗೋಚರ ಆಗುವಂಥದ್ದು ಇನ್ನು ಅಡುಗೆ ಏನೇನು ಅಡುಗೆ ಮಾಡಬೇಕು ನಮ್ಮ ಬಡ್ಜೆಟ್ ಮೇಲೆ ಹೋಗುತ್ತೆ ನಾನು ತುಂಬ ಜಾಸ್ತಿ ಬಡ್ಜೆಟ್ ಇತ್ತು ನನ್ನ ಬಡ್ಜೆಟ್ ಬಂದು ಒಂದು ಫೈವ್ ಕ್ರೋರ್ಸ್ ಅಂದ್ಕೊಡಿ ನಾನು ಎಲ್ಲ ಡಿಶ್ಗಳು ಮಾಡಿಸ್ತೇನೆ ಒಬ್ಬೊಬ್ರಿಗೂ ಬೇಕಾದ್ರೆ ಒಬ್ಬೊಬ್ಬ ಅಡುಗೆ ಇಡ್ತೀನಿ ನಾನು ಅದೇ ನನ್ನ ಬಡ್ಜೆಟ್ ಏನಂತಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ನಾನು ಒಂದು ಒನ್ ಲ್ಯಾಕ್ ಟು ಫೈವ್ ಲ್ಯಾಕ್ಸ್ ನನ್ನ ಬಡ್ಜೆಟ್ ಅಂದರೆ ಏನು ಮಾಡ್ತೇವೆ ಅದಕ್ಕೆ ಬೇಕಾದಂಥ ಡಿಶ್ಗಳೇ ಮಾಡ್ತೇವೆ ಇದೆಲ್ಲ ಕೂಡ ಇಂದ್ರಿಯಗಳಿಂದ ಡಿಸೈಡ್ ಮಾಡಲಿಕ್ಕೆ ಬುದ್ಧಿಯಿಂದ ಡಿಸೈಡ್ ಮಾಡುವಂಥ ವಿಚಾರ ಇಲ್ಲಿ ಶಾಸ್ತ್ರ ವಿಚಾರಕ್ಕೆ ಪ್ರಯಾರಿಟಿ ಫಸ್ಟ್ ಇಲ್ಲ ಇಲ್ಲಿ ಫಸ್ಟ್ ನಾವೇ ಆಲೋಚನೆ ಮಾಡಬೇಕು ಯಾಕೆ ಈ ಸಂದರ್ಭ ಬಂತಂದರೆ ನನಗೆ ಯಾವ ಸಿಟಿ ಒಳ್ಳೆಯದು ಅಂತಂದಾಗ ಇದು ಜ್ಯೋತಿಷ್ಯನ್ನ ಕೇಳುವಂಥ ಪ್ರಶ್ನೆ ಅಲ್ಲ ಇದು ನಮ್ಮ ಬುದ್ಧಿಯನ್ನು ಕೇಳುವಂಥ ಪ್ರಶ್ನೆ ಇಲ್ಲಿ ಇದನ್ನು ಡಿಸೈಡ್ ಮಾಡಬೇಕು ಅಂತಂದರೆ ನನ್ನ ಕೆಲಸ ಏನು ನಾನು ಮಾಡುವಂಥ ಕೆಲಸ ಯಾವ ಪ್ರದೇಶಕ್ಕೆ ಏನೇನು ಬದಲಾವಣೆ ಆಗುತ್ತೆ ಅಂತ ನಾವು ಚಾರ್ಟ್ ಹಾಕ್ಕೋಬೇಕು ಸಪೋಸ್ ಫಾರ್ ಎಕ್ಸಾಂಪಲ್ ಮೈಸೂರು ಬ್ಯಾಂಗ್ಳೂರ್ ನಾನು ಮೈಸೂರಲ್ಲಿಲ್ಲೋ ಬ್ಯಾಂಗ್ಲೂರ್ಲಿಲ್ಲೋ ಅಂತ ಪ್ರಶ್ನೆ ಕೇಳ್ತೇನೆ ನನಗೆ ಮೈಸೂರು ಒಳ್ಳೆಯದು ಬ್ಯಾಂಗ್ಳೂರು ಒಳ್ಳೆಯದು ಪ್ರಶ್ನೆ ಕೇಳಿದಾಗ ಫಸ್ಟ್ ನಮಗೆ ಡೇಟಾ ಬೇಕು ಡೇಟಾ ಸಿಗೋದಿಲ್ವಾ ಸಿಗುತ್ತೆ ನೀವೇನು ಕೆಲಸ ಮಾಡ್ತಾಯಿದ್ದೀರಿ ನಾನು ಸಾಫ್ಟ್ವೇರ್ ಕೆಲಸ ಇದ್ದೀನಿ ಓಕೆ ಓಕೆ ನಿಮ್ಮ ನಿಮ್ಮ ಆಫೀಸಲ್ಲಿದೆ ನಿಮಗೆ ಫರ್ದರ್ ಆಪರ್ಚುನಿಟೀಸ್ ಏನಿದೆ ಇದೆಲ್ಲ ನಾವು ನೋಡಿಕೊಂಡು ಬ್ಯಾಂಗ್ಳೂರ್ಲೇ ಇರಪ್ಪ ಅಂತ ಹೇಳ್ತಾರೆ ಇಲ್ಲ ನನಗೆ ಗೋಲ್ ಏನಿಲ್ಲರಿ ನನಗೆ ಸಾಫ್ಟ್ವೇರ್ ಕೆಲಸ ನಾನು ಮನೆಗೆ ಮಾಡ್ಕೋಬಲ್ಲೆ ನಾನು ಎಲ್ಲಿ ಹೋಗೋದು ಬೇಕಾಗಿಲ್ಲ ನನಗೆ ಟ್ರಾಫಿಕ್ಕು ಇದೆಲ್ಲ ಕೂಡ ತುಂಬ ಇಷ್ಟ ಆಗೋದಿಲ್ಲ ಸೊ ನನಗೆ ಆಗಿರಬೇಕು ಈ ಥರ ರಿಕ್ವೈರ್ಮೆಂಟ್ ಮನಸ್ಸಿಂದ ಬಂತು ಅಂದ್ಕೊಳ್ಳಿ ಗೋ ಟು ಮೈಸೂರು ನಾಟ್ ಬ್ಯಾಂಗ್ಳೂರ್ ಅಂದರೆ ಅವನಿಗೆ ಅವನಿಗೆ ರಿಕ್ವೈ ರಿಕ್ವಿಸೇಷನ್ಸ್ ಏನಿದೆ ಅವನ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ತಗೋಬೇಕು ಇಲ್ಲಿ ವೇರ್ ಈಸ್ ದ ಗುಡ್ ಪ್ಲೇಸ್ ಫಾರ್ ಮೀ ಟು ಲಿವ್ ಆರ್ ವರ್ಕ್ ಲಿವ್ ಅಂತಂದ್ರೆ ವಾಟ್ ಲೈಫ್ ಸ್ಟೈಲ್ ಯು ಆರ್ ಹ್ಯಾವಿಂಗ್ ಯಾವ ಥರ ವರ್ಕ್ ಮಾಡ್ತಾ ಇದ್ದೀವಿ ಅದನ್ನು ಬೇಸ್ ಮಾಡಬೇಕಾಗ್ಲಿ ಶಾಸ್ತ್ರವನ್ನು ಬೇಸ್ ಮಾಡೋದಲ್ಲ ಇಲ್ಲಿ ಬಹಳಷ್ಟು ಜನ ಏನ್ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೂ ಒಂದು ಲಾಜಿಕ್ ತೆಗೆದಿದ್ದಾರೆ ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಎಲ್ಲದಕ್ಕೂ ಪರಿಹಾರ ಉಂಟು ವಶೀಕರಣ ಮಾಡಲಿಕ್ಕೂ ಪರಿಹಾರ ಉಂಟು ವಶೀಕರಣ ತೆಗೆಸ್ಲಿಕ್ಕೂ ಪರಿಹಾರ ಉಂಟು ನಾವು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೇವೆ ಬ್ಲ್ಯಾಕ್ ಮ್ಯಾಜಿಕ್ ತೆಗೆಸ್ತೇವೆ ನೀವು ಬೇಕಾದ್ರೆ ಹುಡುಗ ಹುಡುಗಿಯ ಮಧ್ಯೆ ಪ್ರೀತಿ ಇಲ್ಲದ್ರೆ ಪ್ರೀತಿಯನ್ನು ಹುಟ್ಟಿಸ್ತೇವೆ ಪ್ರೀತಿಯನ್ನು ಬಿಡಿಸ್ತೇವೆ ಇದೆಲ್ಲ ಕಮರ್ಷಿಯಲ್ ಪ್ರೋಗ್ರಾಮ್ಸ್ ಇದು ಜ್ಯೋತಿಷ್ಯದಲ್ಲಿ ಈ ಥರ ಇಲ್ಲ ಭಗವಂತ ಆ ಥರ ಸಬ್ಜೆಕ್ಟ್ ಮಾಡಿಲ್ಲ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಕಾಮನ್ ಸೆನ್ಸಿಂದ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ ಸೊ ದಿಸ್ ಕ್ವಶನ್ ಈಸ್ ಕಾಮನ್ ಸೆನ್ಸ್ ಕ್ವಶನ್ ಇದು ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ಬಹಳಷ್ಟು ಜನ ಇದಕ್ಕೆ ಏನು ಮಾಡ್ತಾರೆ ಸಪೋಸ್ ಇನ್ ಇನ್ನು ಅವನು ಅಡಿಕ್ಟ್ ಆಗೋಗಿರ್ತಾನೆ ಜ್ಯೋತಿಷ್ಯದಲ್ಲಿ ಇಲ್ಲ ಜ್ಯೋತಿಷ್ಯ ಹೇಳಿದ್ರೇ ನಾವು ಹೋಗ್ತೇವೆ ಸರಿಯಪ್ಪ ಫಸ್ಟ್ ಪ್ರಯಾರಿಟಿ ನಿನ್ನ ಯಾವ ಊರು ಬ್ಯಾಂಗ್ಳೂರು ಸೆಕೆಂಡ್ ಪ್ರಯಾರಿಟಿ ಯಾವ ಊರು ಮೈಸೂರು

ಸೊ ಲಗ್ನವನ್ನು ಏನು ಮಾಡ್ತೇವೆ ಕರೆಂಟ್ ಸಿಟಿ ಅಥವಾ ಫಸ್ಟ್ ಆಪ್ಷನ್ ಅವನು ಫಸ್ಟ್ ಯಾವುದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದಾನೆ ಅದು ತಿಳ್ಕೊಳ್ಬೇಕು ಅದು ಫಸ್ಟ್ ಸೆವೆಂತ್ ಹೌಸ್ ಇಂದ ಪ್ರಪೋಸ್ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಅದ್ರ ಪ್ರಪೋಸ್ ಮೊದಲು ಲಗ್ನದಿಂದ ಚತುರ್ಥ ಸ್ಥಾನ ಏನಿದೆ ಕ್ವಾಲಿಟಿ ಆಫ್ ಫಸ್ಟ್ ಈಗ ಎಕ್ಸಿಸ್ಟಿಂಗ್ ಏನಿದೆ ಅದರ ಕ್ವಾಲಿಟಿ ಹೇಳುತ್ತೆ ಅಥವಾ ಫಸ್ಟ್ ಆಪ್ಷನ್ ಏನಿದೆ ಅದರ ಕ್ವಾಲಿಟಿ ಹೇಳುತ್ತೆ ಫಸ್ಟ್ ಆಪ್ಷನ್ ಕ್ವಾಲಿಟಿ ಚೆನ್ನಾಗಿದ್ರೆ ಈ ಆಪ್ಷನ್ ತಗೋ ಇಲ್ಲ ಫಸ್ಟ್ ಆಪ್ಷನ್ ಕ್ವಾಲಿಟಿ ಚೆನ್ನಾಗಿಲ್ಲ ಗೋ ಫಾರ್ ಸೆಕೆಂಡ್ ಆಪ್ಷನ್ ಅಷ್ಟೇ ಟೆಂತ್ ಹೌಸ್ ಏನು ಸೂಚನೆ ಮಾಡುತ್ತೆ ಸಕ್ಸಸ್ ಆಪ್ಷನ್ ಚೆನ್ನಾಗಿರ್ಬೋದು ಚೆನ್ನಾಗಿರದೇ ಇರ್ಬೋದು ಬಟ್ ಓವರ್ ಆಲ್ ಸಕ್ಸಸ್ ಆಗುತ್ತಾ ಇಲ್ಲ ಅಂತಂಬೋದು ನಿಮಗೆ ಟೆಂತ್ ಹೌಸ್ ಸೂಚನೆ ಮಾಡುತ್ತೆ ಲಗ್ನ ಅಂತಂದ್ರೆ ಫಸ್ಟ್ ಆಪ್ಷನ್ ಸೆವೆಂತ್ ಹೌಸ್ ಇಸ್ ದ ಸೆಕೆಂಡ್ ಆಪ್ಷನ್ ಫೋರ್ತ್ ಹೌಸ್ ಇಸ್ ದ ಕ್ವಾಲಿಟಿ ಆಫ್ ಫಸ್ಟ್ ಆಪ್ಷನ್ ಟೆಂತ್ ಹೌಸ್ ಇಸ್ ದ ಅಲ್ಟಿಮೇಟ್ ಸಕ್ಸಸ್ ಇವನು ಯಾವುದಕ್ಕೋಸ್ಕರ ಬಂದಿದ್ದಾನೆ ಅದು ಸಕ್ಸಸ್ ಆಗುತ್ತೋ ಇರ್ಬೋದು అతౌసాలిటీ ఆఫ్ సెకెండ్ ఆప్షన్ అంత కూడా హోదు ఆవగా సెవె ఫోర్త్ హౌస్ సెవెంత్ హౌస్ అూ స్ట్రాంగ్ అంత నోడో ఫోర్త్ హౌస్ చనగరే ఫస్ట్ ఆప్షన్ తగోపా సెవెంత్ హౌస్ చనగ సెకెండ్ ఆప్షన్ తగో అంతా ఇది యవగా మాట్స్ ఈస్ లో అసలు దిస్ ఈస్ కరెక్ట్ నాట్ కరెక్ట్ కేస్ కేజన అడిక్ట్ ఆగితారు ఈ డ్రగ్ అడిక్ట్ ఇవగా మద్యపన అడిక్ట్ ఆగిరికి డాక్టర్స్ ఏం సడన్న నిల్స్బేడప ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಹೇಳ್ತಾರಲ್ವಾ ಆ ಥರ ಜ್ಯೋತಿಷ್ಯನ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿ ಹೋಗಿರ್ತಾರೆ ಅವರಿಗೆ ಜ್ಯೋತಿಷ್ಯ ಬಾಯಿಂದ ಬರ್ಲಾದ್ರೆ ನೀರು ಮಾಡೋದೇ ಇಲ್ಲ ಸೊ ಈ ಥರ ಆಗೋದ್ರಿಂದನೇ ಬಹಳಷ್ಟು ಎಕ್ಸ್ಪ್ಲಾಯಿಟೇಷನ್ ಅದೆಲ್ಲ ನಡೀತಾ ಇದೆ ಬಟ್ ಆ ಸಂದರ್ಭದಲ್ಲಿ ಇದನ್ನು ಬಳಸ್ತೇವೆ ಬಟ್ ದಿಸ್ ಇಸ್ ನಾಟ್ ಕರೆಕ್ಟ್ ಪ್ರೊಸೀಸರ್ ಯಾವಾಗೂ ಕೂಡ ಭೌತಿಕವಾಗಿ ಕಾಣಿಸುವಂತಹ ವಿಚಾರಗಳಿಗೆ ಯಾವಾಗೂ ಕೂಡ ಬುದ್ಧಿಯನ್ನ ಉಪಯೋಗ ಮಾಡಬೇಕು ಅಲ್ಲಿ ಶಾಸ್ತ್ರಕ್ಕೆ ಫಸ್ಟ್ ಪ್ರಯಾರಿಟಿ ಇಲ್ಲವೇ ಇಲ್ಲ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡ್ಬೋದು ಫಸ್ಟ್ ಪ್ರಯಾರಿಟಿ ಬುದ್ಧಿ ಯಾರು ಬುದ್ಧಿವಂತನಾಗಿರ್ತಾನೆ ಅಥವಾ ಎಕ್ಸ್ಪರ್ಟ್ಸ್ ಇರ್ತಾರೆ ಕೌನ್ಸಿಲರ್ಸ್ ಇರ್ತಾರೆ ಕೆರಿಯರ್ ಕೌನ್ಸಿಲಿಂಗ್ ಟೆಕ್ನಿಕ್ ಮಾಡೋರು ಇರಲ್ವಾ ನಮ್ಮ ಬಂಧು ಬಳಗದಲ್ಲಿ ಉದ್ದಾರ ಆದೋರು ನಮಗೆ ಸಲಹೆ ಕೊಡೋರು ಭಾಳ ಜನ ಇರ್ತಾರೆ ಅವರನ್ನು ಕನ್ಸಲ್ಟ್ ಮಾಡಿ ನಾನು ಇಲ್ಲೇ ಇರಲು ಬೇರೆ ಊರಿಗೆ ಹೋಗ್ಲು ನನಗೆ ಯಾವ ಊರು ಚೆನ್ನಾಗಿರುತ್ತೆ ದಟ್ ಈಸ್ ಡಿಪೆಂಡ್ಸ್ ಆನ್ ಹೀಸ್ ಲೈಫ್ ಸ್ಟೈಲ್ ವರ್ಕ್ ಅರ್ನಿಂಗ್ ಕೆಪಾಸಿಟಿ ಇದ್ರ ಮೇಲೆ ಚೆನ್ನಾಗಿತ್ತು ನಾವೆಲ್ಲರೂ ಕೂಡ ಈಸಿಯಾಗಿ ಹೇಳ್ಬೋದು ಅಯ್ಯೋ ಬೆಂಗಳೂರಿನಲ್ಲಿರುವಂಥ ಸಿಟಿಯಲ್ಲಿ ಜೀವನ ಮಾಡೋರು ಪ್ರತಿ ಏನು ಜೀವನಪ್ಪ ಇದೆ ಹಳ್ಳಿ ಜೀವನ ಆನಂದ ಹಳ್ಳಿಯಲ್ಲಿ ಆನಂದವಾಗಿರ್ತೀರಿ ಯಾರಾದರೂ ರೆಡಿ ಇದ್ದಾರಾ ಹಳ್ಳಿಗೆ ಹೋಗಲಿಕ್ಕೆ ಹಳ್ಳಿ ಜೀವನ ಆನಂದನೇ ಯಾರು ರೆಡಿ ಇದ್ದಾರೆ ಹೋಗಲಿಕ್ಕೆ ಹಳ್ಳಿ ಜೀವನ ಆನಂದ ಇದ್ರೂ ಕೂಡ ಎಲ್ಲರೂ ಸಿಟಿಯಲ್ಲೇ ಯಾಕಿರಬೇಕು ಅಂತ ಸಿಟಿಯಲ್ಲೇ ಒದ್ದಾಡ್ತಾ ಟ್ರಾಫಿಕ್ಕಲ್ಲಿ ಇಲ್ಲೇ ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡಿ ಮನೆಗಳು ತೊಗೊಂಡು ಯಾಕೆ ಒದ್ದಾಡ್ತಾ ಇದ್ದಾರೆ ಹಳ್ಳಿ ಜೀವನ ನಮಗೆ ತುಂಬ ರೀ ಆದರೆ ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅವನ ಸಿಟಿಯಲ್ಲೇ ಇರಬೇಕು ನಾವು ಹೇಳೋದೊಂದು ಮಾಡೋದೊಂದು ಸೊ ಹಾಗಾಗಿ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡೋದು ಪೂರ್ತಿ ಮೂರ್ಖತ್ವ ಇಂಥ ಪ್ರಶ್ನೆಗಳು ಟೆಕ್ನಿಕ್ ಇದೆಯಾ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಟೆಕ್ನಿಕ್ ಹೇಳ್ತಾರೆ ಇಲ್ಲಿ ಟೆಕ್ನಿಕ್ ಇದೆ ಆದರೆ ವೆದರ್ ಇಟ್ ಈಸ್ ನೆಸಸರಿ ಅಲ್ಲಿ ಜ್ಯೋತಿಷ್ಯ ಅದನ್ನು ಹೇಳಿ ಡೀಲ್ ಮಾಡುತ್ತಾ ಅಂತ ಇಂಪ್ಟ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಮಿನಿಮಮ್ ಹೇಳಬೇಕು ಅಂತಂದರೆ ಇದಕ್ಕೆ ಜ್ಯೋತಿಷ್ಯ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಯಾವ ಊರಲ್ಲಿ ಸೆಟ್ಲಾಗ್ಲಿ ನಾನು ಅಮೆರಿಕಾದಲ್ಲಿ ನನ್ನ ಲೈಫ್ ಚೆನ್ನಾಗಿರ್ತೋ ಇಂಡಿಯಾಲ್ಲಿ ನನ್ನ ಲೈಫ್ ಚೆನ್ನಾಗಿರ್ತೋ ಇದು ಮೂರ್ಖದ ಪ್ರಶ್ನೆಗಳೆಲ್ಲ ಆದರೆ ನಮ್ಮ ಇದೆಲ್ಲ ಕೂಡ ಕಣ್ಣಿಗೆ ಕಾಣಿಸುವಂತಹ ವಿಚಾರಗಳು ಭೌತಿಕವಾಗಿ ನೋಡುವಂಥ ವಿಚಾರಗಳು ಇದನ್ನು ನಾವು ಪ್ರೆಸೆಂಟ್ ಲೈಫ್ ಸ್ಟೈಲಿಗೆ ಅದರ ಈಗ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಫ್ಲೋ ಚಾರ್ಟ್ ಹಾಕ್ಕೊಂಡು ಅದರ ಮೇಲೆ ಗ್ರೌಂಡ್ ವರ್ಕ್ ಮಾಡಬೇಕು ಇನ್ನು ಬೇಕು ಅಂತಂದ್ರೆ ಭಗವಂತನ ಮೇಲೆ ಭಾರ ಹಾಕಿ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಡಿಶಿಷನ್ ತಗೊಳ್ಳಿ ಡಿಶಿಶನ್ ತಗೊಂಡ್ಮೇಲೆ ಸ್ಟಡಿ ಮಾಡ್ಲಿಕ್ಕೆ ಹೋಗಬೇಡಿ ಸ್ಟಡಿ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಯಾವುದ್ರಲ್ಲಿ ನನಗೆ ಬೆನಿಫಿಟ್ ಜಾಸ್ತಿ ಇದೆ ಅದನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ ಇದಕ್ಕೆ ಸ್ಟಡಿ ಮಾಡಲೇಬೇಕಾಗುತ್ತೆ ಸ್ಟಡಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಊರು ನನಗಿಷ್ಟ ಅಂತೆ ಜ್ಯೋತಿಷ್ ಏನಿದೆ ನಿನ್ಗೆ ಈ ಊರು ಇಷ್ಟ ಅಂತ ಹೇಳ್ಬಿಡ್ತಾನೆ ಅವಾಗ ಏನು ಮಾಡ್ತೇವೆ ನನಗೆ ಇಷ್ಟ ಇಲ್ಲದ್ರು ಕೂಡ ಏನೋ ಜ್ಯೋತಿಷ್ಯ ಹೇಳಿದ್ದಾನೆ ಇಲ್ಲಿದ್ರೆ ಏನೋ ಮುಂದೆ ಏನೋ ಫ್ಯೂಚರ್ ಏನೋ ಏನೋ ಇಲ್ಲೇ ಇರೋಣ ಬರೀ ನಂಬಿಕೆ ಆ ನಂಬಿಕೆ ಯಾವಾಗ ಕಡ್ದು ಹೋಗುತ್ತೋ ಅಲ್ಲಿ ಕುಸಿದು ಬಿದ್ದು ಹೋಗುತ್ತೆ ನಮ್ಮ ಜೀವನ ಹೇಳ್ತಾನೆ ನೀನು ಅಮೆರಿಕದಲ್ಲಿ ನಿನ್ನ ಲೈಫ್ ತುಂಬಾ ಚೆನ್ನಾಗಿರ್ತಪ್ಪ ನೀ ಅಮೇರಿಕ ಹೋಗು ನಿನಗೆ ಅಮೆರಿಕ ಹೋಗಬೇಕು ಅಂದ್ರೆ ಜಾತಕದಲ್ಲಿ ಬರ್ದಿದೆ ನೀ ಹೋಗು ಅಂತ ಹೇಳ್ತಾನೆ ಅಮೆರಿಕಾದ ಹೋಗು ಅಂತ ಹೇಳಿ ಜಾತಕದಲ್ಲಿ ಏನು ಬರ್ದಿಲ್ಲ ಅಮೆರಿಕಾದಲ್ಲಿ ಹೋದ್ರೆ ಲೈಫ್ ಸ್ಟೈಲ್ ಹೇಗಿರುತ್ತೆ ಇವನು ಹೇಗೆ ಥಿಂಗ್ಸ್ ಡೀಲ್ ಮಾಡ್ತಾನೆ ಅಂತ ಜಾತಕದಲ್ಲಿ ಇರುತ್ತೆ ಫಾರಿನ್ ಲ್ಯಾಂಡಲ್ಲಿ ಹೇಗೆ ಬಿಹೇವರ್ ಮಾಡ್ತಾನೆ ಹೇಗೆ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಆಗ್ಲಿ ನಿಮ್ಮನ್ನ ಅಮೆರಿಕದಾಗ ಹೋಗೋ ಯೋಗ ಇದೆ ಅಂತ ಏನು ಹೇಳಲ್ಲ ಹೋದ್ರೆ ಅಲ್ಲಿ ಥಿಂಗ್ಸ್ ಹೇಗಿರುತ್ತೆ ನೀನ್ ಕಂಫರ್ಟಬಲ್ ಇರ್ತೀಯ ಕಂಫರ್ಟಬಲ್ ಇರಲ್ವಾ ಅಂತ ಹೇಳುತ್ತೆ ಜ್ಯೋತಿಷ ಅಷ್ಟೇ ಆಗಲಿ ನೀನು ಖಂಡಿತ ಈ ಟೈಮಲ್ಲಿ ಹೋಗ್ತೀಯಾ ಅಂತಂಬುದು ಜಾತಕದಲ್ಲಿ ಇರೋದಿಲ್ಲ ಅದು ಪ್ಯೂರ್ಲಿ ಹಿಸ್ ಇಂಟ್ರೆಸ್ಟ್ ಆತನ ಆತನ ಪ್ರಯತ್ನ ಅಷ್ಟೇ ಜ್ಯೋತಿಷ್ ಹೇಳಿದ್ದಾನೆ ನಾನು ಅಮೆರಿಕಲ್ಲಿ ಸೆಟ್ಲ್ ಆಗು ಅಂತ ಹೇಳಿದ್ದಾನೆ ಭಾರತದಲ್ಲಿ ಬೇಡ ಅಂತ ಹೇಳಿದ್ದಾನೆ ಅವನು ಆವಾಗಿಂದ ಟೋಪೆಲ್ ಜಿ ಆರ್ ಬರ್ಕೊಂಡು ವೀಸಾಗ ಪ್ರಯತ್ನ ಮಾಡಿಕೊಂಡು ತನ್ನ ಮನೆಗಿರುವಂಥ ಎಲ್ಲರಿಗೂ ಗೋಲಾಡಿಸಿ ಆ ದುಡ್ಡನ್ನು ಹಾಕಿ ಹೋಗ್ತಾನೆ ಅಮೆರಿಕ ಅಲ್ಲಿ ಕೊನೆಗೆ ಹೋಗಿ ಅನುಕೂಲ ಆಗುತ್ತೋ ಪ್ರತಿಕೂಲ ಆಗುತ್ತೋ ಡೋಂಟ್ ನೋ ನಿಮಗೆ ಚೆಕ್ ಮಾಡ್ಕೊಳ್ಳಿಕ್ಕೆ ಜ್ಯೋತಿಷ್ಯ ಇರೋದಿಲ್ಲ ಅಲ್ಲಿ ಹೇಳೋವರೆಗೆ ಜ್ಯೋತಿಷ್ಯ ಅಷ್ಟೆ ಹಾಗಾಗಿ ಇದೆಲ್ಲ ಕೂಡ ಜ್ಯೋತಿಷ್ಯವನ್ನು ಕನ್ಸಲ್ಟ್ ಮಾಡಬೇಕಾದಂಥ ಪ್ರಶ್ನೆ ಅಲ್ಲ ಫಸ್ಟ್ ನನ್ನ ತೆಗೆದು ಯಾವ ಊರು ನನಗೆ ಅನುಕೂಲ ಇರುತ್ತೆ ಯಾವ ಪ್ಲೇಸ್ ಅನುಕೂಲ ಇರುತ್ತೆ ಯಾವ ಓದು ನನಗೆ ಅನುಕೂಲ ಇರುತ್ತೆ ನಾನು ಬಿ ಟೆಕ್ ಮಾಡಲು ಬಿ ಟೆಕ್ಕಲ್ಲಿ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಲು ಸಿವಿಲ್ ಇಂಜಿನಿಯರಿಂಗ್ ಮಾಡಲು ಇದೆಲ್ಲ ಕೂಡ ನಿಮ್ಮ ಕ್ವಾಲಿಟಿ ನಿಮ್ಮ ಆಟಿಟ್ಯೂಡ್ ನಿಮ್ಮ ಪರ್ಫಾರ್ಮೆನ್ಸ್ ಅದರ ಬೇಸ್ ಮೇಲೆ ಡಿಸೈಡ್ ಮಾಡಬೇಕು ಮದುವೆ ಹುಡುಗ ಹುಡುಗಿಯನ್ನು ನಮಗೆ ಗೊತ್ತಿಲ್ಲ ಆಬ್ವಿಯಸ್ಲಿ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡಬೇಕು ಕೆಲವಿನ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ ಈಗ ಒಂದು ಒಳ್ಳೆ ಮನೆ ಒಂದು ಒಳ್ಳೆ ನನಗೆ ಆ ಮನೆಗೆ ಹೋದರೆ ಎಲ್ಲ ಒಳ್ಳೇದಾಗಬೇಕು ಬಟ್ ಡೋಂಟ್ ನೋ ಅದಕ್ಕೆ ಒಳ್ಳೆ ಮುಹೂರ್ತ ಇಟ್ಕೊಡ್ತೇವೆ ಆರೋಗ್ಯ ನಮಗೆ ಗೊತ್ತಾಗಲ್ಲ ಕೆಲವೊಮ್ಮೆ ಜ್ಯೋತಿಷನನ್ನು ಕನ್ಸಲ್ಟ್ ಆಗೋಣ ಮುಹೂರ್ತಕ್ಕೆ ಜ್ಯೋತಿಷ್ಯನ್ ಕನ್ಸಲ್ಟ್ ಆಗೋಣ ಅಥವಾ ಮದುವೆ ವಿಚಾರಗಳಿಗೆ ಜ್ಯೋತಿಷ್ಯವನ್ನು ಕನ್ಸಲ್ಟ್ ಆಗೋಣ ಒಂದು ವಿಷಯ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಇದ್ದೇನೆ ಅದು ನನಗೆ ಹೇಗೆ ಯಾರನ್ನ ಕೇಳಿದ್ರು ಕೂಡ ಅದರ ಸರಿಯಾದ ಆನ್ಸರ್ ಬರ್ತಾ ಇಲ್ಲ ಆವಾಗ ಜ್ಯೋತಿಷ್ಯನ ಕನ್ಸಲ್ಟ್ ಆಗೋಣ ಎಲ್ಲಿಗೆ ಬುದ್ಧಿ ಪ್ರೈ ಬುದ್ಧಿಯಿಂದ ಡೆಸಿಷನ್ ತಗೊಳ್ಳೋದು ಸೆಕೆಂಡ್ ಪ್ರಯಾರಿಟಿ ಆಗುತ್ತೋ ಆವಾಗ ಜ್ಯೋತಿಷನ ಹತ್ರ ಹೋಗಬೇಕು ಯಾವ ಪ್ರಶ್ನೆಗೆ ಬುದ್ಧಿಯ ಸಾಮರ್ಥ್ಯ ಕೆಲಸ ಮಾಡೋದಿಲ್ಲವೋ ಮನಸ್ಸು ಅದಕ್ಕೆ ಸಂಬಂಧಪಟ್ಟ ಡೇಟ ಅನ್ನ ಸಮಾಜದಿಂದ ಅಥವಾ ಪ್ರಕೃತಿಯಿಂದ ಸೇಖರಣೆ ಮಾಡ್ಲಿಕ್ಕೆ ಆಗುವುದಿಲ್ಲವೋ ಅಂತ ಪ್ರಶ್ನೆಗಳನ್ನು ಜ್ಯೋತಿಷ್ಯನನ್ನು ಕೇಳಬೇಕು ಅಥವಾ ಶಾಸ್ತ್ರಜ್ಞನ ಪಂಡಿತನನ್ನ ಕೊನೆಗೆ ಭಗವಂತನನ್ನ ಬೇಡ್ಕೋಬೇಕು ಸೆಕೆಂಡ್ ಕ್ವಶನ್ ವೆನ್ ಈಸ್ ಗುಡ್ ಟೈಮ್ ಟು ಮೂವ್ ಸಿಟಿ ಆರ್ ಕಂಟ್ರಿ ಸೊ ಇದು ಹೇಳ್ಬೋದು ಸೊ ಯಾವ ಟೈಮು ನನಗೆ ಸಿಟಿಯಿಂದ ಹೊರಗೆ ಹೋಗ್ಲಿಕ್ಕೆ ಒಳ್ಳೆ ಟೈಮು ಅಥವಾ ಕಂಟ್ರಿಯಿಂದ ಹೊರಗೆ ಹೋಗ್ಲಿಕ್ಕೆ ಒಳ್ಳೆ ಟೈಮ್ ಹೊಸ ಜಾಗಕ್ಕೆ ಹೋಗಬೇಕಾದ್ರೆ ನಾವೇನ್ ಮಾಡ್ತೇವೆ ಇವ್ ಸಪೋಸ್ ನಾವೇ ಇದ್ದೇವೆ ಇಲ್ಲ ಸಮ್ ಟ್ರಿಪ್ ಹೋಗ್ತೇವೆ ಟ್ರಿಪ್ ತಮ್ಮ ತಿರುಮಲಾಗೆ ಆಧ್ಯಾತ್ಮಿಕವಾದಂಥ ಟ್ರಿಪ್ ತಿರುಮಲಾಗೆ ಹೋಗ್ತೇವೆ ಅಥವಾ ಲೌಕಿಕವಾದಂಥ ಟ್ರಿಪ್ ಗೋವಾಗೆ ಹೋಗ್ತೇವೆ ದುಬೈಗೆ ಹೋಗ್ತೇವೆ ಅಮೆರಿಕಾಗ ಹೋಗ್ತೇವೆ ಬೇರೆ ಬೇರೆ ಜಾಗಗಳಿಗೆ ಹೋಗ್ತೇವೆ ನಾವು ಹೋಗೋಕಾಲಕ್ಕೆ ಮಿನಿಮಮ್ ನಾವೇನು ಮಾಡ್ತೇವೆ ಯಾವಾಗ ಕೂಡ ಹೋದರೂ ಕೂಡ ನನಗೆ ಅನುಕೂಲ ಆಗಬೇಕು ಆರೋಗ್ಯ ವಿಷಯದಲ್ಲಾಗಲಿ ಫಿನಾನ್ಷಿಯಲ್ ವಿಷಯದಾಗಲಿ ಮಾನಸಿಕವಾಗಲಿ ಅಲ್ಲಿ ಶಾರೀರಿಕವಾದ ತೊಂದರೆಗಳಾಗಲಿ ಏನಾಗಬಾರ್ದು ಬೇರೆಯವರಿಗೆ ಹೋದರೆ ಈಗ ತಿರುಮಲಾಗೆ ಹೋದೀವಿ ಅಂದ್ಕೊಳ್ತೀವಿ ತಿರುಮಲ ಹೋದಾಗ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ನಾನು ತಿರುಮಲ ಹೋದಾಗ ಅಲ್ಲಿ ಕ್ರೌಡ್ ಜಾಸ್ತಿ ಇರಬಾರ್ದು ವಾತಾವರಣ ಪ್ಲಸೆಂಟಾಗಿರಬಾರ್ದು ಹೆಚ್ಚು ಮಳೆ ಇರಬಾರ್ದು ಹೆಚ್ಚು ಬಿಸಿಲು ಇರಬಾರ್ದು ಹಿರಣ್ಯ ಕಶಪ ಪ್ರಶ್ನೆಗಳಿಗೆ ಹೊರಗೆ ಕೇಳ್ತಾನಲ್ಲ ಅಲ್ಲಿ ಸಾಯಬಾರ್ದು ಇಲ್ಲಿ ಸಾಯಬಾರ್ದು ಸಾರಿ ಹಿರಣ್ಯ ಕಶಪಲ್ಲ ಹಾಂ ಸಾರಿ ಹಿರಣ್ಯ ಕಶಪ ಹೊರಗೆ ಸಾಯಬಾರ್ದು ಒಳಗೆ ಸಾಯಬಾರ್ದು ಮೇಲಿಂದ ಸಾಯಬಾರ್ದು ಕೆಳಗಿಂದ ಸಾಯಬಾರ್ದು ಈ ಥರ ನಾವು ಡಿಶ್ ಅವ್ನು ಕೇಳ್ತಾನಲ್ಲ ಆದರೆ ನಮ್ಮ ರಿಕ್ವೈರ್ಮೆಂಟ್ ಸಿಗ್ತದೆ ಕ್ರೌಡ್ ಜಾಸ್ತಿ ಬೇಡ ಸೊ ಪ್ಲಸ್ ವಾತಾವರಣ ಹೆಚ್ಚು ಬಿಸಿ ಇರಬಾರ್ದು ಹೆಚ್ಚು ತಣ್ಣಗೂ ಇರಬಾರ್ದು ಟ್ಯೂ ಲೈನ್ಲಿ ಹೆಚ್ಚು ವೆಯ್ಟಿಂಗೂ ಇರಬಾರ್ದು ಹೋಗ ತಕ್ಷಣ ದರ್ಶನ ಆಗಬೇಕು ಒಳ್ಳೆ ಪ್ರಸಾದ ಸಿಗಬೇಕು ಒಳ್ಳೆ ರೂಮ್ ಸಿಗಬೇಕು ಬಂಧು ಬಳಗ ಜೊತೆ ಏನೂ ಟೆನ್ಷನ್ ಇಲ್ಲಾರ್ದೆ ಇರಬೇಕು ಎಲ್ಲರಿಗೂ ಆರೋಗ್ಯಗಳು ಚೆನ್ನಾಗಿರಬೇಕು ಇಷ್ಟೆಲ್ಲ ನಾವು ರಿಕ್ವೈರ್ಮೆಂಟ್ ಇಟ್ಕೊಂಡು ಹೋಗ್ತೇವೆ ಇದರಲ್ಲಿ ಎಲ್ಲದರಲ್ಲೂ ಕೂಡ ಫಿಸಿಕಲಿ ಡಾಟಾ ಕಲೆಕ್ಷನ್ ಇಲ್ಲ ಹಾಗಾಗಿ ಈ ಕ್ವಶನ್ ಎಲಿಜಿಬಲ್ ಆಗ್ತದೆ ಆವಾಗ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡಿ ಸೊ ವೆನ್ ಈಸ್ ಎ ಗುಡ್ ಟೈಮ್ ಟು ಮೂವ್ ಸಿಟಿ ಆರ್ ಕಂಟ್ರಿ ಅಂದಾಗ ಆ ಸಮಯದಲ್ಲಿ ಒಳ್ಳೆಯದೇ ನಡಿಬೇಕು ಅಂತಂದಾಗ ಏನು ಮಾಡ್ತೇವೆ ಒಳ್ಳೆ ಟೈಮ್ ಇರಬೇಕು ಅಷ್ಟೇ ಒಳ್ಳೆ ಟೈಮ್ ಇರಬೇಕು ಅಂದರೆ ಯೂಶುವಲಿ ಏಳುವರೆ ಶನಿ ಇದ್ದರೆ ಏಳೂವರೆ ಇದ್ದಾಗ ಏನಾಗುತ್ತೆ ಟೆನ್ಷನ್ಸ್ ಒತ್ತಡ ಜಾಸ್ತಿ ಇರುತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ ಆಮೇಲೆ ಟಯರ್ಡ್ನೆಸ್ ಇರುತ್ತೆ ನಮ್ಮ ಬುದ್ಧಿ ಈ ಶನಿ ಅಂತಂದರೆ ಬುದ್ಧಿ ವಿಚಾರಕ್ಕೆ ಬಂದಕ ಲೇಸಿನೆಸ್ ಜಾಸ್ತಿ ಅಲ್ವಾ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಯಾವಾಗೂ ನಮ್ಮ ಸುತ್ತ ಏನೋ ಒಂದು ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ ತುಂಬ ಎಕ್ಸ್ಪೆಂಡಿಚರ್ ಆಗುತ್ತೆ ಈ ಥರ ಸಿಚುವೇಶನ್ ಇರುತ್ತೆ ಅವಾಗ ಏನು ಮಾಡ್ತೇವೆ ನಾವು ಆಗಿ ಈಗ ನಾವು ತಿರುಮಲ ಹೋಗಬೇಕು ಅಂದ್ಕೊಂಡಿದೀನಿ ಚೆನ್ನಾಗಿದೆ ಮನೆಯಲ್ಲಿ ತಂದೆಗೆ ಅನಾರೋಗ್ಯವಾಗಿದೆ ಮನೆಯಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ ಏನೋ ಒಂದು ಸಮಸ್ಯೆಗಳು ಬರ್ತಾ ಇದೆ ಮಳೆ ಮಳೆ ಬರ್ತಾ ಇದೆ ಅಥವಾ ಬಿಸಿಲು ಬರ್ತಾ ಇದೆ ಮನೆಯಲ್ಲಿ ಗ್ಯಾಸ್ ಆಗೋಗಿದೆ ಆ ವಾಟರ್ ಇಲ್ಲ ಕರೆಂಟ್ ಹೋಗಿದೆ ಇಷ್ಟು ಪ್ರಾಬ್ಲಮ್ ಇದ್ದಾಗ ಯಾರನ್ನ ಹೋಗ್ತಾರಾ ಎಲ್ಲ ಪ್ರಾಬ್ಲಮ್ ಇಲ್ಲದಾಗಿ ತಾನೇ ಹೋಗ್ತಾರೆ ಇಲ್ಲ ನಾವು ಹೋಗಬೇಕು ಅಂತ ಅನ್ಕೊಂಡ್ರೆ ನಮ್ಮ ಮಾವನವ್ರಿಗೆ ಸೀರಿಯಸ್ ಆಗಿದೆ ನಾವು ತಿರುಮಲ ಹೋಗ್ಬೇಕು ಅಂದ್ಕೊಂಡ್ರಿ ಏನ್ರಿ ನಮ್ಮ ಮನೆಯವ್ರಿಗೆ ಲೀವ್ ಸಿಗ್ತಾ ಇಲ್ಲ ಈ ಥರ ಕಾರಣಗಳು ಹೇಳಿ ನಾವು ಬಿಟ್ಟು ಬಿಡ್ತಿರ್ತಾನೆ ನಮಗೆ ಅನಾನುಕೂಲ ಆದಾಗ ಬಿಟ್ಟು ಬಿಡ್ತೇವೆ ಅದಕ್ಕೆ ನಾವೇನು ಮಾಡ್ತೇವೆ ಇಲ್ಲಿ ಅನಾನುಕೂಲದ ವಾತಾವರಣ ಇದ್ರೆ ಬೇಡ ಅಂತ ಹೇಳ್ತೇವೆ ಅಂದರೆ ಅಲ್ಲಿ ಕೂಡ ತೊಂದರೆ ಆಗೋದೇ ಅದಕ್ಕೆ ಯೂಶ್ವಲಿ ಯಾರಿಗಾದರೂ ಜಾತಕದಲ್ಲಿ ಆ ಕರೆಂಟ್ ಟೈಮಲ್ಲಿ ಆರು ಎಂಟು ಹನ್ನೆರಡು ಮನೆಗಳ ದಶೆ ಏನಾದರೂ ನಡೀತಾ ಇದ್ರೆ ಅದಕ್ಕೆ ಕನೆಕ್ಷನ್ ಇರುವಂಥ ದಶ ನಡೀತಾ ಇದ್ರೆ ಶನಿಗೆ ಸಂಬಂಧಪಟ್ಟ ದಶೆ ನಡೀತಾ ಇದ್ರೆ ಅಥವಾ ಏಳುವರೆ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ನಡೀತಾ ಇದ್ರೆ ಅವರಿಗೆ ತಿಂಗ್ಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಸಾಹಸವಾಗಿರುತ್ತೆ ಅವಾಗ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇವೆ ಸೊ ನೀನು ಹೋಗೋದಾದ್ರೆ ಈ ಟೈಮಲ್ಲಿ ಹೋದರೆ ಸ್ವಲ್ಪ ಥಿಂಗ್ಸ್ ಚಾಲೆಂಜಿಂಗ್ ಆಗುತ್ತೆ ಹೋಗ್ ಬೇಡ ಹೋಗು ಅಂತ ಎರಡನ್ನೂ ನಾವು ಹೇಳೋಣ ಥಿಂಗ್ಸ್ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನು ಖರ್ಚು ಇದೆಲ್ಲ ಇರುತ್ತಪ್ಪ ಬೇಸ್ಡ್ ಆನ್ ಇವ್ರ ಪ್ರಯಾರಿಟಿ ನೀವು ಹೋಗಬೇಕಾದ ಪ್ರಯಾರಿಟಿ ನೋಡು ಹೋಗಲೇಬೇಕು ಅಂತಂದರೆ ಅದಕ್ಕೆ ಪ್ರಯಾರಿಟಿ ಹೋಗೋದಕ್ಕೆ ಪ್ರಯಾರಿಟಿ ಕೊಡು ಇಲ್ಲ ನನಗೇನು ಅಷ್ಟು ಅವಶ್ಯಕತೆ ಇಲ್ಲರಿ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ ವೆಯ್ಟ್ ದಿಸ್ ಇಸ್ ನಾಟ್ ಎಕ್ ಒಳ್ಳೆ ರೈಟ್ ಟೈಮ್ ಅಲ್ಲ ವೆಯ್ಟ್ ಮಾಡು ಅಂತ ಹೇಳಿ ಭಾಳ ಜನ ಜ್ಯೋತಿಷ್ಯದಲ್ಲಿ ಬರ್ತಾರೆ ನಾನು ಹೋಗಬೇಕು ಅನ್ಕೊತಾ ಇದ್ದೀನಿ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಅವನೇ ಹೇಳ್ತಾರೆ ಹೋಗ್ಲಿಕ್ಕೆ ಬೇಕಾದ ಪ್ರೋತ್ಸಾಹ ಇಲ್ಲರಿ ನಾನು ಹೋಗ್ಲೇ ಬೇಕಾಗ್ತದೆ ನನಗೆ ಈ ತರ ಈಗ ಹೋಗ್ಲದ ನಾನು ಯಾವಾಗ ಹೋಗಕ್ಕಾಗಲ್ಲ ನಾನು ಜ್ಯೋತಿಷ್ ನಂತರ ಯಾಕೆ ಬಂದಿ ನಾನು ಹೋಗೋದಕ್ಕೆ ಆಗೋದಿಲ್ಲ ಐ ಡೋಂಟ್ ಹ್ಯಾವ್ ಎನಿ ಚಾಯ್ಸ್ ಅಂದಾಗ ಜ್ಯೋತಿಷ್ನಿಗೆ ಬರೋ ಅವಶ್ಯಕತೆ ಇಲ್ಲ ದಯವಿಟ್ಟು ಯಾರೋ ಮ್ಯೂಟ್ ಮಾಡ್ಕೊಳ್ಳಿ ಜ್ಯೋತಿಷ್ ನಂತರ ಬರಬೇಕು ಅಂತಂದ್ರೆ ನಾವು ಎರಡಕ್ಕೂ ಪ್ರಿಪೇರ್ ಇದ್ರೆ ಜ್ಯೋತಿಷತ್ರಿ ಬರ್ಬೇಕು ಸುಮ್ಮನೆ ಒಂದಕ್ಕೋಸ್ಕರವೇ ನಂಗೆ ಏನೋ ಹೋಗ್ಬೇಕು ಅಂದ್ರೆ ಇಷ್ಟ ಇದೆ ಅದು ತೊಂದರೆ ಆಗಬಾರ್ದು ನನಗಿರೋದು ಒಂದೇ ಆಪ್ಷನ್ ಆದರೆ ತೊಂದರೆ ಆಗಬಾರ್ದು ಇದು ಹೂಲಿಷ್ನೆಸ್ ಇದು ಎರಡು ಆಪ್ಷನ್ಗೂ ರೆಡಿ ಇದ್ರೇ ಜ್ಯೋತಿಷತ್ರೆ ಹೋಗಬೇಕು ಇಲ್ಲ ನಾನು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ರೀ ಅದ್ರ ನನಗೆ ಏನು ಪ್ರಾಬ್ಲಮ್ ಆಗಬಾರ್ದು ಹುಡುಗ ಹುಡುಗಿ ಲವ್ ಮಾಡಿರ್ಬಿಟ್ಟಿದ್ದಾರೆ ಅವ್ರು ಮದುವೆ ಮಾಡಲೇ ಮಾಡಬೇಕು ನಮಗೆ ಬೇರೆ ಹಾದಿಲ್ಲ ಆದ್ರೂ ಜಾತಕ ಒಂದ್ಸಲ ನೋಡಿ ದರ್ ಇಸ್ ನೋ ಆಪ್ಷನ್ ಬಟ್ ನಾವು ಇಷ್ಟ ಇಷ್ಟಪಡ್ತೇವೆ ದೊಡ್ಡ ಮೂರ್ಖತನ ಇದು ಹಾಗಾಗಿ ಈ ಎರಡನೇ ಕ್ವಶನ್ ನಾವೇನು ಮಾಡ್ತೇವೆ ಅವನ ಜಾತಕವನ್ನು ನೋಡಿ ದಿಸ್ ಇಸ್ ಎ ಕ್ವಾಲಿಫೈಡ್ ಕ್ವಶನ್ ಅವನ ಜಾತಕವನ್ನು ನೋಡಿ ಈಗ ಅವನಿಗೆ ಟೈಮ್ ಹೇಗಿದೆ ಟೈಮ್ ಹೇಗಿದೆ ಅಂತಂದಾಗ ಗುರುಬಲ ಇದೆಯಾ ಏಳೂವರೆ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಏನಾದರೂ ನಡೀತಾ ಇದೆಯಾ ಅಥವಾ ಜಾತಕದಲ್ಲಿ ಆರು ಎಂಟು ಹನ್ನೆರಡು ಮನೆಗಳ ದಶೆ ಏನಾದರೂ ನಡೀತಾ ಇದೆಯಾ ಇದೇನಾದ್ರೂ ನಡೀತಾ ಇದ್ರೆ ತುಂಬಾ ಚಾಲೆಂಜಿಂಗ್ ಆಗಿರ್ತಪ್ಪ ನೀನ್ ಇಲ್ಲಿದ್ದಷ್ಟು ಅನುಕೂಲವಾಗಲಿ ಇದಲ್ಲ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕಾಗುತ್ತೆ ಚಾಲೆಂಜಿಂಗ್ ಆಗಿ ತಗೋಬೇಕಾಗುತ್ತೆ ಸೊ ಕಷ್ಟ ಜಾಸ್ತಿ ಬಂದಾಗ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕ್ಬೇಕು ಓವರ್ಕಮ್ ಮಾಡಬೇಕಾಗ್ತದೆ ಅಷ್ಟೇ ಆಗಲಿ ಇಲ್ಲ ನಾನು ಕಷ್ಟ ಇಲ್ಲದಂಥ ಕೆಲಸಗಳನ್ನೇ ಮಾಡ್ತೇನೆ ಇಲ್ಲದನ್ನು ಬಿಟ್ಟು ಬಿಡ್ತೇನೆ ಅಂತಂದರೆ ಅದು ಮನುಷ್ಯನ ಲಕ್ಷಣ ಅಲ್ಲ ಅದಕ್ಕೆ ಜ್ಯೋತಿಷ್ಯನಾದವನು ಯಾವಾಗೂ ಕೂಡ ಮಾಡು ಬೇಡ ಅಂತ ಅಂಬೋದು ಎರಡು ಹೇಳಬಾರ್ದು ಈ ಥರ ಇರುತ್ತಪ್ಪ ನೀನು ಮೆಂಟಲಿ ಅದನ್ನು ಪ್ರಿಪೇರ್ ಆಗಬೇಕು ಅಫ್ಕೋರ್ಸ್ ಅಮೆರಿಕದಲ್ಲಿ ಹೋಗ್ತೀಯಾ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರುತ್ತೆ ಬಟ್ ನೀನು ಇದಕ್ಕನ ಜಾಸ್ತಿ ಎಫರ್ಟ್ ಇಡಬೇಕಾಗತ್ತೆ ನಿನ್ನ ಮನೋಬಲವನ್ನು ಬೆಳೆಸಿಕೊಳ್ಬೇಕಾಗತ್ತೆ ಆ ಥರ ಮಾಡಿದ್ರೆ ನೀಫಿನೆಟ್ಲಿ ಸಕ್ಸಸ್ ಆಗುತ್ತೆ ನಿನಗೆ ಅಂತ ಪ್ರಿಪೇರ್ ಮಾಡಿ ಕಳಿಸ್ತೇವೆ ಇಲ್ಲ ಅವನು ನಾನು ಏನು ಹೋಗಬೇಕು ಅಂತ ಏನಿಲ್ಲ ರೀ ಹೋಗ್ಬೇಕು ಅಂದ್ರೂ ಓಕೆ ಹೋಗ್ಬೇಡ ಅಂದ್ರೆ ಏನಕ್ಕೆ ತುಂಬ ತೊಂದರೆ ಆಗೋಂಗಿದ್ರೆ ನಾನು ಸುಮ್ಮನೆ ಹೋಗೋ ಅವಶ್ಯಕತೆ ಇಲ್ಲ ಅಂತಂದಾಗ ಟೈಮ್ ಚೆನ್ನಾಗಿಲ್ಲಪ್ಪ ಬೇಡ ಮನೆಗೆ ಇರು ಬೇಸ್ಡ್ ಆನ್ ಹೀಸ್ ಇಂಟೆನ್ಸಿಟಿ ನಾವು ಉತ್ತರ ಕೊಡಬೇಕಾಗುತ್ತೆ ಸೊ ಗುಡ್ ಟೈಮ್ ಆರ್ ಬ್ಯಾಡ್ ಟೈಮ್ ಅಂದಾಗಲ್ಲ ಏಳು ವರ್ಷ ನಡೀತಾ ಇದೆಯಾ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ಪಾಪಗ್ರಹಗಳಿಗೆ ಸಂಬಂಧಪಟ್ಟ ದಶಗಳೇನಾದರೂ ನಡೀತಾ ಇದೆಯಾ ಇದನ್ನು ನೋಡಿಕೊಂಡು ನೀವು ಉತ್ತರವನ್ನು ಕೊಡಬೇಕಾಗ್ತದೆ ಸೊ ಇದನ್ನು ಬೇಕಾದ್ರೆ ಇನ್ನೊಂದು ಸಲ ನಿಮಗೆ ಕ್ಲೀನಾಗಿ ಹೇಳ್ತೇನೆ ಏನೇನು ಚೆಕ್ ಮಾಡಬೇಕು ಅಂತ ಬೇಕಾದ್ರೆ ನೀವು ಬರ್ದಿಟ್ಕೊಳ್ಬೋದು ಸೊ ಸಿಕ್ಸ್ ಏಟ್ ಟ್ವೆಲ್ ಸಿಕ್ಸ್ ಆರು ಎಂಟು ಹನ್ನೆರಡು ದಶೆಗಳು ಅಥವಾ ಶನಿ ಶನಿ ದಶೆ ಯಾಕೆ ಬೇಡ ಅಂತ ಹೇಳ್ತೇನೆ ಅಂದ್ರೆ ಶನಿ ಅಂತಂಬುದು ಕೆಲವೇ ಯೋಗಕಾರಕನಾಗಿ ಯೋಗಕಾರಕನಾಗೆ ಒಳ್ಳೇನಾಗೂ ಇರ್ಬೋದು ಶನಿ ಅಂತಂಬೋದು ಲೌಕಿಕ ಜೀವನ ವಿಚಾರದಲ್ಲಿ ಲೇಜಿನೆಸ್ ಕ್ರಿಯೇಟ್ ಮಾಡ್ತಾನೆ ಮುಖ್ಯವಾಗಿ ಬುದ್ಧಿ ಅಷ್ಟು ಕೆಲಸ ಮಾಡಲ್ಲ ಶನಿ ದಶೆಯಲ್ಲಿ ಅದಕ್ಕೆ ನಾವೇನ್ ಮಾಡ್ತೀವಿ ಬೇರೆಯವ್ರಿಗೆ ಹೋಗೋದು ಯಾಕೆ ಡೆವಲಪ್ ಆಗ್ಲಿಕ್ಕಲ್ವಾ ಡೆವಲಪಿಗೆ ಶನಿ ಅವತ್ತಿಗೂ ಸಹಕಾರ ಮಾಡಲ್ಲ ಸೊ ಈ ಆರು ಎಂಟು ಹನ್ನೆರಡು ಅಥವಾ ಶನಿ ದಶೆ ಏನಾದರೂ ನಡೀತಾ ಇದೆಯಾ ಅಥವಾ ಅಷ್ಟಮ ಶನಿ ಏಳೂವರ ಶನಿ ಏಳುವರೆ ಶನಿ ಅರ್ಧಾಷ್ಟಮ ಶನಿ ಏನಾದರೂ ನಡೀತಾ ಇದೆಯಾ ಸೊ ನೆಕ್ಸ್ಟು ಇನ್ನು ಜಾತಕದಲ್ಲಿ ಕೆಲವೇ ಪಾಪಗ್ರಹಗಳಿರ್ತಾವಲ್ಲ ಪಾಪಗ್ರಹಗಳ ಏನಾದರೂ ನಡೀತಾ ಇದೆಯಾ ಇಷ್ಟು ನೋಡಿಕೊಂಡು ಗುರುಬಲ ಇದೆಯಾ ಇರುವಂತ ನೋಡ್ತೇವೆ ಗುರುಬಲ ಗುರುಬಲ ಇಲ್ಲ ಅಂತಂದ್ರೆ ಚಾಲೆಂಜಿಂಗ್ ಆಗಿರ್ತಪ್ಪ ತುಂಬಾ ಜಾಸ್ತಿ ಕಷ್ಟಪಡ್ತೇವೆ ಅಂತ ಹೇಳ್ತೇವೆ ಆರು ಏಳುವರೆ ಶನಿ ಸರಿ ಎಂಟನೇ ಮನೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಈ ಥರ ಶನಿಗಳೇನಾದರೂ ಇದ್ರೆ ಸ್ವಲ್ಪ ಸಿಚು ನೀನು ಅಂದುಕೊಂಡ ರೀತಿಯಲ್ಲಿ ಅಲ್ಲಿ ಆಗೋದಿಲ್ಲ ನೀನು ಪ್ರಿಪೇರ್ಡ್ ಆಗಿರ್ಬೇಕು ಅಂತ ಹೇಳಬೇಕು ಆರು ಎಂಟು ಹನ್ನೆರಡು ದಶಕಗಳನ್ನ ನಡೀತಾ ಇದ್ರೆ ಆರೋಗ್ಯ ಜಾಗೃತಿ ಆಗಿರೋ ತುಂಬಾ ಖರ್ಚಾಗುತ್ತೆ ಅಂತ ಹೇಳ್ಬೇಕು ಇದನ್ನು ಹೇಳಿ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಇವನು ಅವನು ಚಾಲೆಂಜಿಂಗ್ ಆಗಿ ತಗೊಳ್ತಾನೆ ಅಂತಂದ್ರೆ ಹೋಗ್ತಾನೆ ಇಲ್ಲಾದ್ರೂ ಬಿಟ್ಟು ಬಿಡ್ತಾನೆ ಅವನು ಹೋಗು ಹೋಗಬೇಡ ಅಂತ ನಂಬುದು ಎರಡೂ ನಾವು ಹೇಳೋದಿಲ್ಲ ಈ ತರ ಸಿಚುವೇಶನ್ ಇರುತ್ತೆ ಟೇಕ್ ಯುವರ್ ಟೇಕ್ ಡಿಸಿಷನ್ ಸೊ ಇದು ಕರೆಕ್ಟ್ ಪ್ರೊಸೀಜರ್ ಜ್ಯೋತಿಷದಲ್ಲಿ ಹೋಗು ಹೋಗಬೇಡ ಅಂತ ಇನಿಷಿಯೇಟ್ ತಗೊಂಡ್ ಯಾಕಂದ್ರೆ ಅವನು ಅವನ ಇಂಟೆನ್ಸಿಟಿ ಲೆವೆಲ್ ಅವನ ಪ್ರಯತ್ನ ಹೇಗೆ ಮಾಡ್ತಾನೆ ನಮಗೇನು ಗೊತ್ತಿದೆ ಸೊ ಪ್ರಯತ್ನ ಹೇಗೆ ಮಾಡ್ತಾನೆ ಅಂತ ಕೂಡ ತಿಳ್ಕೊಳ್ಳಿಕ್ಕೆ ಜ್ಯೋತಿಷದ ಟೆಕ್ನಿಕ್ ಇದೆ ಜಾತಕದಲ್ಲಿ ಗುರು ಹೇಗಿದ್ದಾನೆ ಪ್ರಯತ್ನಕ್ಕೆ ಕಾರಕ ಯಾರು ಅಂದ್ರೆ ಗುರು ಪ್ರಯತ್ನ ಮಾಡ್ಬೇಕಾದ್ರೆ ಜ್ಞಾನ ಬೇಕು ಆ ಜ್ಞಾನವನ್ನು ಅಕ್ವೈರ್ ಮಾಡಿಕೊಂಡು ಪ್ರಯತ್ನ ಮಾಡ್ಲಿಕ್ಕೆ ಸಾಹಸ ಮಾಡ್ತಾನೆ ಹಾಗಾಗಿ ಜಾತಕದಲ್ಲಿ ಗುರು ಹೇಗಿದ್ದಾನೆ ಅಂತ ನೋಡ್ಬೇಕು ಚೆನ್ನಾಗಿದ್ದಾನೆ ಅಂತಂದ್ರೆ ಓಕೆ ಒಂದು ಸ್ವಲ್ಪ ತಿಳ್ಕೊಬೋ ಆದ್ರೂ ಇಷ್ಟು ರಿಸ್ಕ್ ಯಾಕೆ ಸಿಚುವೇಶನ್ ಹಿಂಗಿರುತ್ತಪ್ಪ ಟೇಕ್ ಡಿಸಿಷನ್ ಅಷ್ಟೇ ನಾವು ಎಲ್ಲೋ ಅವನು ಮಾಡೋ ಕೆಲಸಗಳೆಲ್ಲ ಕೂಡ ನಾವು ಮಾಡೋ ಕೆಲಸ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವೆರಿ ಈಸ್ ಎ ಗುಡ್ ಟೈಮ್ ಟು ಬೈ ಆರ್ ಸೆಲ್ ಹೌಸ್ ದಿಸ್ ಇಸ್ ಆಲ್ಸೋ ಸೇಮ್ ಕ್ವಶನ್ ಕ್ವಾಲಿಫೈಡ್ ಕ್ವಶನ್ ಬಟ್ ಇದಕ್ಕೆ ಉತ್ತರ ಇದೆ ಆರು ಎಂಟು ಹನ್ನೆರಡು ಮನೆ ದಶಕಗಳಿದ್ದಾಗ ನೀವು ಪ್ರಾಪರ್ಟಿ ಬೈ ಮಾಡೋದು ಸೆಲ್ ಮಾಡೋದು ಮಾಡಿದ್ರೆ ನಿಮಗೆ ಹಣ ಸಂಬಂಧಪಟ್ಟವಾದ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ ಖರ್ಚು ಜಾಸ್ತಿ ಆಗ್ತದೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಹಣ ಬರಲ್ಲ ಸೊ ಅದಕ್ಕೆ ಕಾಂಪ್ಲಿಕೇಶನ್ಸ್ ಏನಿದೆ ಅದೆಲ್ಲ ಆಗ್ತದೆ ಎಂಟು ಎಂಟನೇ ಮನೆ ದಶ ನಡೀತಾ ಇದೆ ಲಿಟಿಗೇಷನ್ ಲ್ಯಾಂಡ್ ಆಗ್ತದೆ ಅಥವಾ ಲಿಟಿಗೇಷನ್ ಬಿದ್ದು ಬಿಡ್ತದೆ ಹಣ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಬೇಗ ಆಗೋದಿಲ್ಲ ಲಾಸಸ್ ಎಂಬುದಾಗ್ತದೆ ಅದಕ್ಕೆ ಆ ಟೈಮಲ್ಲಿ ಮಾಡೋದು ಬೇಡ ಗುರುಬಲ ಇದ್ರೆ ದ ಪೋಲ್ ಪ್ರಾಸ ಸ್ಮೂತ್ ಆಗ್ತದೆ ಗುರುಬಲ ಇಲ್ಲದ್ರೆ ಸ್ಮೂತ್ ಆಗೋದಿಲ್ಲ ಎಲ್ಲ ಚೆನ್ನಾಗಿದೆ ಕೊನೆಗೆ ಬಂದು ನಿಂತು ಬಿಡ್ತದೆ ಈ ತರ ಆಗ್ತದೆ ಬಟ್ ಇದಕ್ಕೂ ದಿಸ್ ಇಸ್ ಆಲ್ಸೋ ಕ್ವಾಲಿಫೈಡ್ ಕ್ವಸ್ಟರ್ ಈ ಮೂರನೇ ಕ್ವಶನ್ ನಾನು ಪ್ರಾಪರ್ಟಿ ಸೆಲ್ ಮಾಡಲಾ ಅಥವಾ ನಾನು ಅಂತ ಅಂತಂಬೋದಕ್ಕೆ ಕೂಡ ಇದನ್ನೇ ನೋಡ್ತೇವೆ ಇನ್ನು ಈಸಿಯೆಸ್ಟ್ ವೇ ಅಂದರೆ ಪ್ರಶ್ನೆ ನೋಡಿ ಯಾರಾದರೂ ನಾ ಪ್ರಾಪರ್ಟಿ ತೊಗೊಳ್ಳಾ ಬೇಡ ಅಂತಂದರೆ ಆ ಸಮಯದಲ್ಲಿ ಒಂದು ಜಾತಕ ಹಾಕ್ಕೊಳ್ಳಿ ಚಕ್ರ ಹಾಕ್ಕೊಳ್ಳಿ ಲಗ್ನ ಬಲವಾಗಿದ್ದರೆ ಎಸ್ ಅಂತ ಹೇಳಿ ಲಗ್ನ ಬಲಹೀನವಾಗಿದ್ದರೆ ಬೇಡ ಈಗ ಈ ಚಕ್ರ ನೋಡಿ ಎರಡನೇ ಈ ಸಮಯದಲ್ಲಿ ನಾನು ಒಂದು ಪ್ರಾಪರ್ಟಿ ತೊಗೊಳ್ಬೇಕು ಅಂತ ಕಂತ ಇದ್ದೀನಿ ಏನು ಮಾಡಬೇಕು ಅಂತ ಹೇಳಿ ಸೊ ಪ್ರಾಪರ್ಟಿ ತೊಗೊಳ್ಬೇಕಂದ್ರೆ ಪ್ರಶ್ನೆಶಾಸ್ತ್ರದಲ್ಲಿ ನಿಮಗೆ ಬೇಸಿಕ್ ಆಗಿ ಹೇಳಿದ್ದೆ ಪ್ರಶ್ನೆಯಲ್ಲ ಬೇಸಿಕ್ ಏನು ಲಗ್ನ ಬಲವಾಗಿರಬೇಕು ಪ್ರಶ್ನೆ ಲಗ್ನ ಸಾರಿ ಪ್ರಶ್ನೆ ಲಗ್ನ ಬಲವಾಗಿರ್ಬೇಕು ಪ್ರಶ್ನೆ ಲಗ್ನ ಬಲವಾಗಿರಬೇಕು ಅಂದ್ರೆ ಏನು ಲಗ್ನದಲ್ಲಿ ಶುಭಗ್ರಹಗಳಿರಬೇಕು ಲಗ್ನಾಧಿಪತಿ ಬಲಿಷ್ಠವಾಗಿರಬೇಕು ಲಗ್ನವನ್ನು ಶುಭ ಗ್ರಹಗಳು ನೋಡಬೇಕು ಈ ತರ ಕ್ವಾಲಿ ಇದ್ದರೆ ಲಗ್ನ ಬಲವಾಗಿದೆ ಅಂತ ಅರ್ಥ ಅಟ್ ದ ಸೇಮ್ ಟೈಮ್ ಚಂದ್ರ ಪಾಪಗ್ರಹ ಸಂಬಂಧ ಬರಬಾರ್ದು ಪಾಪರಹಿತವಾಗಿರಬೇಕು ಯಾಕಂದರೆ ನಿಮಗೆ ಒಂದು ಪ್ರಾಪರ್ಟಿ ತೊಗೊಳ್ಳೋ ಅನುಕೂಲ ಆಗಿದೆ ಓಕೆ ನಿಮಗೆ ಲಗ್ನಬಲ ಇದೆ ಅಟ್ ದ ಸೇಮ್ ಟೈಮ್ ಮನಸ್ಸಿಗೆ ತೃಪ್ತಿ ಕೂಡ ಆಗಬೇಕಲ್ವಾ ನಾವು ತೊಗೊಳ್ಳೋದು ಯಾಕೆ ಟೆನ್ಷನ್ ಕಡಿಮೆ ಮಾಡಿಕೊಡೋಕ್ಕೆ ಒಂದು ಪ್ರಾಪರ್ಟಿ ತೊಗೊಂಡು ಮತ್ತೆ ಟೆನ್ಷನು ಬಂದರೆ ಏನು ಮಾಡೋಣ ಒಳ್ಳೆ ಪ್ರಾಪರ್ಟಿ ನಂಗೆ ಚೀಪಲ್ಲಿ ಸಿಕ್ಕಿದೆ ಅದು ತೊಗೊಂಡಾಗಿಂದ ಮಾನಸಿಕವಾಗಿ ಏನೋ ಟೆನ್ಷನ್ ಅದಕ್ಕೆ ಚಂದ್ರ ಕೂಡ ಚೆನ್ನಾಗಿರ್ಬೇಕು ಯಾವ ಸಮಯದಲ್ಲಿ ಚಂದ್ರ ಬಲಹೀನವಾಗಿರ್ತಾನೋ ಚಂದ್ರಗೆ ಪಾಪಗ್ರಹಗಳ ಸಂಬಂಧ ಬರುತ್ತೋ ಆ ಪ್ರಾಪರ್ಟಿ ತಗೊಂಡಾಗಲಿಂದ ಕೂಡ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಚಂದ್ರ ಕೂಡ ಅನ್ಅಫ್ಲೆಕ್ಟೆಡ್ ಮೂನ್ ಅಂತೇವೆ ಅಥವಾ ಪಾಪ ಸಂಬಂಧ ಇಲ್ಲದಂತ ಚಂದ್ರನಾಗಿರಬೇಕು ಪಾ ಚಂದ್ರ ಬಲಹೀನವಾಗಿರಬಾರ್ದು ಚಂದ್ರ ಶುಭ ಗ್ರಹಗಳ ಜೊತೆ ಇದ್ರು ಶುಭ ಗ್ರಹಗಳ ಸಂಬಂಧ ಇದ್ರೂ ಅವನಿಗೆ ಆ ಪ್ರಾಪರ್ಟಿ ವಿಚಾರದಲ್ಲಿ ತೊಗೊಂಡ್ರು ತಗೊಳ್ಳದ್ರು ಹೀಸ್ ಕಂಟೈನ್ಮೆಂಟ್ ಒಂದು ಪ್ರಾಪರ್ಟಿ ಒಳ್ಳೆ ಪ್ರಾಪರ್ಟಿ ಸಿಕ್ಕಿದೆ ತಗೋಬೇಕು ಅಂತಿದ್ದಾನೆ ಚಂದ್ರ ಬಲವಾಗಿದ್ದಾನೆ ತಗೊಳ್ತಾನೆ ಆನಂದವಾಗಿರ್ತಾನೆ ಒಂದು ವೇಳೆ ಲಗ್ನ ಬಲ ಇಲ್ಲ ಬಟ್ ಚಂದ್ರ ಸ್ಟ್ರಾಂಗ್ ಇದ್ದಾನೆ ತಗೊಳ್ಳಿದ್ರು ಕೂಡ ಪರವಾಗಿಲ್ಲ ಬಿಡ ಆ ಪ್ರಾಪರ್ಟಿ ಇಲ್ಲಾದ್ರೆ ನನಗೆ ಏನು ಹೋಗೋದೇನಿಲ್ಲ ಅವನ ಮೆಂಟಲ್ ಕಂಡೀಷನ್ ಇಸ್ ಫೈನ್ ಚೆನ್ನಾಗೇ ಇರ್ತಾನೆ ಅದಕ್ಕೆ ಚಂದ್ರ ಚೆನ್ನಾಗಿರಬೇಕು ದ ಫೋಲ್ ಪ್ರಾಸೆಸ್ ಸಕ್ಸಸ್ ಆಗಬೇಕಾದ್ರೆ ಟೆಂತ್ ಹೌಸ್ ಚೆನ್ನಾಗಿರಬೇಕು ಯಾವಾಗ ಪ್ರಶ್ನೆ ಚಕ್ರದಲ್ಲಿ ಟೆಂತ್ ಹೌಸ್ ಟೆಂತ್ ಹೌಸ್ ಚೆನ್ನಾಗಿದೆ ನೋಡಿ ಸೊ ಟೆಂತ್ ಹೌಸ್ ಚೆನ್ನಾಗಿದೆ ಅಂದರೆ ದ ಫೋಲ್ ಪ್ರಾಸೆಸ್ ಸಕ್ಸಸ್ ಆಗುತ್ತೆ ಅದರ್ವೈಸ್ ಇಟ್ ಓಂಟ್ ಸಕ್ಸಸ್ ನೆಕ್ಸ್ಟ್ ಇದಕ್ಕೂ ಮುಂಚೆ ಮಾಡಬೇಕಾದೆ ಅಂದರೆ ಅವನಿಗೆ ಫಸ್ಟು ಮನೆ ಯೋಗ ಇದೆ ಅಂತ ನೋಡ್ಕೊಳ್ಳಿ ಜಾತಕದಲ್ಲಿ ಚತುರ್ಥ ಸ್ಥಾನ ಚತುರ್ಥಕಾರಕ ಚತುರ್ಥಾಧಿಪತಿ ಹೇಗಿದೆ ಅಂತ ನೋಡಬೇಕು ಇದೆಲ್ಲ ನೋಡಿ ಓವರ್ ಆಲ್ ಆಗಿ ನೀವು ಉತ್ತರವನ್ನು ಕೊಡಬೇಕಾಗ್ತದೆ ಸೊ ಇದು ವಿಚಾರ ಸೊ ವೆನ್ ಈಸ್ ಎ ಗುಡ್ ಟೈಮ್ ಟು ಬೈ ಆರ್ ಸೆಲ್ ಎ ಹೌಸ್ ಅಂತಂದರೆ ಇದು ಯಾವಾಗ ಒಳ್ಳೆಯ ಸಮಯ ಅಂತಂದಾಗ ಏಳು ವರ್ಷ ಶನಿ ಇಲ್ಲದ ಸಮಯದಲ್ಲಿ ಒಳ್ಳೆ ದಶೆ ಆಪರೇಟ್ ಆಗುವಂಥ ಸಮಯದಲ್ಲಿ ಗೋಚಾರದಲ್ಲಿ ಗುರುಬಲ ಇರೋ ಸಮಯವನ್ನು ರೆಕಮೆಂಡ್ ಮಾಡಿ ಅಥವಾ ಯಾವಾಗ ಬರ್ತೋ ಅವಾಗ ರೆಕಮೆಂಡ್ ಮಾಡಿ ಅದರ್ವೈಸ್ ಈ ದಿಸ್ ಇಸ್ ನಾಟ್ ಎ ಗುಡ್ ಟೈಮ್ ಅವನು ಹೇಗೂ ಪ್ರಯತ್ನ ಇನ್ನೂ ಮಾಡಿಲ್ಲ ಡೆಷನ್ ಯಾಕೆ ಹೇಳ್ತಾ ಇದನ್ನು ಪ್ರಯತ್ನ ಮಾಡೋಕ್ಕೆ ಈಗಲೇ ಬೇಡ ಈಗ ಒಳ್ಳೆ ಟೈಮ್ ಇಲ್ಲ ಮುಂದೆ ನಿಮಗೆ ಗುರುಬಲ ಬರುತ್ತೆ ಅಷ್ಟೊರ್ಗು ವೆಯ್ಟ್ ಮಾಡು ಏಳು ವರ್ಷನಿ ಆಗೋಗುತ್ತೆ ಅಷ್ಟರಕ್ಕೂ ವೆಯ್ಟ್ ಮಾಡು ಈ ದಶೆ ಆಗೋಗುತ್ತೆ ಅಷ್ಟೊಂದು ವೆಯ್ಟ್ ಮಾಡು

ಸೊ ಒಳ್ಳೆ ಪ್ರಾಫಿಟ್ ಸಿಗಬಿತ್ತೇನು ಯಾವಾಗ ಅಂತಂದಾಗ ಒಬ್ಬ ಮನುಷ್ಯನಿಗೆ ಒಳ್ಳೆ ಪ್ರಾಫಿಟ್ ಯಾವಾಗ ಬರುತ್ತೆ ಇದು ಹಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ತಾನೇ ಆವಾಗೇನು ಮಾಡಬೇಕು ಹಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆದರೆ ಖಂಡಿತ ಲಾಭ ಬರಬೇಕು ಪ್ರಾಫಿಟ್ ಎಂಬ ವರ್ಡ್ ಯೂಸ್ ಮಾಡಿದ್ದಾನೆ ಲಾಭ ಸ್ಥಾನ ಹನ್ನೊಂದನೇ ಮನೆ ಅಂದರೆ ಏನು ಏನು ಲಾಭ ಹಣ ಈಗ ಸೇಲ್ ಅಂತಂದ್ರೆ ಅದು ಹಣಕ್ಕೆ ಸಂಬಂಧಪಟ್ಟ ತಾನೇ ಸೊ ದನ ಆ ಹಣ ಪ್ರಾಫಿಟ್ ಕೆಲವೊಂದು ಜನ ಏನು ಮಾಡ್ತಾರೆ ಆ ಹಣ ಕರೆನ್ಸಿ ರೂಪದಲ್ಲಿ ಕೊಡ್ಬೋದು ಮೂವಬಲ್ ಆರ್ ಇಮ್ಮೂವಬಲ್ ಎರಡರಲ್ಲೂ ಇರ್ತದೆ ಅದಕ್ಕೆ ನಾವೇನು ಮಾಡ್ತೇವೆ ಎರಡನೇ ಮನೆಗಾಗಲಿ ನಾಲ್ಕನೇ ಮನೆಗಾಗಲಿ ಹನ್ನೊಂದನೇ ಮನೆಗೆ ರಿಲೇಷನ್ಶಿಪ್ ಬಂದರೆ ಸೆಕೆಂಡ್ ಹೌಸ್ ಆ್ಯಂಡ್ ಫೋರ್ತ್ ಹೌಸ್ ಯಾರಾದರೂ ಪ್ರಶ್ನೆ ಕೇಳೋ ಸಮಯದಲ್ಲಿ ಎರಡನೇ ಮನೆಗೆ ಹನ್ನೊಂದನೇ ಹನ್ ಸಾರಿ ಎರಡನೇ ಮನೆ ನಾಲ್ಕನೇ ಮನೆ ಈ ಎರಡು ಮನೆಗಳಲ್ಲಿ ಯಾವ ಮನೆಗಾಗಲಿ ಹನ್ನೊಂದನೇ ಮನೆ ರಿಲೇಶನ್ಶಿಪ್ ಬಂದು ಶುಭಗ್ರಹ ಶುಭಯುಕ್ತವಾಗಿದ್ದರೆ ಪಾಪಗ್ರಹಗಳ ಸಂಬಂಧ ಇರಬಾರ್ದು ಇದ್ದರೆ ಅವನಿಗೆ ಖಂಡಿತ ಆ ಮಾರು ಆ ಸಮಯದಲ್ಲಿ ಏನಾದರೂ ಡೆಸಿಷನ್ ತಗೊಂಡ್ರೆ ಅನುಕೂಲ ಆಗುತ್ತೆ ಸೊ ಏನು ಕೇಳಿದ್ದಾನೆ ಯಾವ ಸಮಯ ಅಂತ ಕೇಳಿದ್ದಾನೆ ಯಾವ ಸಮಯ ಅಂದಾಗ ಏನು ಮಾಡಬೇಕು ನೀವು ಗೋಚಾರದಲ್ಲಿ ನೋಡಬೇಕು ದಶೆಗಳನ್ನ ನೋಡಬೇಕು ದಶೆಯಲ್ಲಾಗಲಿ ಗೋಚಾರದಲ್ಲಾಗಲಿ ಮಿನಿಮಮ್ ಏಕಾದಶ ಸ್ಥಾನಕ್ಕೆ ಸಂಬಂಧಪಟ್ಟ ದಶೆ ನಡೀತಾ ಇರಬೇಕು ಹನ್ನೊಂದನೇ ಮನೆ ದಶೆ ನಡೀತಾ ಇದ್ದರೆ ಆ ಸಮಯದಲ್ಲಿ ಮನೆ ಮಾರಿದ್ರೆ ಮನೆ ಲಾಭ ಆಗ್ತದೆ ಎಜುಕೇಷನ್ ಸಂಬಂಧಪಟ್ಟರೆ ಎಜುಕೇಷನ್ ಲಾಭ ಆಗ್ತದೆ ಯಾವ ಕೆಲಸ ಮಾಡಿದ್ರೂ ಅದಕ್ಕೆ ಸಂಬಂಧಪಟ್ಟ ಲಾಭ ಆಗ್ತದೆ ಹಾಗಾಗಿ ಹನ್ನೊಂದನೇ ಮನೆಗೆ ಸಂಬಂಧಪಟ್ಟ ದಶೆ ನಡಿಬೇಕು ಬಟ್ ಹನ್ನೊಂದನೇ ಮನೆಗೆ ಸಂಬಂಧಪಟ್ಟ ದಶೆ ನಡೀಬೇಕು ಅಂತಂದರೆ ಡೈರೆಕ್ಟಾಗಿ ಹನ್ನೊಂದನೇ ಮನೆ ಗ್ರಹ ನೋಡೋದಲ್ಲ ಜಾತಕದಲ್ಲಿ ಹನ್ನೊಂದನೇ ಮನೆ ಚೆನ್ನಾಗಿರಬೇಕು ಏಕೆಂದರೆ ಜಾತಕದಲ್ಲಿ ಲೆವೆಂತ್ ಹೌಸ್ ಚೆನ್ನಾಗಿದ್ರೆ ತಾನೆ ಔಟ್ಪುಟ್ ನಿಮಗೆ ಏಕಾದಶ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಏಕಾದಶ ಸ್ಥಾನದಲ್ಲಿ ಶನಿ ಇದ್ದಾನೆ ಗೋಚಾರದಲ್ಲಿ ಏಕಾದಶ ಅಧಿಪತಿ ದಶೆ ನಡೀತಾ ಇದೆ ಉಪಯೋಗ ಏನಿದೆ ಜಾತಕದಲ್ಲಿ ಏನು ಪಡ್ಕೊಂಡು ಬಂದಿದ್ದಾನೋ ಅದೇ ಅನುಭವಕ್ಕೆ ಬರುತ್ತೆ ಸೊ ಏಕಾದಶಾಧಿಪತಿ ನೀಚ ಆಗಿದ್ದಾನೆ ಅಥವಾ ಅಷ್ಟಮದಲ್ಲೂ ಆರನೇ ಮನೆಗೂ ಇದ್ದಾನೆ ಅದ ಕಾರಣ ಇವನ ಪ್ರಾಫಿಟ್ ಬರೋದಿಲ್ಲ ಒಂದು ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಪಾಪ ಸಂಬಂಧ ಇದೆ ಹನ್ನೊಂದನೇ ಮನೆ ಶನಿ ಇದ್ದಾನೆ ಹಾಗಾಗಿ ಗ್ರ್ಯಾಜುವಲ್ಲಿ ಪ್ರಾಫಿಟ್ ಬರುತ್ತದೆ ಅವನಿಗೆ ನಿಧಿ ಯೋಗನೇ ಕಡಿಮೆ ಇದೆ ಜಾತಕದಲ್ಲಿ ಆಲ್ರೆಡಿ ಜಾತಕದಲ್ಲಿ ಯೋಗನೇ ಕಡಿಮೆ ಇದ್ದಾಗ ಗೋಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ದಶೆ ಬಂದಾಗ ಏನು ಉಪಯೋಗ ಇಲ್ಲ ಅದೇ ಔಟ್ಪುಟ್ ಬರುತ್ತೆ ಜಾತಕದಲ್ಲಿ ಹನ್ನೊಂದನೇ ಮನೆ ಚೆನ್ನಾಗಿರಬೇಕು ಹನ್ನೊಂದನೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಅವನಿಗೆ ಆ ಸಮಯದಲ್ಲಿ ಹನ್ನೊಂದನೇ ಮನೆ ದಶ ನಡೀಬೇಕು ಆ ಸಮಯದಲ್ಲಿ ಅವನು ಆ ಮನೆಯನ್ನು ಮಾರಬೇಕು ಈಗಿದ್ರೆ ಡೆಫಿನೆಟ್ಲಿ ಅವನಿಗೆ ಪ್ರಾಫಿಟ್ ಬರುತ್ತೆ ಯಾವಾಗ ಬರುತ್ತೆ ಅಂದಾಗ ಜಾತಕದಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಚೆನ್ನಾಗಿದ್ದು ಆ ಹನ್ನೊಂದನೇ ಮನೆಗೆ ಸಂಬಂಧಪಟ್ಟ ದಶ ಏನಾದರೂ ಯಾವಾಗ ನಡೆಯುತ್ತೆಯೋ ಹೇಳಿ ಆ ಪೀರಿಯಡ್ ಅವನಿಗೆ ಹೇಳಿ ಈ ಪೀರಿಯಡ್ ನಿಂಗೆ ಅನುಕೂಲ ಆಗತ್ತಪ್ಪ ಆ ಸಮಯದಲ್ಲಿ ಅವ್ನಿಗೆ ಗುರುಬಲ ಕೂಡ ಇರಬೇಕು ಆ ಸಮಯದಲ್ಲಿ ಮತ್ತೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಏನಾದರೂ ನಡೀತಾ ಇತ್ತು ಅನ್ಕೊಡಿ ಉಪಯೋಗ ಇಲ್ಲ ಈ ಓವರ್ ಆಲ್ ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೋ ಆ ಒಂದು ಡೇಟ್ ರೇಂಜನ್ನು ಅವನಿಗೆ ಹೇಳಿ ಇದು ಕೂಡ ಶಾಸ್ತ್ರವನ್ನು ಕನ್ಸಲ್ಟ್ ಮಾಡಿ ಮಾಡುವಂತ ವಿಚಾರವೇ ದಿಸ್ ಇಸ್ ಆಲ್ಸೋ ಇದು ಈ ಪ್ರಶ್ನೆ ಕೂಡ ಕ್ವಾಲಿಫೈ ಆಗುತ್ತೆ ನೆಕ್ಸ್ಟ್ ಈಸ್ ಇಟ್ ಬೆನಿಫಿಷಿಯಲ್ ಫಾರ್ ಮೀ ಟು ಪರ್ಚೇಸ್ ಲ್ಯಾಂಡ್ ದಿಸ್ ಇಸ್ ಆಲ್ಸೋ ಗ್ರೇಟ್ ಕ್ವಶನ್ ಬಹಳ ಜನ ಕೇಳ್ತಾರೆ ಒಂದು ಯಾವಾಗ ಕೇಳ್ತಾರೆ ಅಂತಂದ್ರೆ ಒಂದು ಮನೆಯನ್ನೋ ಲ್ಯಾಂಡ್ ಅನ್ನೋ ಹೋಗಿ ನೋಡಿ ಬಂದಿರ್ತಾರೆ ನೋಡಿ ಬಂದ ಮೇಲೆ ಕೇಳುವಂತ ಪ್ರಶ್ನೆ ನಾನೊಂದು ಲ್ಯಾಂಡ್ ನೋಡ್ಕೊಂಡು ಬಂದಿದ್ದೀನಿ ರೀ ಒಂದು ಮನೆ ನೋಡ್ಕೊಂಡು ಬಂದಿದ್ದೀನಿ ಆ ಮನೆ ನನಗೆ ಅನುಕೂಲ ಆಗತ್ತಾ ಅಂತ ಕೇಳ್ತಾನೆ ಇಷ್ಟಕ್ಕೋಸ್ಕರ ಪರ್ಚೇಸಿಂಗ್ ಎ ಲ್ಯಾಂಡ್ ಅಥವಾ ಪರ್ಚೇಸಿಂಗ್ ಎ ಹೌಸ್ ಅಂತ ಕೂಡ ಅಂದುಕೊಳ್ಳೋಣ ಆ ಸಮಯದಲ್ಲಿ ಕೂಡ ನಾವೇನು ಮಾಡ್ತೇವೆ ಪ್ರಶ್ನೆ ಹಾಕ್ತೇವೆ ಪ್ರಶ್ನೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಲಗ್ನ ಏನಿದೆ ಲಗ್ನ ಅಂತಂಬುದ ಬಯರ್ ಸೆವೆಂತ್ ಹೌಸ್ ಈಸ್ ದ ಸೆಲ್ಲರ್ ನಾನು ಯಾರ ಹತ್ರ ಕೊಂಡ್ಕೊಂತ ಕೊಂಡ್ಕೋಬೇಕಲ್ಲ ಸೆವೆಂತ್ ಹೌಸ್ ನಾಲ್ಕನೇ ಮನೆ ದ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಟೆಂತ್ ಹೌಸ್ ದ ಸಕ್ಸಸ್ ದ ಫೋಲ್ ಪ್ರಾಸೆಸ್ ಸಕ್ಸಸ್ ಆಗುತ್ತಾ ಇಲ್ವೋ ಅಂತ ಅಂಬೋದು ಟೆಂತ್ ಹೌಸ್ ನೋಡ್ತೇವೆ ಇಲ್ಲಿ ಲಗ್ನಾಧಿಪತಿ ಚೆನ್ನಾಗಿದ್ದ ಅಂತ ಲಗ್ನಾಧಿಪತಿಗಿಂತಲೂ ಸಪ್ತಮಾಧಿಪತಿ ಸ್ಟ್ರಾಂಗ್ ಆಗಿದ್ದ ಅಂತ ಅಂದ್ಕೊಂಡೆ ಅಂದ್ರೆ ಬೈಯರ್ಗಿಂತಲೂ ಸೆಲ್ಲರ್ ಸ್ಟ್ರಾಂಗ್ ಇದ್ದ ಅಂತಂದರೆ ಸೆಲ್ಲರ್ ರೇಟ್ ಹೇಳಿದಷ್ಟು ಇವ್ನು ಕೊಂಡ್ಕೋಬೇಕು ದೇರ್ ಇಸ್ ನೋ ಅದರ್ ಆಪ್ಷನ್ ವ್ಯಾಲ್ಯೂ ಇರಲಿ ಇರದೇ ಇರಲಿ ಲಗ್ನವೇ ಬಲವಾಗಿದೆ ಸಪ್ತಮ ಸ್ಥಾನ ಬಲ ಇಲ್ಲ ಅಂತಂದರೆ ಬೈಯರ್ಗೆ ಪ್ರಯಾರಿಟಿ ಜಾಸ್ತಿ ಬೈಯ್ಯರ್ ಎಷ್ಟು ಕೊಟ್ಟಿದೆ ಅಂತಂದ್ರೆ ಆ ಅದಕ್ಕೆ ಸೆಲ್ಲರ್ ಒಪ್ಕೊಳ್ಬೇಕಾಗತ್ತೆ ಅವನು ಪಾಪ ಡಿಸ್ಪೋಸ್ ಮಾಡಬೇಕಾಗಿದೆ ಕೊಟ್ಬಿಡೋಣ ಎಷ್ಟೋ ಒಂದು ಅಂತ ಕೊಟ್ಬಿಡ್ತಾನೆ ಹಾಗೆ ಬೈಯರ್ ಆ್ಯಂಡ್ ಸೆಲ್ಲರ್ ಸ್ಟ್ರಾಂಗನ್ನು ನೋಡ್ಕೋಬೇಕು ನೆಕ್ಸ್ಟ್ ಕೊಂಡುಕೊಳ್ಳೋ ಕಾಲಕ್ಕೆ ನಾವು ಯಾವುದನ್ನು ಪ್ರಾಪರ್ಟಿ ನೋಡಿ ಬಂದ ಮೇಲೆ ಪ್ರಶ್ನೆ ಕೇಳ್ತೀವಲ್ಲ ನಾನು ಒಂದು ಪ್ರಾಪರ್ಟಿ ನೋಡಿ ಬಂದಿದ್ದೀನಿ ರೀ ಅದು ನಂಗೆ ಅನುಕೂಲ ಆಗತ್ತಾ ಅಂತಂದಾಗ ಚತುರ್ಥ ಸ್ಥಾನವನ್ನು ನೋಡ್ತೇನೆ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಇದ್ರೆ ಲಿಟಿಗೇಷನ್ ಪ್ರಾಪರ್ಟಿ ಅಥವಾ ಆ ಅದು ಅಷ್ಟು ವ್ಯಾಲ್ಯೂ ಇಲ್ಲ ಯಾರೂ ತಗೊಳ್ತಾ ಇಲ್ಲ ಆ ಅಷ್ಟು ವ್ಯಾಲ್ಯೂ ಇಲ್ಲ ಲಿಟಿಗೇಷನ್ ಲ್ಯಾಂಡ್ ಇದೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಗೊತ್ತಾಗ್ತದೆ ಅದಕ್ಕೆ ಮಾಮೂಲಾಗಿ ಯಾರನ್ನ ಏನು ಕೇಳ್ತಾರೆ ಅದು ಪ್ರಾಪರ್ಟಿ ತಗೊಂಡು ನನಗೆ ಅನುಕೂಲ ಆಗತ್ಯ ಅಂತಂದ್ರೆ ಲಿಟಿಗೇಷನ್ ಪ್ರಾಪರ್ ಪ್ರಾಪ್ಷನ್ಸ್ ಏನಿಲ್ಲ ಹಂಗಿರ್ತೀಯ ಅಂತ ಆ ನಾಲ್ಕನೇ ಮನೆಗೆ ಕುಜಾ ಆಗಲಿ ರಾಹು ಆಗಲಿ ಶನಿ ಆಗಲಿ ಇದ್ದರೆ ಲಿಟಿಗೇಷನ್ ಪ್ರಾಪರ್ಟಿ ಆಗಿರುತ್ತೆ ಅಥವಾ ಯಾರೋ ಯಾವ ಯಾವತ್ತಾಗ್ಲಿ ಈಗಲ್ಲದ್ರೂ ಮುಂದಿನ ಪೀಳಿಗೆಯಲ್ಲಿ ಯಾರಾದರೂ ಮಾರ್ಕೋಬೇಕಾದ್ರೂ ಕೂಡ ಅದು ತುಂಬ ತುಂಬ ಕಷ್ಟ ಆಗ್ತದೆ ಪೇಪರ್ಸ್ ಕರೆಕ್ಟ್ ಆಗಿರೋದಿಲ್ಲ ಇದೆಲ್ಲ ಇರ್ತದೆ ಎಲ್ಲದಕ್ಕೂ ನಾವು ಲಾಯರ್ನ ಇಟ್ಟುಕೊಂಡು ಅವ್ರು ದುಡ್ಡು ಇಟ್ಟುಕೊಂಡು ಅವನ ಕೊಟ್ಕೊಡಕ್ಕಾಗತ್ತಾ ಫೈನಲೈಸ್ ಮಾಡಿದ ಮೇಲೆ ಒಂದು ಪ್ರಾಪರ್ಟಿ ಮೇಲೆ ನಾವು ಲಾಯರ್ ಒಪಿನಿಯನ್ ತೊಗೊಳ್ತೇವೆ ನೋಡಿ ಬಂದ ಪ್ರಾಪರ್ಟಿಗೆಲ್ಲ ರಾಯರಿ ದುಡ್ಡು ಕೊಡೋಕ್ಕಾಗತ್ತಾ ಅದಕ್ಕೆ ಮಾಡ್ತೇವೆ ಜ್ಯೋತಿಷನನ್ನು ಕೇಳ್ತೇವೆ ಇದು ನನಗೆ ಆಗಿ ಬರುತ್ತಾ ಅಂತಂದ್ರೆ ಉದ್ದೇಶ ಏನು ನನಗೆ ರೀಸನಬಲ್ ಪ್ರೈಸ್ ಅಲ್ಲಿ ಬರಬೇಕು ಪ್ಲಸ್ ಆ ಆ ಪ್ರಾಪರ್ಟಿ ತುಂಬಾ ಒಳ್ಳೇದಿರೋ ಅದರಿಂದ ನನಗೇನು ಕಾಂಪ್ಲಿಕೇಶನ್ಸ್ ಆಗಬಾರದು ಎರಡನೇದು ನನಗೆ ತಗೊಂಡ ಮೇಲೆ ಸಕ್ಸಸ್ ಆಗಬೇಕು ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಅಲ್ವಾ ಸೊ ನನಗೆ ಒಳ್ಳೆ ರಿಲಯಬಲ್ ಆಗಿ ಚೀಪ್ ರೇಟಲ್ಲಿ ಬರಬೇಕಂದ್ರೆ ಲಗ್ನ ಸ್ಟ್ರಾಂಗ್ ಇರಬೇಕು ಲಿಟಿಗೇಷನ್ಸು ಕಾಂಪ್ಲಿಕೇಶನ್ಸು ಏನು ಇರಬಾರ್ದು ಅಂತಂದ್ರೆ ಚತುರ್ಥ ಸ್ಥಾನ ಚೆನ್ನಾಗಿರ್ಬೇಕು ದ ಫೋಲ್ ಪ್ರಾಸೆಸ್ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಟೆಂತ್ ಹೌಸ್ ಚೆನ್ನಾಗಿರ್ಬೇಕು ಅವನ ಪ್ರಶ್ನೆ ಕೇಳಿದಾಗ ಇದ್ರೆ ಇದ್ದರೆ ಎಸ್ ಅಂತ ಹೇಳಿ ಅದರ್ವೈಸ್ ಆ ಪ್ರಾಪರ್ಟಿ ತೊಗೊಳೋದ್ರಿಂದ ನಿಮ್ಗೆ ಉಪಯೋಗ ಇಲ್ಲ ಬಿಟ್ಬಿಡು ಬೇರೆ ಅದ್ರ ಲಿಟಿಗೇಷನ್ ಲ್ಯಾಂಡ್ ಇದೆ ಬಿಟ್ಬಿಡು ಅಂತ ಹೇಳ್ತೇವೆ ನಿಮಗೆ ಚತುರ್ಥ ಯಾಕಂದ್ರೆ ಪ್ರಶ್ನೆಯಲ್ಲಿ ನೀವು ಎಸ್ ನೋ ಮಾಡು ಬೇಡ ಅಂತ ಹೇಳ್ಬೋದು ಜಾತಕದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ಪ್ರಶ್ನೆಯಲ್ಲಿ ಏನು ಹೇಳ್ತೇವೆ ಸೊ ನಾಲ್ಕನೇ ಮನೆಗೆ ಏನೋ ರಿಸ್ಕ್ ಇದಪ್ಪ ಬಟ್ ಜಸ್ಟ್ ವ್ಯಾಲ್ಯೂಬಲ್ ಅಲ್ಲ ನನಗೇನಷ್ಟು ಅನುಕೂಲ ಆಗಲ್ಲ ಇಸ್ ಯುವರ್ ಅಪ್ ಟು ಯು ಅಂತ ಹೇಳ್ತೇವೆ ಕಾನ್ಸಿಕ್ವೆನ್ಸಸ್ ಇರುತ್ತೆ ಇಲ್ಲ ನಾನು ಲಾಯರಿಗೆ ತೋರಿಸ್ಕೊತೇನೆ ತೋರಿಸ್ಕೋಬೇಕಾಗಿಲ್ಲ ನನಗೆ ಈಗ ಅನಿಸ್ತಾ ಇದೆ ಯಾಕಂದ್ರೆ ನಾಲ್ಕನೇ ಮನೆ ಪಾಪಗ್ರಹಗಳಿರೋದ್ರಿಂದ ಆ ಸಮಯದಲ್ಲಿ ನನಗ್ಯಾಕೋ ಅದಷ್ಟು ಅನುಕೂಲವೋ ಕಾಣ್ತಾ ಇಲ್ಲ ಅಂತ ಹೇಳ್ತೇವೆ ಸೊ ಒಂದು ಪ್ರಾಪರ್ಟಿ ತಗೊಳೋದ್ರಿಂದ ನನಗೆ ಅನುಕೂಲವೋ ಪ್ರತಿಕೂಲವೋ ಅಂಬೋದು ನನಗೆ ಡೈರೆಕ್ಟಾಗಿ ಗೊತ್ತಾಗಲ್ಲ ಅದು ಜ್ಯೋತಿಷ್ ಕೇಳೇ ಕನ್ಫರ್ಮ್ ಮಾಡಿಕೊಳ್ಬೇಕು ಅಥವಾ ಲಾಯರ್ನ ಕೇಳಬೇಕು ಲಾಯರ್ನ ಕೇಳಬೇಕಾದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಇಟ್ಕೋಬೇಕು ಜ್ಯೋತಿಷನಲ್ಲಿ ಒಳ್ಳೆಯನಾದ್ರೆ ಏನು ಪಾಪ್ ತಗೊಳ್ಳಲ್ಲ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಒಂದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಹೊಟ್ಟೋಗುತ್ತೆ ಓಕೆ ಸೊ ಇದು ಯಾರನ್ನಾದ್ರು ನಂಬೇಕಾದೆ ಲಾಯರ್ನಾದ್ರು ನಂಬಬೇಕಾದೆ ಜ್ಯೋತಿಷನಾದ್ರು ನಂಬಬೇಕಾದೆ ಅವ್ರು ಹೇಳಿದ್ರೆ ನಂಬಿಕೆ ಇದ್ದರೆ ಹೋಗ್ಬೇಕಾಗುತ್ತೆ ಪ್ರಾಮಾಣಿಕವಾಗಿ ಯಾರು ಇರ್ತಾರದು ಯಾರಿರ್ತಾರೋ ಪ್ರಾಮಾಣಿಕವಾಗಿ ಲಾಯರ್ ಪ್ರಾಮಾಣಿಕವಾಗಿರ್ತಾನ ಜ್ಯೋತಿಷ್ಯ ಪ್ರಾಮಾಣಿಕವಾಗಿರ್ತಾನೆ ಅಪ್ ಟು ಯು ನೀವು ಯಾರನ್ನ ಕನ್ಸಲ್ಟ್ ಮಾಡ್ತೀರಾ ಅದರ ಮೇಲೆ ಹೋಗುತ್ತೆ ಹಾಗಾಗಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ರೆ ಅನುಕೂಲ ಆಗುತ್ತಾ ಅಥವಾ ಸೆಲ್ ಮಾಡಿದ್ರೆ ಅನುಕೂಲ ಆಗುತ್ತಾ ಅದು ಕೂಡ ಈ ಸೇಮ್ ಇದೆ ನಾನೊಂದು ಪ್ರಾಪರ್ಟಿ ಮಾಡ್ಬೇಕು ಅಂತ ಕೂತಾ ಇದ್ದೀನಿ ರೀ ಅದು ಅವನು ಬೈಯರ್ ಯಾವ ರೀತಾನ ಅವನು ನಂಗೆ ಕರೆಕ್ಟಾಗಿ ದುಡ್ಡು ಕೊಡ್ತಾನ ಅದಕ್ಕೆ ಮಾಡ್ತೇವೆ ಟೆಂತ್ ಹೌಸ್ ನೋಡ್ತೇವೆ ಬೈಯರ್ ಸೆವೆಂತ್ ಹೌಸ್ ಬೈಯರ್ಗೆ ದುಡ್ಡು ಇದೆಯಾ ಫಸ್ಟು ಸೆವೆಂತ್ ಹೌಸ್ ಟು ಸೆಕೆಂಡ್ ಹೌಸ್ ಏತ್ ಹೌಸ್ ಏತ್ ಹೌಸ್ನ ಏನಾದರೂ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ ಅವನು ದುಡ್ಡು ಕೊಡಲ್ಲ ಅವನ ಹತ್ರ ದುಡ್ಡು ಇದ್ರೂ ಕೊಡಲ್ಲ ಅಥವಾ ದುಡ್ಡು ಇಲ್ಲ ಎರಡರಲ್ಲಿ ಯಾವುದೋ ಒಂದು ಅವಾಗ ಏನಾಗುತ್ತೆ ನಿಮಗೆ ಹಣ ಬರಲ್ಲ ಅಥವಾ ನಿಮ್ಮ ಹತ್ರ ಚೀಪ್ ರೇಟಿಗೆ ಹೊಡೆದು ಬಿಡ್ತಾನೆ ಸೊ ದಿಸ್ ಇಸ್ ಅದಕ್ಕೆ ಸೆಲ್ಲಿಂಗು ಬೈಯಿಂಗು ಇದೆಲ್ಲ ಪ್ಲೇಸ್ ನ್ಯೂ ಪ್ಲೇಸು ಓಲ್ಡ್ ಪ್ಲೇಸು ಅಥವಾ ಇರೋ ಜಾಬ್ಲೆ ಇರಲ ಇನ್ನೊಂದು ಜಾಬಿಗೆ ಹೋಗ್ಲಾ ಇದರ ಕ್ವಸ್ಟನ್ಸ್ ಎಲ್ಲ ಕೂಡ ನೀವು ಮ್ಯಾಕ್ಸಿಮಮ್ ಪ್ರಶ್ನೆಯಲ್ಲಿ ನೋಡಬೇಕು ಅಥರ ಅವನಿಗೆ ಅನುಕೂಲ ಆಗತ್ಯ ಇಲ್ವ ವಿಚಾರಕ್ಕೆ ಸ್ವಲ್ಪ ಜಾತಕ ಭಾಗ ಕೂಡ ನೋಡಬೇಕು ನನಗೆ ಈ ಪ್ರಾಪರ್ಟಿ ಅನುಕೂಲ ಆಗತ್ಯ ಅಂತ ಪ್ರಶ್ನೆ ಕೇಳಿದಾಗ ಪ್ರಶ್ನೆಯ ಜೊತೆ ಅವ್ನ ಜಾತಕದಲ್ಲಿ ನಾಲ್ಕನೇ ಮನೆ ಕೂಡ ನೋಡಿ ಅವನಿಗೆ ಓವರ್ ಆಲ್ನ ಜಾತಕದಲ್ಲಿ ನಾಲ್ಕನೇ ಮನೆಯೇ ಚೆನ್ನಾಗಿಲ್ಲ ಅಂತಂದ್ರೆ ಅವ್ನು ಯಾವ ಪ್ರಾಪರ್ಟಿ ತೊಗೊಂಡ್ರು ಅವನಿಗೆ ಅನುಕೂಲ ಆಗೋದಿಲ್ಲ ಅವ್ನಿಗೆ ಅನುಭವದಲ್ಲಿ ಇರೋದಿಲ್ಲ ಏನೋ ಪ್ರಾಪರ್ಟಿ ಇದೆ ಅದವನು ಮಕ್ಕಳಿಗೆ ಅನುಕೂಲ ಆಗ್ಬೋದು ಬಂಧು ಬಳಗಕ್ಕೆ ಅನುಕೂಲ ಆಗ್ಬೋದು ಅವನಿಗೆ ಅನುಕೂಲ ಸೊ ಈ ತರ ನಾವು ಈ ಪ್ರಶ್ನೆಯನ್ನ ಡೀಲ್ ಮಾಡ್ಬೇಕಾಗತ್ತೆ ಈ ಒಂದು ಪ್ರಾಪರ್ಟಿ ಈ ಒಂದು ಮೂವಿಂಗ್ ಲಿವಿಂಗ್ ಅಂಡ್ ಮೂವಿಂಗ್ ಈ ವಿಚಾರದಲ್ಲಿ ಬರುವಂತ ಪ್ರಶ್ನೆಗಳು ಇಲ್ಲಿಗೆ ನಾನು ಈ ಟಾಪಿಕ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ಜನರಲ್ ಕ್ವಶನ್ಸ್ ನೀವು ಇದು ಈ ಹೊತ್ತು ನಾವು ಡಿಸ್ಕಸ್ ಮಾಡ್ಕೊಳ್ಳೋ ವಿಚಾರದಲ್ಲಾಗ್ಲಿ ಅಥವಾ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬಂದಂತ ಪ್ರಶ್ನೆಗಳಲ್ಲಾಗ್ಲಿ ಏನಾದರೂ ಇದ್ದರೂ ನೀವು ಕೇಳಬಹುದು ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ನಾನು ಕೊಡ್ತೇನೆ ಗುರುದೇವ ನಮಸ್ಕಾರ ಹೇಳಿ ಇಬ್ಬರು ಮೂಲ ನಕ್ಷತ್ರದವರು ಹ್ಮ್ ವಿವಾಹ ಹೊಂದಾಣಿಕೆ ಹೇಗಿರುತ್ತೆ ಇದ್ರ ಬಗ್ಗೆ ಮಾಹಿತಿ ಹೇಳಿ ಓಕೆ ಇಬ್ಬರು ಮೂಲ ನಕ್ಷತ್ರದವರು ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಪ್ರಶ್ನೆ ಹೌದು ಗುರುಜಿ ಸೊ ಫಸ್ಟ್ ಜನರಲ್ ಮೂಲ ನಕ್ಷತ್ರದ ಮದುವೆ ಆದರೆ ಏನಾಗುತ್ತೆ ಅಂತ ಫಸ್ಟ್ ಹೇಳ್ಕೊಡೋಣ ಸೊ ಮೂಲ ನಕ್ಷತ್ರದಲ್ಲಿ ಮದುವೆ ಆಗೋದ್ರಿಂದ ನಮಗೆ ಇರೋ ಗೊತ್ತಿರೋದೇನು ಮಾವ ಇಲ್ಲದ ಮನೆ ಅಲ್ವಾ ಮಾವ ಇಲ್ಲದ ಮನೆ ಅಥವಾ ಮಾವ ಇಲ್ಲದ ಮನೆ ಅಂತಂದ್ರೆ ಪ್ರತಿಯೊಂದು ಸಲ ಮಾವ ಸತ್ತೋಗ್ತಾನೆ ಅಂತ ಅಂದ್ಕೊಳ್ಬಾರ್ದು ಮಾವ ಇಲ್ಲದ ಮನೆ ಅಂತಂದ್ರೆ ಮಾವನ ಜೊತೆ ರಿಲೇಶನ್ಶಿಪ್ ಇರೋದಿಲ್ಲ ಅಥವಾ ಇವರ ಮನೆಯಲ್ಲಿ ಮಾವ ಇರೋದಿಲ್ಲ ಅಥವಾ ಮಾವನ ಮನೆ ಇರೋದಿಲ್ಲ ಅಂತರ್ಥ ಹಳೆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲೀಸ್ ಅಲ್ವಾ ಮದಿವಾದ ಮೇಲೆ ನೀವು ಬೇರೆ ಕಡೆ ಹೋಗೋ ಆಪ್ಷನೇ ಇಲ್ಲ ನಿಮಗೆ ಮದುವೆ ಆದರೆ ಸೊಸೆ ಆದವಳು ಮಾಮನ ಜೊತೆನೇ ಇರಬೇಕು ಅಥವಾ ಕಂಬೈಂಡ್ ಫ್ಯಾಮಿಲಿ ಜೊತೆ ಇರಬೇಕು ದೇರ್ ಇಸ್ ನೋ ಅದರ್ ಆಪ್ಷನ್ ಬೇರೆ ಕಡೆ ನಾವು ಸಪ್ರೇಟ್ ಮನೆ ಇರ್ತೀವಿ ಅಂದರೆ ಆ ಕಾಲದಲ್ಲಿ ತುಂಬ ಅದೊಂದು ದೊಡ್ಡ ಅಫೆನ್ಸ್ ಇದ್ದಂಗೆ ನೋಡ್ಬಿಡ್ತು ಕ್ರೈಮ್ ಇದ್ದಂಗೆ ನೋಡ್ತಿದ್ದು ಇವತ್ತು ಆಟೋಮೆಟಿಕ್ ಆಗಿ ಇನ್ನೂ ನಿಮ್ಮ ಅಪ್ಪ ಅಮ್ಮನ ಹತ್ರ ಇದ್ದಾರೆ ಹೊರಗೆ ಬರಬಾರ್ದು ಅಂತ ಕೇಳ್ತಾರೆ ಇವತ್ತು ಇವತ್ತೇನ ಅದೇನು ಕ್ರೈಮ್ ಅಲ್ಲ ಅಪ್ಪ ಅಮ್ಮನ ಜೊತೆ ಇದ್ರೆ ಕ್ರೈಮ್ ಇವತ್ತಿನ ದಿನ ಅತ್ತೆ ಮಾವನ ಜೊತೆ ಅಪ್ಪ ಅಮ್ಮನ ಜೊತೆ ಇದ್ರೆ ಏನಾದರೂ ಆಗಬಹುದು ಯಾಕಂದ್ರೆ ಇಮಿಡಿಯೆಟ್ಲಿ ಅವನು ಕಟ್ನ ಇದು ಡೌರಿ ಕೇಳ್ತಾ ಇದ್ದಾನಂತ ಕೇಸ್ ಹಾಕ್ಬೋದು ನಮ್ಮ ಅಪ್ಪ ಅಮ್ಮನ ಗೋಳಾಡ್ಸ್ತಾ ಇದ್ದಾರೆ ಅಂತ ಕೇಸ್ ಆಗ್ಬೋದು ಎನಿಥಿಂಗ್ ಕೆನ್ ಹ್ಯಾಟರ್ ಸಪರೇಟ್ ಆಗಿದ್ರೆ ರಿಸ್ಕ್ ಇಲ್ಲ ಅವ್ರ ಪಾರ್ಟಿಗೆ ಅವರಿದ್ದಾರೆ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ ಆರ್ ಹಿಂದಿನ ಕಾಲ ಇದಕ್ಕೆ ರಿವರ್ಸ್ ಇತ್ತು ಸೊ ಈಗ ಒಂದೇ ಮನೆಯಲ್ಲಿದ್ದಾಗ ಮಾವನ ಜೊತೆ ಸರಿಯಾದ ರಿಲೇಶನ್ಶಿಪ್ ಇರಬೇಕು ಇಲ್ಲದ್ರೆ ಏನಾಗ್ತದೆ ಆ ಮನೆ ಯಾವಾಗೂ ಕೂಡ ಅಶಾಂತಿಯಿಂದ ಇರ್ತದೆ ಅಂದ್ರೆ ಈ ಮೂಲ ನಕ್ಷತ್ರದಲ್ಲಿರೋರಿಗೆ ಮಾವ ಮೂಲ ನಕ್ಷತ್ರ ಅಂದ್ರೆ ಸ್ವಲ್ಪ ಅವರಿಗೆ ಅಥಾರಿಟೇಟಿವ್ ಆಗಿರಬೇಕು ಅಂತ ಅಷ್ಟ ಮನೆಯಲ್ಲಿ ಮಾವ ಇರೋವರ್ಗೂ ಅಥಾರಿಟೇಟಿವ್ನೆಸ್ ಬರೋದಿಲ್ಲ ಸೊಸೆಗೆ ಒಂದ್ ವೇಳೆ ಇಬ್ಬರು ಕೂಡ ಇಂಡಿಪೆಂಡೆಂಟ್ ಆಗಿ ವರ್ತನೆ ಮಾಡಿದ್ರೆ ಆ ಮನೆ ರಣರಂಗ ಆಗ್ತದೆ ಯಾಕಂದ್ರೆ ಬಂದವರಿಗೆ ಆಡ ಏನಪ್ಪ ನಿನ್ ಸೊಸೆ ಮಾಡ್ತಾರೆ ಮಾಡ್ತಾರ ಆ ಆಡ ಇರ್ತದೆ ಅದಕ್ಕೆ ಏನ್ಮಾಡ್ತಿದ್ರು ಆ ಕಾಲದಲ್ಲಿ ಆ ಬಿಟ್ಟು ಬೇರೆ ಮನೆ ಹೋಗೋದಿಲ್ಲ ಆಪ್ಷನ್ ಆದ ಕಾರಣ ಮಾವ ಆಗ್ಲಿ ಅಥವಾ ಸೊಸೆ ಆಗ್ಲಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ನಾನೊಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏರ್ಸ್ ಬ್ಯಾಕ್ ಅಂದ್ಕೊಳ್ಳಿ ತ್ರೇತಾಯಾಗ ಅಂದ್ಕೊಳ್ಳಿ ಯಾವ ಯುಗನ ಅಂದ್ಕೊಳ್ಳಿ ಈಗಲ್ಲ ಅಂದ್ರೆ ಒಂದೇ ಮನೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ ಸಾಯ್ತಾನೆ ಅಂತ ಅರ್ಥ ಅಲ್ಲ ಈ ಹುಡುಗಿನ ಕರ್ಕೊಂಡು ತಕ್ಷಣ ಆತನ ಆತನ ಆಯುಷ್ಯ ಹೋದಾಗೆ ಸಾಯ್ತಾನೆ ಒಂದು ವೇಳೆ ಆತನಿಗೆ ಸಾಯೋ ಯೋಗ ಇದ್ರೆ ಮೂಲಾ ನಕ್ಷತ್ರ ಹುಡುಗಿಯೇ ಬರ್ತಾನೆ ಆದ್ರೆ ಮೂಲ ನಕ್ಷತ್ರ ಹುಡುಗಿಯನ್ನು ಕರ್ಕೊಂಡು ಬಂದಕ್ಕೆ ಸತ್ತಿದ್ದಾನೆ ಅಂತ ತುಂಬಾ ತಪ್ಪು ಊನಾ ನಕ್ಷತ್ರ ಮಾಡ್ಕೊಳ್ಳೋದು ಇವತ್ತಿನ ಜನರೇಷನ್ ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಾವನ ಹತ್ರ ಇರೋದಿಲ್ಲ ಅಥವಾ ಇವ್ರ ಮನೆಯಲ್ಲಿ ಮಾವ ಇರೋದಿಲ್ಲ ಇನ್ ಕೇಸ್ ಮಾವ ಇದ್ರು ಕೂಡ ರಿಲೇಶನ್ಶಿಪ್ ಸರಿ ಇರಲ್ಲ ಅಂತ ಅರ್ಥ ಎಷ್ಟು ಮನೆಗಳನ್ನು ನಾವು ನೋಡ್ತಾ ಇಲ್ಲ ಈ ಪಾಪ ಮದುವೆ ಆಗಿದೆ ಪಾಪ ತನ್ ತಾಯಿ ಇಲ್ಲ ತಂದೆ ಒಬ್ಬನೇ ಇದ್ದಾನೆ ಪಾಪ ತಂದೆ ಒಬ್ಬನೇ ಇಲ್ಕಾಗುತ್ತೆ ಮಗ ಮನೆಗೆ ಇಟ್ಕೊಡ್ತಾನೆ ಆ ಸೊಸೆಗೂ ತಂದೆಗೆ ಆಗೋದೇ ಇಲ್ಲ ಆದ್ರೂ ಸಂಸಾರಗಳು ಮಾಡೋ ಜನ ಇಲ್ವಾ ಇನ್ನ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಬಂದ್ರೆ ತಗೊಳ ವೃದ್ಧಾಶ್ರಮದಲ್ಲಿ ಹಾಕ್ತಾರೆ ಇದಲ್ವಾ ಸಾಯ್ತಾ ಇದಾರೆ ಯಾರು ಸಾಯ್ತಾ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋರು ತುಂಬಾ ಕಡಿಮೆ ಇವರು ಅವ್ರ ಮೇಲೆ ಕೇಸಿಟ್ಟು ಅವ್ರ ಇವ್ರ ಮೇಲೆ ಇಬ್ಬರು ಕಲಿತು ಜಗಳಾಡಿಕೊಂಡ್ರು ಕೂಡ ಸರ್ವೈವ್ ಆಗ್ತಾ ಇದಾರೆ ತಾನೆ ಸಾಯ್ತಾ ಇಲ್ಲ ಯಾರು ಇಲ್ಲಿ ನಾವು ಮೂಲ ನಕ್ಷತ್ರ ಅಂತ ವರಿ ಆಗೋದಾಕೆ ಮಾವ ಸಾಯ್ತಾನೆ ಅಂತ ಅರ್ಥ ಸೊ ಮಾವ ಸಾಯ್ತಾನೆ ಅಂಬೋದು ರೂಲ್ ಇಲ್ವೇ ಇಲ್ಲ ಇವತ್ತಿನ ದಿನ ಗಲಾಟ ಇರ್ತದೆ ದಟ್ ಇಸ್ ಅದೇನು ದೊಡ್ಡ ವಿಷಯ ಅಲ್ವಲ್ಲ ಅತ್ತೆ ಸೊಸೆ ಮಾವ ಸೊಸೆಗೆ ಸರಿಯಾಗಿ ಒಂದು ರಿಲೇಶನ್ಶಿಪ್ ಇರಲ್ಲ ಓಕೆ ಅದ ಅದೇನು ಅಷ್ಟು ಸಿಗ್ನಿಫಿಕೆನ್ಸ್ ವಿಚಾರ ಏನೂ ಅಲ್ಲ ಇವತ್ತಿನ ದಿನ ಮದುವೆ ತಕ್ಷಣ ಮಾವ ಅವರಿಬ್ಬರು ಸಪ್ರೇಟ್ ಹೋಗ್ತಾ ಇದ್ದಾರೆ ಮಾವನೇ ಸಪ್ರೇಟ್ ಇವಾಗ ಎಷ್ಟೋ ಮನೆಗಳಲ್ಲಿ ನಾನು ನನ್ನ ಮೂರನೇ ಇರ್ತೀನಪ್ಪ ನೀವಿಬ್ಬರೂ ಇರ್ರಿ ಅಂತ ಹೇಳ್ತಾರೆ ಮಾವ ಸಿಂಗಲ್ ಆಗಿರ್ತ ಸೊ ಸಿಗ್ನಿಫಿಕೆನ್ಸ್ ಏನಲ್ಲ ದಿಸ್ ಇಸ್ ನ್ಯಾಚುರಲ್ ನೌ ಇಟ್ ಇಸ್ ಹಾಗಾಗಿ ಮೂಲ ನಕ್ಷತ್ರ ಮಾಡಿಕೊಂಡ್ರೂ ಏನು ಸಮ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಯಾರು ಅತ್ತೆ ಮಾವಗಳ ಜೊತೆ ಇರಲ್ಲ ಅಂದ್ರೆ ಅತ್ತಿಮೆ ಅವರ ಜೊತೆ ಇದ್ರೆ ರಿಲೇಷನ್ಶಿಪ್ ಸರಿ ಇಲ್ಲಾದರೂ ಕೂಡ ಜೀವನ ನಡೀತಾ ಇದೆ ಯಾರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದೆ ಎಕ್ಸ್ಟ್ರೀಮ್ ಕಂಡೀಷನ್ಲಿ ಏನೋ ನಮ್ಮ ಒಂದು ಎಂಟು ಕೋಟಿ ಹತ್ತು ಕೋಟಿ ಇದ್ದಂತ ದೇಶದಲ್ಲಿ ಒಂದು ಪೇಪರ್ನ ಎರಡು ಮೂರು ದಿನ ಹಂಗೆ ಮಾಡಿರ್ಬೋದು ಅಂತ ಒಂದು ನ್ಯೂಸ್ ಬರ್ಬೋದು ಬಟ್ ರೇಷಿಯೋ ನೋಡ್ಕೊಡಿ ಇಟ್ಸ್ ವೆರಿ ಇನ್ಸಿಗ್ನಿಫಿಕೆಂಟ್ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ನಿಮ್ಗೆ ಆ ತರ ಎಕ್ಸ್ಟ್ರೀಮ್ ಕೇಸಸ್ ಆಗ್ಬೋದು ಎಲ್ಲ ಕೇಸಸ್ ಹಂಗಿಲ್ಲ ಹಾಗಾಗಿ ಅರ್ಥ ಮಾಡಿಕೊಡ್ಬೇಕು ಎಷ್ಟು ಕೇಸಸ್ ಇದೆ ವ್ಯಾಕ್ಸಿನ್ ಹಾಕ್ಕೊಡ್ತಾ ಇದ್ದೀವಿ ರೀ ನಾವು ವ್ಯಾಕ್ಸಿನ್ ಹಾಕ್ಕೊಡ್ತಾ ಇದ್ದೀವಿ ನಮ್ಗೆ ಯಾಕೆ ವ್ಯಾಕ್ಸಿನ್ ಬಂದಿರೋದು ಹೇಗೆ ಎಮರ್ಜೆನ್ಸಿ ಯೂಸ್ ಅಥಾರಿಟೇಟಿವ್ ಗ್ರೌಂಡ್ಲಿ ಬಂದೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಎಷ್ಟಿದೆ ಜನಕ್ಕೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಏನು ಕರೋನಾದಿಂದ ಸತ್ತಿದವರು ಎಷ್ಟು ಜನ ಎಷ್ಟು ಜನ ಅಫೆಕ್ಟ್ ಆಗಿದ್ದಾರೆ ರಿಕವರಿ ರೇಟ್ ಏನಿದೆ ಅದನ್ನು ನೋಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಗ್ರೌಂಡೇ ಇಲ್ಲ ಇದರ ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಇವತ್ತಿನ ದಿನ ಮೂಲ ನಕ್ಷತ್ರದವರು ಮಾಡಿಕೊಂಡು ಅತ್ತಿ ಮಾವ ಆರಾಮ ಇದ್ದವರು ಎಷ್ಟೋ ಜನ ಇದ್ದಾರೆ ನಾನು ನೋಡಿದೆ ಆರಾಮಾಗಿದ್ದವರು ಇದ್ದಾರೆ ಮೂಲ ನಕ್ಷತ್ರ ಇಲ್ಲದ್ರು ಕೂಡ ಅತ್ತಿ ಮಾವ ಮಾವ ಸೊತೆ ಗಲಾಟೆ ಮಾಡಿಕೊಂಡು ಪ್ರಾಣ ಹತ್ಯಾಗ ಮಾಡಿಕೊಂಡವರು ಇದ್ದಾರೆ ಅದಕ್ಕೆ ಮೂಲ ನಕ್ಷತ್ರ ಬೇಕಾಗಿಲ್ಲ ಜನರೇಷನ್ ಪ್ರಾಬ್ಲಮ್ ಆದ್ರೆ ಹಿಂದಿನ ಕಾಲಕ್ಕೆ ಮೂಲ ನಕ್ಷತ್ರ ರಿಸ್ಕ್ ತಗೋಳಿಕೆ ಯಾರು ರೆಡಿ ಇಲ್ಲ ಇಲ್ಲಪ್ಪ ನಮ್ಗೆ ಅಷ್ಟು ಬೇಡ ಬೇಡ ಸಣ್ಣ ಪುಟ್ಟ ಗಲಾಟಿ ಕೂಡ ಅವ್ರು ಎಂಟರ್ಟೈನ್ ಮಾಡ್ತಿದ್ದಿಲ್ಲ ಅಂದ್ರೆ ಹಿಂದಿನ ಪರಿಸ್ಥಿತಿಗಳು ಬೇರೆ ಈಗಿನ ಪರಿಸ್ಥಿತಿ ಬೇರೆ ಈಗ ಮೂಲ ನಕ್ಷತ್ರ ಅಂತಂಬುದು ರೂಲ್ಡ್ ಔಟ್ ಆದರೆ ಜ್ಯೋತಿಷ್ಯರು ಯಾಕೆ ಹೇಳ್ತೀವಿ ಅಂತಂದ್ರೆ ನಾವೇನೋ ಅಪ್ಡೇಟ್ ಆಗಿದ್ದೀವಿ ಎಲ್ಲರೂ ಅಪ್ಡೇಟ್ ಆಗಬೇಕು ಅಂತಿಲ್ಲ ಇಲ್ಲ ರೀ ಮೂಲ ನಕ್ಷತ್ರ ಚೆನ್ನಾಗಿರ್ತೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅಂತ ನಾವು ಹೇಳ್ತೇವೆ ಮದುವೆ ಮಾಡಿಕೊಂಡ ತಕ್ಷಣ ಏನಾಗ್ತದೆ ಪಾಪ ಎಲ್ಲೋ ಒಂದು ಕಡೆ ಹೋಗಿ ಎಲ್ಲೋ ಕ್ಯಾಸರ್ನಲ್ಲೋ ಗೊತ್ತಿಲ್ಲದೋ ಮಾವಾಗ ಏಜ್ ಆಗ್ಯೋ ಜಾರಿ ಬಿದ್ದು ಬಿಡ್ತಾನೆ ಹಾಸ್ಪಿಟ್ಲಿಗೆ ಇವತ್ತು ಏನಾದರೂ ಫಸ್ಟ್ ಹಾಸ್ಪಿಟ್ಲಿಗೆ ತಾನೇ ಹೋಗೋದು ಹಾಸ್ಪಿಟ್ಲಿಗೆ ಜಾಯಿನ್ ಆಗಿದ್ದಾರೆ ಫ್ರಾಕ್ಚರ್ ಆಗಿದೆ ಡಾಕ್ಟರ್ ಹೇಳ್ತಾನೆ ಸ್ವಲ್ಪ ಸ್ವಲ್ಪ ಲೇಟ್ ಆಗಿದ್ರೆ ನೀವು ಉಳುಕು ನಿಮ್ಮ ಪ್ರಾಣ ಹೋಗ್ತಿತ್ತು ಅಂತ ಹೇಳ್ತಾರೆ ಎಲ್ಲರೂ ಏನ್ ಮಾಡ್ತಾರೆ ಈ ಸೊಸೆನ್ ಬಂದಿದ್ದಕ್ಕೆ ಈ ಮೂಲ ನಕ್ಷತ್ರ ಜ್ಯೋತಿಷ್ ಹೇಳಿದ್ರು ಈ ಹುಡುಗಿ ಬಂದಿದ್ದಕ್ಕೆ ಹಿಂಗಾಗಿದೆ ಅಂದ್ಕೊಳ್ತಾರೆ ಅಲ್ಲಿ ಬೇರೆ ವಿಚಾರ ಎಲ್ಲ ಕೂಡ ಇನ್ಸಿಗ್ನಿಫಿಕೆಂಟ್ ಆಗುತ್ತೆ ಈ ಸಮಸ್ಯೆ ಬೇಡ ನಂಬಿಕೆ ಬೇಡ ಯಾಕಂದ್ರೆ ಪಾಪ ಒಬ್ಬ ಹೆಣ್ಣು ಮಗಳು ಬೇರೆ ಮನೆಯಿಂದ ಬಂದಿರ್ತಾಳೆಪ್ಪ ಅವಳನ್ನ ನೀನ್ ಬಂದಾಗಿಂದ ಹಿಂಗಾಗಿದೆ ನೀನು ಬಂದಾಗಿಂದ ಹೇಗಾಗಿದೆ ಅಂತಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತದೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಅದಕ್ಕೆ ನಾವೇನ್ ಮಾಡ್ತೇವೆ ರೆಕಮೆಂಡ್ ಮಾಡಲ್ಲ ಸೊ ದಿಸ್ ಏನೂ ಆಗೋದಿಲ್ಲ ಆದರೆ ಮಾಡಿಕೊಂಡ್ರೆ ಈ ಥರ ಮಾನಸಿಕವಾದ ತೊಂದರೆಗಳು ಬರುತ್ತೆ ಇಟ್ ಈಸ್ ಅಪ್ ಟು ಯು ಮಾಡ್ಕೊಂಡ್ರೂ ಏನಾಗಲ್ಲ ಆ ಥರ ಈ ಥರ ತೊಂದರೆಗಳು ಬರುತ್ತೆ ಇದರ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡಿಕೊ ಅದರ್ವೈಸ್ ಬಿಟ್ಬಿಡು ಅಂತ ಹೇಳ್ತೇವೆ ಎಷ್ಟೋ ದಿನ ಮದುವೆ ಮಾಡಿಕೊಂಡು ಮೂಲ ನಕ್ಷತ್ರ ಮಾಡಿಕೊಂಡು ಅಮೆರಿಕದಲ್ಲಿ ಹೋಗಿ ಇರೋರಿದ್ದಾರೆ ಇಲ್ಲ ಪ್ರತಿಯೊಂದು ಮಾವಾಗ ಬರುವಂಥ ಪ್ರತಿಯೊಂದು ಕಾಂಪ್ನಿ ಆಮೇಲೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಹಾರ್ಟ್ ಅಂಡ್ ಸ್ಟಂಟ್ ಹಾಕಿರ್ತಾರೆ ಎಲ್ಲ ಇರ್ತದೆ ಏನೋ ಕಾಂಪ್ಲಿಕೇಶನ್ ಏನೋ ಆಯಿತು ಅಂದರೆ ಈ ಹುಡುಗಿಯಿಂದ ಆಗಿದೆ ಅಂತ ಅಂತಾರಾಗಲಿ ಇಂದ ಆಗಿದೆ ಸ್ಟಂಟ್ ಹಾಕಿದ್ದಾರೆ ಅದರಿಂದ ಆಗಿದೆ ಅಂತ ಯಾರು ಅಂದ್ಕೊಳ್ಳಲ್ಲ ಇದು ವಿಚಿತ್ರ ಜಗತ್ತಿತ್ತು ಹಾಗಾಗಿ ಒಂದು ಮೂಲ ನಕ್ಷತ್ರಕ್ಕೆ ಎರಡು ಮೂಲ ನಕ್ಷತ್ರ ಮದಿ ಮೂಲ ಇಬ್ಬರದ ಮೂಲ ನಕ್ಷತ್ರ ಆದರೆ ಕೂಡ ಈ ಮಾವ ಮಾಮಗೆ ಪ್ರಾಬ್ಲಮ್ ಅದೇನೋ ದೊಡ್ಡ ಕ್ರೈಟೀರಿಯಾ ಏನಲ್ಲ ಈ ಹುಡುಗ ಏನು ಪ್ರಾಬ್ಲಮ್ ಇಲ್ಲ ಮಾಮಗೆ ತೊಂದರೆ ಅದು ತೊಂದರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದರೆ ಹಿಂದಿನಿಂದ ಬಂದಂಥ ಅದು ಹಾಗೆ ಆಗ್ಬಿಟ್ಟಿದೆ ಅದನ್ನ ಏನೋ ಆಗೋಗುತ್ತೆ ಅಂತ ನಾನು ರೆಕಮೆಂಡ್ ಮಾಡಲ್ಲ ಏನೂ ಆಗೋಲ್ಲ ಅಂತ ಹೇಳಿ ಭರವಸೆ ಕೂಡ ನಾನು ರೆಡಿ ಇಲ್ಲ ಅದು ಅವರವರ ಮನೆ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ ಎಷ್ಟೇ ಹೇಳ್ಬೋದು ನಕ್ಷತ್ರ ಮಾಡಿಕೊಂಡ್ರು ಕೂಡ ಸಾವು ಆಗೋದಿಲ್ಲ ಆದ್ರೆ ಈ ನಕ್ಷತ್ರ ಮಾಡ್ಕೊಳ್ ಮಾಡ್ಕೊಂಡ್ ಮಾಡ್ಕೊಳ್ಳದಷ್ಟು ಮಾತ್ರಕ್ಕೆ ಅವನು ಲಾಂಗ್ ಲೈಫ್ ಜೀವನ ಮಾಡೋದ ಎಂದೋ ಒಂದಿನ ಸಹಾಯಬೇಕಾಗ್ತದೆ ಸೊ ಯಾವಾಗ ಸತ್ರು ಈ ಹುಡುಗಿಯಿಂದನೇ ಸತ್ತಿದ್ದ ನೈಂಟಿ ಇಯರ್ಸ್ ಆಯ್ತು ಸತ್ರು ಕೂಡ ಈ ಹುಡುಗಿಯಿಂದನೇ ಸತ್ತಿದ್ದಾರೆ ಅಂತಂದ್ರೆ ಯಾರೇನು ಮಾಡೋಕ್ಕಾಗತ್ತೆ ಜ್ಯೋತಿಷದಕ್ಕೇನು ಭರವಸೆ ಅವರವರ ತಿಳುವಳಿಕೆ ಅವರವರ ಕಾಮನ್ ಸೆನ್ಸ್ ಮೇಲೆ ಆಧಾರಪಟ್ಟು ಮೂಲ ನಕ್ಷತ್ರ ಇವರಿ ಸಂಬಂಧ ಹೆಂಗಿರುತ್ತೆ ಅವರಿಬ್ರು ಸಂಬಂಧಕ್ಕೆ ಮೂಲ ನಕ್ಷತ್ರಕ್ಕೆ ಏನ್ ಸಂಬಂಧನೇ ಇಲ್ಲ ಪ್ರಶ್ನೆ ಅರಸೇ ಆಗೋದಿಲ್ಲ ಅವರಿಬ್ಬರು ರಿಲೇಶನ್ಶಿಪ್ ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಜಾತಕದಲ್ಲಿ ಇಬ್ಬರಿಗೂ ಸಪ್ತಮ ಸ್ಥಾನ ಹೇಗಿದೆ ಸಪ್ತಮ ಕಾರಕ ಹೇಗಿದೆ ಕುಜದೋಷ ಇದನ್ನ ನೋಡ್ಬೇಕು ಮೂಲ ನಕ್ಷತ್ರ ನೋಡಪ್ಪ ಆ ಏನು ಬದಲಾಗಲ್ಲ ಕೇಳಿ ಅಷ್ಟು ಕೇಳಿ ಮದುವೆ ದಿನದಲ್ಲಿ ಹತ್ರ ಬಂದಾಗ ಜಾಸ್ತಿ ಹೆಣ್ಣು ಮಕ್ಕಳು ಮೊನ್ನೆ ರೀಸೆಂಟ್ ಆಗಿ ಹಿಡಿದಿರೋದು ನನಗೆ ಬೇಡ ನಾನು ಬೇರೆ ಮದುವೆ ಲಗ್ನಪತ್ರೆ ಪ್ರಿಂಟ್ ಆಗಿದೆ ನಾ ಇಲ್ಲ ನಾ ಬೇಡ ಇ ಹುಡುಗ ಬೇಡ ನಾನು ಬೇರೆ ನಾನು ಇಷ್ಟಪಟ್ಟಿರ ಮದುವೆ ಆಗ್ತದೆ ಅಂತ ಮದುವೆ ಆಗಿದ್ದಾಳೆ ಲಗ್ನ ಪದ ಫ್ರಿಂಟ್ ಆದ್ಮೇಲೆ ಈ ತರ ಆ ನಾವ್ ಜಾತಕದಲ್ಲಿ ಯಾವ ರೀತಿ ನಾವು ಗುರ್ಸ್ಬೋದು ಅನ್ನೋದು ಇದು ಜಾತಕದ ಸಮಸ್ಯೆ ಅಲ್ಲ ನಮ್ಮ ಜನರೇಷನ್ ಸಮಸ್ಯೆ ಇದು ದೊಡ್ಡ ವಿಷಯ ಏನಲ್ಲ ಇದು ಇದು ಜಾತಕದಲ್ಲಿ ಇದನ್ನು ಗುರುತಿಸುವುದಕ್ಕೆ ಅವಶ್ಯಕತೆ ಏನಿಲ್ಲ ಯಾಕೆಂತಂದ್ರೆ ಆಲ್ರೆಡಿ ಕಮಿಟ್ ಆಗಿ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಡ್ತೇವೆ ಅಂತಂದ್ರೆ ಇದು ವ್ಯಾಪಾರ ಅಲ್ಲ ಅದಕ್ಕೆ ಇದು ನಾವು ಒಂದು ಶಾಪಿಗೆ ಹೋಗ್ತೇವೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ನೋಡ್ತೇವೆ ಎಲ್ಲ ಚೆನ್ನಾಗಿದೆ ಆಯ್ತು ರೀ ಚೆನ್ನಾಗಿದೆ ನಾವು ಮತ್ತೆ ಬರ್ತೇವೆ ಮತ್ತೆ ಬರ್ತೀವಿ ನಿಮ್ಮ ಕೊಂಡ್ಕೊಳ್ತೇವೆ ಅಂತ ಆಗ ಅವನು ಏನಂತಾನೆ ಇವ್ರು ಬರೋದಿಲ್ಲ ಅಂತ ಅವನು ಅವೆಲ್ಲ ಎಸ್ಟಿಮೇಟ್ ಮಾಡ್ಕೊಳ್ತಾನೆ ನಾವು ಡೈರೆಕ್ಟಾಗಿ ಬೇಡ ಅಂತ ಅಂದಾಗೆ ಮತ್ತೆ ಬರ್ತೇವೆ ಅಂತ ಹೇಳ್ತೇವೆ ಸೊ ಒಂದು ಶಾಪಲ್ಲಿಂದ ಇನ್ನೊಂದು ಶಾಪ್ ಹಾಗೆ ಹೋಗ್ತೇವೆ ಇವಾಗೆಲ್ಲ ನಾವು ವ್ಯಾಪಾರ ಬಿಸ್ನೆಸ್ ಮಾಡಿ ನಮಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಆ ಥರನೇ ಇದು ಆಗಿದೆ ನನಗೆ ಈ ಹುಡುಗ ಬೇಡ ಬಟ್ ಏನು ನೋಡ್ತಾರೆ ಯಾರು ಎಥಿಕ್ಸ್ ನೋಡಲ್ಲ ಇವತ್ತಿನ ದಿನ ಗೆ ಜಾಗ ಇಲ್ಲ ಸೊ ನನಗೆ ಬೇಕಾದ್ರೆ ಸಿಗಬೇಕಷ್ಟೇ ಅದು ಮುಂಚೆನ ಅದು ಮದುವೆ ಆದ ಮೇಲೆ ಬೇಡ ಅಂತ ಹೋಗ್ತಿದ್ದಾರೆ ಮದುವೆಗೆ ಮುಂಚೆ ಒಳ್ಳೇದೇ ತಾನೇ ಮದುವೆಗೆ ನಿಶ್ಚಿತಾರ್ಥ ಆದ ಮೇಲೆ ಬಿಟ್ಟುಕೊಳ್ಳೋದೇನು ದೊಡ್ಡ ಸಮಸ್ಯೆ ಇಲ್ಲ ದಟ್ ಆಕ್ಚುಲಿ ದಟ್ ಇಸ್ ಗುಡ್ ಆಕ್ಚುಲಿ ಮದುವೆ ಮಾಡ್ಕೊಂಡ ಮೇಲೆ ಬಿಡೋದಕ್ಕಿಂತರೂ ಮದುವೆ ಮಾಡ್ಕೊಂಡ ಮೇಲೆ ಮಕ್ಕಳಾದ ಮೇಲೆ ಬಿಡೋದಕ್ಕಿಂತರೂ ಮದುವೆ ಮುಂಚೆನೇ ಬಿಟ್ಕೊಡೋದು ಉತ್ತಮ ಯಾಕಂದ್ರೆ ಮದುವೆ ಆದ ಮೇಲೆ ಕೂಡ ಬಿಟ್ಟುಕೊಳ್ಳೋ ಅವಕಾಶ ನಮ್ಮ ದೇಶದಲ್ಲಿದೆ ಅದಿದ್ದ ಮೇಲೆ ಇದು ಬೆಸ್ಟ್ ಅಲ್ವಾ ನನಗೆ ಕೇಳ್ತೀರಿ ಇಸ್ ಗುಡ್ ಒಂದು ಈ ಇದು ಕೂಡ ತಪ್ಪು ಅಂತಂದ್ರೆ ನಾವು ಆ ವಾತಾವರಣದಲ್ಲಿ ಇಲ್ಲ ಇವತ್ತು ಇವಾಗ ಇವತ್ತು ನಮ್ಮ ಸುತ್ತ ಪಕ್ಕದಲ್ಲಿ ಆ ಎಥಿಕ್ಸು ಆ ಎನ್ವೈರನ್ಮೆಂಟ್ ಇಲ್ಲ ಸರಿ ಇದೇ ತಪ್ಪು ಅಂತಂದ್ರೆ ಅಮೆರಿಕದಲ್ಲಿದ್ದವ್ರಿಗೆ ಕೂಡ ನಮ್ಮ ಜ್ಯೋತಿಷ್ಯವೇ ಅಲ್ರಿ ಅಲ್ಲಿದ್ದೋರಿಗೆ ಕೂಡ ಎಲ್ಲರಿಗೂ ಅಮೆರಿಕದಲ್ಲಿ ಡೈವರ್ಸ್ ಇದ್ದ ಅಂಬೋದು ಅಲ್ಲಿ ಒಂದು ಹತ್ತು ಜನ ಮದುವೆ ಆದರೆ ಯಾರೋ ಒಬ್ಬರು ಮಾತ್ರ ಸೇಮ್ ಒಂದೇ ಹೆಂಡತಿ ಒಂದೇ ಗಂಡನ ಜೊತೆ ಇರ್ತಾರೆ ನೈನ್ ಮೆಂಬರ್ಸ್ ಡಿವೋರ್ಸ್ ಈಗ ಕಾಮನ್ ಅದು ಬೇರೆ ಒಂದು ಮದುವೆ ಮಾಡ್ಕೊಳ್ತಾರೆ ಬದುಕಿದ್ದಾಗನು ಡಿವೋರ್ಸ್ ತೊಗೊಂಡು ದಿನ ಆದ್ಮೇಲೆ ಸಾಕಾಯಿತು ಜೀವನ ಹೊಸ ಜೀವನ ಬೇಕು ಅಂತ ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಅಮೆರಿಕದಲ್ಲಿ ಬೇರೆ ದೇಶದಲ್ಲಿ ಇರೋರಿಗೆ ಎಲ್ಲರಿಗೂ ಸಪ್ತಮಾಧಿಪತಿ ಪ್ರಾಬ್ಲಮ್ ಅಂತ ಹೇಳ್ತೀರಾ ಶುಕ್ರ ನೀಚ ಅಂತ ಹೇಳ್ತೀರಾ ಹೇಳಿಕ್ಕಾಗೋದ್ ದಟ್ ಈಸ್ ಜನ್ರೇಷನ್ ಅದು ಲೈಫ್ ಸ್ಟೈಲ್ ಅದು ಸೊ ಇವತ್ತು ಹಿಂದಿನ ಕಾಲದಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಸಂಬಂಧಗಳನ್ನು ನೋಡ್ತಿದ್ರು ಇವತ್ತು ಬದಲಾಗಿಲ್ವಾ ಇವತ್ತು ಮಕ್ಕಳೇ ನೋಡ್ಕೊಳ್ತಾ ಇದ್ದಾರಲ್ವಾ ಆದ್ರ ಜ್ಯೋತಿಷ್ಯ ಏನು ಹೇಳುತ್ತಾ ಹಿಂದಿನವ್ರು ಕೇಳ್ತಿದ್ರು ನಾನು ಹೇಳ ನನ್ನ ಮದುವೆ ಮಾಡ್ಕೊಳ್ತಾನ ನಮ್ಮ ಮಾನ ಉಳಿಸ್ತಾನ ಅಂತ ಹಿಂದಿನವ್ರು ಕೇಳ್ತಿದ್ರು ಜಾತಕದಲ್ಲಿ ಏನ್ ನೋಡ್ತೀರ ಅದಕ್ಕೆ ಇದು ವಾತಾವರಣದಿಂದ ಬದಲಾಗುವಂಥದ್ದು ಇದಕ್ಕೆ ನೀವು ಗ್ರಹಗಳ ಸಿಗ್ನಿಫಿಕೆಂಟ್ ಅನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅದು ದಟ್ಸ್ ಕ್ವೈಟ್ ಕಾಮನ್ ಪೆಕ್ಯುಲರ್ ಏನಾದ್ರೂ ಇದ್ರೆ ಹೇಳಿ ಯಾಕಂದ್ರೆ ಇದು ಪೆಕ್ಯುಲರ್ ಅನ್ನ ಹೇಳ್ತಿದ್ದೇನೆ ಇದು ಒಂದೇ ಒಬ್ಬರ ಮನೆಗೆ ನಡೀತಾ ಇದೆಯಾ ಇದು ಮೆಜಾರಿಟಿ ಈ ತರ ನೀವು ಹೇಳಿದ್ದು ಮೆಜಾರಿಟಿ ನಡೀತಾ ಇದೆ ಇನ್ನೇನು ನಾಳೆ ಮದುವೆ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳೋರಿಲ್ವಾ ಮದುವೆ ಆಗಿ ಮೂರು ದಿನಕ್ಕೆ ಕ್ಯಾನ್ಸಲ್ ಮಾಡ್ಕೊಳ್ಳೋರಿಲ್ವಾ ಇಲ್ವಾ ಒಂದು ತಿಂಗಳಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋರಿಲ್ವಾ ಎಲ್ಲ ಕೇಸ್ ಸ್ಟಡಿ ಮಾಡಿ ಬೇಕಾದಷ್ಟು ಜನ ಇದ್ದಾರೆ ಬೇಕಾದಷ್ಟು ಜನ ಇದ್ದಾಗ ಪೆಕ್ಯುಲರ್ ಆಗಲ್ಲ ಇದು ಜನರೇಷನ್ ಪ್ರಾಬ್ಲಮ್ ಅದಕ್ಕೆ ಜ್ಯೋತಿಷ್ಯದಲ್ಲಿ ಉತ್ತರ ಇಲ್ಲ ನಮಸ್ಕಾರ ಯೋಗೇಶ್ ಅವ್ರೆ ಕೇಳಿ ನಮಸ್ಕಾರ ಇದು ಕರ್ಮಸ್ಥಾನ ಅಂದ್ರೆ ಲೈಕ್ ಮನೆಯಿಂದ ಹತ್ರ ಇರುತ್ತೋ ದೂರ ಇರುತ್ತೋ ಅಥವಾ ವಿದೇಶ ಇರುತ್ತೋ ಸ್ವಲ್ಪ ಶಾರ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೇವೆ ಅಂದ್ರೆ ನಾವು ಈ ಒಂದು ಹತ್ತಿರ ಇರುತ್ತೋ ಅದನ್ನ ನಾವು ಒಂದು ಸೂತ್ರ ಇದೆ ಬೃಹತ್ ಜಾತಕದಲ್ಲಿ ನಾವು ಹೇಳಿಕೊಂಡಂತ ಸೂತ್ರವೇ ಆ ದಶಮಾಧಿಪತಿ ಜಾತಕದಲ್ಲಿ ದಶಮಾಧಿಪತಿ ಯಾರಾಗ್ತಾರೆ ಅವನು ನವಾಂಶದಲ್ಲಿ ರಾಶಿಯಲ್ಲಿದ್ದ ಅಂತ ಅಂದ್ಕೊಂಡಿ ದೂರದ ಕಡೆಯಿಂದ ದುಡ್ಡು ಬರುತ್ತೆ ಇನ್ಕಮ್ ಅಂಬೋದು ಪ್ಲಸ್ ಡಿಸ್ಟೆನ್ಸ್ ಪ್ಲೇಸ್ ಬರುತ್ತೆ ರಾಶಿಯಲ್ಲಿದ್ರೆ ಇರೋ ಕಡೆಯಿಂದನೇ ಬರುತ್ತೆ ರಾಶಿಯಲ್ಲಿದ್ರೆ ಎರಡು ಕಡೆಯಿಂದನೂ ಬರುತ್ತೆ ಈ ಒಂದು ಸೆಂಟ್ ಏನು ಸೂತ್ರ ಇದೆ ಅದರ ಮೇಲೆ ನಾವು ಇದನ್ನ ಎಸ್ಟಿಮೇಟ್ ಮಾಡ್ಬೋದು ದೂರ ಉದ್ಯೋಗ ಮಾಡ್ತಾನೆ ಹತ್ರ ಉದ್ಯೋಗ ಮಾಡ್ತಾನೆ ಅಂತಂಬೋದು ಬೇರೆ ಏನು ಅದಕ್ಕಿಲ್ಲ ಯಾಕಂದ್ರೆ ನೈನ್ತ್ ಹೌಸ್ ನೋಡ್ಕೊಳ್ಳಿ ನೈನ್ತ್ ಹೌಸ್ ಅಂದ್ರೆ ವಿದೇಶ ಅಂತ ಬರುತ್ತೆ ಇವತ್ತು ದೂರ ಪ್ಲೇಸ್ ಅಂತಂದ್ರೆ ವಿದೇಶ ತಾನೇ ಬಟ್ ಎಲ್ಲಾರು ವಿದೇಶದಲ್ಲಿ ಮಾಡಕ್ ಆಗಲ್ವಲ್ಲ ಆ ಪರ್ಟಿಕ್ಯುಲರ್ ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಅವರ ಕೇಸಲ್ಲಿ ಮಾತ್ರ ನೋಡ್ತಾರೆ ಅದಕ್ಕೆ ಡೈರೆಕ್ಟ್ ಸೂತ್ರ ಇಲ್ಲ ಸಿಂಪ್ಟಮ್ಯಾಟಿಕ್ ಅನಲೈಸೇಷನ್ ಅಂತ ಇವಾಗ ಜ್ವರ ಬಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ ಡೈರೆಕ್ಟ್ ಆಗಿ ಜ್ವರಕ್ಕೆ ನಿಮಗೆ ಅಷ್ಟೇ ಟ್ಯಾಬ್ಲೆಟ್ ಇಲ್ಲ ಬಂದ್ರೆ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ನೆಗಡಿ ಇದ್ರೆ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ಹಸುವಾಗಿಲ್ಲ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ಟ್ರೀಟ್ಮೆಂಟ್ ಸೊ ಇಲ್ಲಿ ಕೂಡ ಪ್ರಶ್ನೆ ಅಂತ ಕ್ವಶನ್ ಇಲ್ಲ ಸಿಂಟಮ್ಯಾಟಿಕ್ ಅವನು ಏನು ಪ್ರಶ್ನೆ ಕೇಳ್ತಾನೆ ಮೇಲೆ ನೀವು ಉತ್ತರ ಕೊಡ್ಬೇಕು ಇಲ್ಲ ಇಂಡಿವಿಜುವಲ್ ಬೇಡ ಜನರಲ್ ಕೇಳಿ ಕೇಳಿ ಇವಾಗ ನಿನ್ನೆ ಲೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗಿದೆ ಇವಾಗ ನಾವು ಕಲಿಯೋ ಸ್ಟೇಜ್ ಅಲ್ಲಿ ನಮ್ಗೆ ಯಾರನ್ನ ಒಬ್ಬರು ಬಂದು ಒಂದು ಹೊಸದಾಗ ಏನೋ ಹೇಳ್ಬಿಟ್ರೆ ನಮ್ಗೂ ಸ್ವಲ್ಪ ಶಾಕ್ ಆಗುತ್ತೆ ಯಾಕಂದ್ರೆ ನಾವು ನಾನು ಇಲ್ವರೆಗೂ ಅಸ್ಟ್ರಾಲಜಿಯಲ್ಲಿ ಏನ್ ಕೇಳ್ಕೊಂಡ್ ಬಂದಿದಿನ ಅರ್ಥ ಮಾಡ್ಕೊಂಡು ನನಗೆ ನಿನ್ನೆ ಒಬ್ರು ಕ್ಲೈಂಟ್ ಬಂದ್ರು ನಮ್ಮ ಕಸ್ಟಮರ್ ನಾನು ಪ್ರಾಡಕ್ಟ್ ಅವ್ರ ಕೈ ಕೊಟ್ಟೆ ನನ್ ರೇಟ್ ಹೇಳ್ದೆ ಅವ್ರು ನನಗ್ ಬರೀ ಒಂದೊಂದು ಅದೇ ಒಂದು ನಂಬರ್ ಕೇಳ

ಯಾವ ರೀತಿಯಲ್ಲೂ ಪರಿಚಯ ಇಲ್ಲ ಯಾವ ತರದ್ದು ಬಿಸ್ನೆಸ್ ಕನೆಕ್ಷನ್ ಇಲ್ಲ ಈಸ್ ಅನ್ ಆಕ್ಚುಲಿ ಈಸ್ ಅನ್ ಅಸ್ಟ್ರಾಲಜರ್ ರಾಮ್ರು ಅಂಡ್ ಅವ್ರು ನನ್ನ ಹತ್ರ ಬರೀ ಒಂದ್ ನಂಬರ್ ಕೇಳೋರು ಅಷ್ಟೇನೆ ನಾನ್ ಪ್ರಾಡಕ್ಟ್ ಕೈ ಕೊಟ್ಟ ಮೇಲೆ ಅವ್ರ ನೋಡಿದ್ದೆ ಬರೀ ನಾಲ್ಕು ಸೀರೆ ನಾನ್ ನನ್ ರೇಟ್ ಹೇಳಿದೆ ಅಂಡ್ ಅವ್ರ ಹತ್ರ ನನ್ನ ಹತ್ರ ಒಂದ್ ನಂಬರ್ ತಗೊಂಡು ಅವ್ರು ಬರೀ ಆ ನಂಬರ್ ಮೇಲೆ ವಿತ್ ಇನ್ ಜಸ್ಟ್ ತ್ರೀ ಮಿನಿಟ್ಸ್ ಹಿ ಗೇವ್ ಮಿ ಮೈ ಕಾಸ್ಟಿಂಗ್ ಅಂಡ್ ದಟ್ ಕಾಸ್ಟಿಂಗ್ ವಾಸ್ ಸೋ ಪರ್ಫೆಕ್ಟ್ ವಿತ್ ಮೈ ಟ್ಯಾಕ್ಸೇಷನ್ ಖರ್ಚು ಎಲ್ಲ ಸೇರಿ ಅವ್ರು ಒಂದ್ ಪರ್ಫೆಕ್ಟ್ ಆಗಿ ಹೇಳಿದ್ರು ಇಟ್ ಪಾಸಿಬಲ್ ಪಾಸಿಬಲ್ ಬಟ್ ಜ್ಯೋತಿಷ್ಯದಲ್ಲಿ ಇಲ್ಲ ಮೇ ಬಿ ಹಿ ಮೈಟ್ ಟೆಕ್ನಿಕ್ಸ್ ಲೈಕ್ ನ್ಯೂಮರಾಲಜಿ ಅವ್ರ ಎಕ್ಸ್ಪೀರಿಯನ್ಸ್ ಏನಿರ್ತಾವಲ್ಲ ಅದಿರಬಹುದು ಬಟ್ ನಾಟ್ ಅಸ್ಟ್ರಾಲಜಿ ಜ್ಯೋತಿಷ್ಯದಲ್ಲಿ ಆ ಆತರ ಟೆಕ್ನಿಕ್ ಇಲ್ಲ ಬಟ್ ಇರ್ಬೋದೇನು ಬಟ್ ನನಗೆ ಗೊತ್ತಿಲ್ಲ ನಾನು ಓದಿದಂತ ಬುಕ್ಸ್ ಅಲ್ಲಿ ಈ ತರ ಕೂಡ ಹೇಳ್ಬೋದು ಅಂತಂಬೋದು ಗೊತ್ತಿಲ್ಲ ಬಟ್ ನನ್ ನಾನು ಜನರಲ್ ಆಗಿ ಏನ್ ಹೇಳ್ತೇನೆ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ಏನ್ ಹೇಳಿದ್ದಾರೆ ಜ್ಯೋತಿಷ್ಯ ವೇದಾಂಗ ಧರ್ಮಶಾಸ್ತ್ರ ಏನ್ ಹೇಳ್ತಾರೆ ಯಾರಿಗಾದ್ರೂ ಉಪಯೋಗ ಅದ್ರ ಮೇಲೆ ಹೆಚ್ಚು ಸ್ಟ್ರೆಸ್ ಕೊಡ್ತಾರೆ ಹೌಸ್ಟಿಂಗ್ ಹೇಳೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ ಬಟ್ ಆತ ಹೇಳಿದ್ರು ಕೂಡ ನೀವು ಹೇಳ್ತಿರ್ತಾನೆ ಅದರಿಂದ ಮುಂಚಿತವಾಗಿ ಪ್ರಿಡಿಕ್ಟ್ ಮಾಡೋದ್ರಿಂದ ನಿಮ್ಗೂ ಏನು ಉಪಯೋಗಿ ಆತ ತುಂಬಾ ಎಫಿಷಿಯನ್ಸಿ ಕಾಲಜ್ಞಾನಿ ಬ್ರಹ್ಮಜ್ಞಾನಿ ಅಂತಾನೆ ಒಂದು ಸರ್ಟಿಫಿಕೇಟ್ ಪಡ್ಕೋಬಹುದೇನೋ ಅಷ್ಟೇ ಆಗ್ಲಿ ದರ್ ಇಸ್ ನೋ ಯೂಸ್ ಐ ತಿಂಕ್ ಜ್ಯೋತಿಷದಲ್ಲಿ ಏನಂತಂದ್ರೆ ಯಾರಿಗಾದ್ರೂ ಕೂಡ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಹೌದು ಎಷ್ಟೋ ಜನ ಬಾಬಾಗಳು ಏನ್ ಮಾಡ್ತಾರೆ ಕೈಯಿಂದ ವಾಚ್ಗಳು ಸರಗಳು ತೆಗೆದುಕೊಡ್ತಾರೆ ಹೌದು ಗಳು ತೆಗೆದುಕೊಳ್ಳಲಿ ಹಳ್ಳಿಗೆ ಹೋಗಿ ಲ್ಯಾಪ್ಟಾಪ್ಗಳು ಒಂದ್ ದೊಡ್ಡ ಕುಂಬಳಕಾಯಿ ತೆಗೆದು ನೋಡೋಣ ನೋಡೋಣ ಯಾಕೆ ಮಾಡೋದಿಲ್ಲ ಸಮಾಜಕ್ಕೆ ಉಪಯೋಗ ಆಗುವಂತದ್ ಮಾಡ್ಬೋದಲ್ಲ ಹೌದೌದು ಎಷ್ಟೋ ಜನ ಮಿರಾಕಲ್ಸ್ ಮಾಡ್ತಾರೆ ಮಾಡಲಿ ಅದೇನೋ ಪಾಪಿಲ್ ಅಲ್ಲ ನಮಗೆ ಮಿರಾಕಲ್ಸ್ ಬೇಡ ಲೈಕ್ ಇಸ್ ದೇ ಎನಿ ಸಚ್ ಕಾನ್ಸೆಪ್ಟ್ ನಮ್ಮ ಅಟ್ ಲೀಸ್ಟ್ ಒಂದು ಕಾಸ್ಟಿಂಗ್ ಒಂದ್ ಐಡಿಯಾ ಬರುತ್ತೆ ಬಿಕಾಸ್ ಇವತ್ತಿನ ಇದರಲ್ಲಿ ಏನಾಗಿದೆ ಅಂದ್ರೆ ಎಂಆರ್ಪಿ ಆರ್ ಪಿ ಒಂದು ಹಾಕ್ತಾರೆ ಬಟ್ ದ ಕಾಸ್ಟಿಂಗ್ ಇಸ್ ವೆರಿ ಲೀಸ್ಟ್ ಫಾರ್ ಎಕ್ಸಾಂಪಲ್ ಫ್ಯೂ ಟ್ಯಾಬ್ಲೆಟ್ಸ್ ಆರ್ ಹಾರ್ಡ್ಲಿ ಇನ್ ಪೈಸಸ್ ಬಟ್ ದೇ ಆರ್ ಚಾರ್ಜಿಂಗ್ ಇನ್ ರುಪೀಸ್ ಅಬೌಟ್ ದ ಫೈವ್ ಹಂಡ್ರೆಡ್ ಟೈಮ್ಸ್ ಸಿಕ್ಸ್ ಹಂಡ್ರೆಡ್ ಟೈಮ್ಸ್ ಅದು ವ್ಯವಹಾರ ಶೈಲಿ ಹಂಗೆ ಆಗ್ಬಿಟ್ಟಿದೆ ಬಟ್ ಡೈರೆಕ್ಟ್ ಹೇಳ್ಬೇಕಾದ್ರೆ ಜ್ಯೋತಿಷದ ಟೆಕ್ನಿಕ್ ಏನಿಲ್ಲ ನಾನು ಓದ್ಕೊಂಡಿರೋರಿಗೂ ಇಂತೆಯ ಅನುಭವಕ್ಕೆ ಬಂದಿಲ್ಲ ಇದು ಇರ್ಬೋದು ನನಗೆ ಗೊತ್ತಿಲ್ಲದ್ದು ಇರಬಹುದು ನಾನು ನನಗೆ ಎಲ್ಲ ಗೊತ್ತಂತ ಹೇಳ್ಕೊಳಿಕ್ ಆಗಲ್ಲ ಬಟ್ ನಾನು ಕಾಮನ್ ಸೆನ್ಸ್ ಇಂದ ಹೇಳ್ಬೇಕಾದ್ರೆಶಾಸ್ತ್ರದಲ್ಲಿ ಈ ತರ ವಿಷಯಗಳಿಗೆ ಆಪ್ಷನ್ ಇಲ್ಲ ಪಾರ್ವತಿ ಅಲ್ಲ ಇದೆ ನಮ್ಮ ಪ್ರಶ್ನೆಯಲ್ಲಿ ಒಂದು ಕಾನ್ಸೆಪ್ಟ್ ಇದೆಯಲ್ವಾ ಲೈಕ್ ಯಾವ್ದಾರ ಪ್ರಾಪರ್ಟಿ ನೋಡ್ಕೊಂಡ್ ಬಂದಿರ್ತೀವಿ ನಮ್ ಇದು ಸಿಗುತ್ತಾ ಅಂತ ಫಸ್ಟ್ ಅಡ್ವಾನ್ಸ್ ಒಂದ್ ಊಹಿಸಬಹುದಷ್ಟೇ ನಿಮಗೆ ಡೈರೆಕ್ಟ್ ಹೇಳಿಕೆ ಸೂತ್ರ ಏನಿದೆ ಅಷ್ಟೇ ತಾನೇ ಸರ್ ಈ ಕಾಲದಲ್ಲಿ ನೀವು ಬ್ಯಾಂಗ್ಳೂರ್ ಜಯನಗರ ಅಂತ ನಗರದಲ್ಲಿ ನೀವು ಊಹಿಸಬಹುದು ಎಷ್ಟು ಇಲ್ಲ ಒಂದು ಮನೆ ತಗೊಳ್ಬೇಕಾದ್ರೆ ಮಿನಿಮಮ್ ತರ್ಟಿ ಫಾರ್ಟಿ ತಗೋಬೇಕಾದ್ರೆ ಮ್ಯಾಕ್ಸಿಮಮ್ ಟೂ ಟೂ ಪಾಯಿಂಟ್ ಫೈವ್ ಬೇಕು ಅಂತೀರಿ ಹೌದು ಅದೇ ಮನೆ ಹೊಸಕೋಟೆಯಲ್ಲಿ ನೀವು ಹೊಸ್ಕೋಟೆಗೂ ಬೆಂಗಳೂರಿಗೂ ಈ ಡಿಫ್ರೆನ್ಸಿಯೇಟ್ ಜ್ಯೋತಿಷ್ಯದಲ್ಲಿ ಹೆಂಗ್ ಮಾಡ್ತೀರಿ ರೇಸ್ ಡಾನ್ಸ್ ಈ ಇನ್ಪುಟ್ ತಾನೆ ಅವ್ನ್ ಕಸ್ಟಮರ್ ಏನ್ ಹೇಳ್ತಾನೆ ಆ ಇನ್ಪುಟ್ ಮೇಲೆ ಹೇಳ್ಬೇಕು ಸಪರೇಟ್ ಸೂತ್ರ ಇಲ್ಲ ಇದು ಓನ್ಲಿ ಇದೆಲ್ಲ ಕೂಡ ಹೈಪೋಥೆಟಿಕಲ್ ಅನಲೈಸೇಷನ್ ಊಹಿಸಬಹುದಷ್ಟೇ ಓಕೆ ಇದು ಪರ್ಫೆಕ್ಟ್ ಆಗಿ ಈ ವಿಚಾರಗಳು ಹೇಳಲಿಕ್ಕೆ ಸೂತ್ರಗಳಿಲ್ಲ ಓಕೆ ಊಹಿಸಬಹುದು ಕೆಲವೇಂದ ಜನ ಎಕ್ಸ್ಪರ್ಟ್ಸ್ ಇದ್ರೆ ದೇ ವಿಲ್ ಟೈಲ್ ಆಕ್ಯುರೇಟ್ಲಿ ಈಗ ನಮಗೆ ಈ ಮೆಷಿನ್ಸು ಎಲ್ಲಾ ಡಯಾಗ್ನೋಸ್ಟಿಕ್ ಸೆಂಟರ್ ಮೆಷಿನ್ಸ್ ರೀಡಿಂಗ್ಸ್ ನೋಡೇ ಒಂದು ರೋಗವನ್ನ ಹೇಳ್ತಾ ಇದ್ವಿ ಹಿಂದಿನ ಏನಿಲ್ಲ ಹಂಗೆ ಹೇಳ್ತಿದ್ರಲ್ಲ ಹೌದು ನರ ನೋಡ್ ಹೇಳ್ತಾ ಇದ್ರು ಬಟ್ ಇದು ಎಕ್ಸ್ಪೀರಿಯನ್ಸ್ ಮಾಡೋ ಕೆಲಸದಿಂದ ಆಗುವಂತ ಟೆಕ್ನಿಕ್ ಅಷ್ಟೇ ಯಾಕಂದ್ರೆ ಇವಾಗ ನಮ್ದೇನಾಗುತ್ತೆ ಸಿ ನಮ್ದು ನಾವು ಹೋಲ್ಸೇಲ್ ಇದ್ದಾಗ ನಮ್ದು ಪರ್ಚೇಸಿಂಗ್ ಮಾಡಕ್ ಹೋದಾಗ ಹೆಲ್ಪ್ ಅಂತ ಆ ಆಲೋಚನೆ ಇಟ್ಕೊಂಡು ನಾನು ಈ ಕ್ವಶನ್ ಕೇಳಿರೋದು ಅರ್ಥ ಆಯ್ತು ಬಟ್ ನನ್ನ ದೃಷ್ಟಿಗೆ ಆತರ ಏನು ಸೂತ್ರಗಳು ಅಂದ್ರೆ ಡೈರೆಕ್ಟ್ ಸೂತ್ರಗಳು ಏನು ಬಂದಿಲ್ಲ ಮೇ ಬಿ ಊಹಿಸಿ ಹೇಳ್ಬಹುದೇನೋ ಬಟ್ ಅಷ್ಟ ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಡ್ತೇನೆ ಸರಿ ಸರಿ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ ಸಮಯಾತೀತ ಆಗಿರೋದ್ರಿಂದ ಮತ್ತೆ ಬರುವಂತಹ ವಾರ ಮತ್ತಿಷ್ಟು ಪ್ರಶ್ನೆಗಳನ್ನು ನಾವು ಮುಂದುವರಿಸೋಣ ಮಸ್ತು ಹರೇ ಶ್ರೀನಿವಾಸ್